अद्यम्य हृद्यम् निजभुजम् दक्षिणम् लक्षणाढ्यम् ललित मुद्रिक्त विज्ञान मुद्रम् भज भज अनंतमित्यालपन्तम् प्रणतवान् प्राणिनाम् प्राणभूतम् प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परम नाथम अप्रेक्षमानान् भुवनम अन्येन च अन्येन दोष्णा भवतु भीर्मा इति न सान्त्वयन्तम् प्रणतवान् प्राणिनाम् प्राणभूतम् प्रणतिभिः प्रीणये पूर्णबोधम् जन्माद्यस्य यतोन्मयात् इतरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यम् सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम परम धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ಬಗೆಗೆ ಚತುರ್ಮುಖ ಹೇಳಿದ ಮಾತು, ಅದು ಹೇಳಿದ್ದು ನಾರದನಿಗೆ, ತನ್ನ ತಂದೆಯ ಬಗೆಗೆ ತನ್ನ ಮಗನಿಗೆ ಹೇಳಿದ ಮಾತಿದೆ. ನಾರದರು ಶ್ರೋತೃಗಳು, ಚತುರ್ಮುಖ ವಕ್ತೃ, ಭಗವಂತ ವಿಷಯ, ಅಂಥ ಮಾತುಗಳನ್ನು ನಾವು ಈ ಏಳನೇ ಅಧ್ಯಾಯ, ಎರಡನೇ ಸ್ಕಂಧದ ಏಳನೇ ಅಧ್ಯಾಯದಲ್ಲಿ ಭಗವತ್ತತ್ವದ ಬಗೆಗಿನ ಕೆಲವು ಅದ್ಭುತ ಉದ್ಗಾರಗಳನ್ನು ಕೇಳಿದ್ದೇವೆ. ಇನ್ನು ಏಳನೇ ಅಧ್ಯಾಯದ ಮುಕ್ತಾಯದ ಘಟ್ಟದಲ್ಲಿದ್ದೇವೆ ನಾವು. ಈ ಬಾರಿಯ ಚಿಂತನ, ಭಾಗವತ ಚಿಂತನ ನಾಳೆಗೆ ಮುಗಿಯುತ್ತೆ, ಅದರ ಜೊತೆಗೆ ಏಳನೇ ಅಧ್ಯಾಯವೂ ಮುಗಿಯುತ್ತೆ. ಆಮೇಲೂ ಮತ್ತು ಮೂರು ಅಧ್ಯಾಯ ಇದೆ, 8, 9, 10. ಭಗವಂತನ ಬಗ್ಗೆ ಒಂದು ಸುಂದರವಾದ ಶ್ಲೋಕ ಚತುರ್ಮುಖ ಹೇಳಿದ್ದು. ಹೇಗೆ ಚಿಂತನೆ ಮಾಡಬೇಕು ಭಗವಂತನನ್ನ? ಶಶ್ವತ್ ಪ್ರಶಾಂತಂ ಅಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸದಸತಃ ಪರಂ ಆತ್ಮತತ್ವಂ. ಶಶ್ವತ್ ಪ್ರಶಾಂತಂ ಅಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸದಸತಃ ಪರಂ ಆತ್ಮತತ್ವಂ. ಶಬ್ದೋ ನಯತ್ರ ಪುರುಕಾರಕವನ್ ಕ್ರಿಯಾರ್ಥ ಮಯಾ ಪರೈತಿ ಅಭಿಮುಖೇವ ವಿಲಜ್ಯಮಾನ. ಈಗ ಭಗವಂತನ ಚಿಂತನೆಯಲ್ಲಿ ಒಂದೇನು ಅಂದರೆ, ಮೊದಲು ಒಂದು ಶಬ್ದ ಹಾಕ್ತಾರೆ, ಶಶ್ವತ್ ಅಂತ. ಶಶ್ವತ್ ಅನ್ನೋದಕ್ಕೆ ಸಾಮಾನ್ಯವಾಗಿ ಬಳಕೆಯ ಅರ್ಥ ಸದಾಕಾಲ ಅಂತ. ಸದಾ ಶಾಶ್ವತ ಅಂದರೆ ಸದಾಕಾಲ ಇರುವಂಥದ್ದು, ಶಶ್ವತ್ ಅಂದರೆ ಸದಾಕಾಲ, ಸರ್ವದಾ ಅಂತ ನಾವು ಹೇಳ್ತೇವಲ್ಲ, ಫಾರ್ ಎವರ್, ಎಂದೆಂದಿಗೂ ಅಂತ ಹೇಳ್ತೇವಲ್ಲ, ಆ ಅರ್ಥದಲ್ಲಿ ಶಶ್ವತ್ ಅಂತ ಹೇಳ್ತಾರೆ. ಈ ನಮ್ಮ ಲೌಕದ ಗುಣಗಳನ್ನು ಹೇಳುವಾಗ ಇದನ್ನು ಹಾಕ್ಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಇವತ್ತಿರೋದು ನಾಳೆ ಇರೋಲ್ಲ. ಅದರಿಂದ ಶಶ್ವತ್ ಅಂತ ಹೇಳುವಂತಹದ್ದು ಭಗವಂತನಿಗೆ ಹೇಳುವಾಗ ಮೊದಲು ನೆನಪಿಟ್ಟುಕೊಳ್ಬೇಕಾದ್ತು. ಅವನಲ್ಲಿ ಇರುವಂಥದ್ದು, ಇವತ್ತಿದ್ದು ನಾಳೆ ಹೋಗುವಂಥದ್ದು ಯಾವುದೂ ಇಲ್ಲ. ಅಂದ್ರೆ ಭಗವಂತನಲ್ಲಿ ಏನಿದೆ ಅದು ಎಲ್ಲವೂ ಶಶ್ವತ್. ನಮ್ಮಲ್ಲಿರುವಂಥದ್ದೆಲ್ಲ ಅಶಶ್ವತ್, ಅದು ಶಾಶ್ವತ ಅಲ್ಲ. ಇವತ್ತು ಇದೆ, ಅದರಿಂದ ಈ ಪ್ರಪಂಚಕ್ಕೆ ಹೆಸರು ಅಶ್ವತ್ಥ ಅಂತ. ಅಶ್ವತ್ಥ ಅಂದರೆ ಶ್ವಃ ನ ತಿಷ್ಠತಿ, ಅದ್ಯ ತಿಷ್ಠತಿ ಶ್ವಃ ತಿಷ್ಠತಿ ವಾ ನ ವಾ. ಇವತ್ತು ಶ್ವೋಭಾವಾಹ ಮರ್ತ್ಯಸ್ಯ ಯದಂತಕೈ ತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಕಠೋಪನಿಷತ್ನಲ್ಲಿ ಬಂದಂಥ ಮಾತು ಶ್ವೋಭಾವಾಹ ಅಂತ. ಶ್ವೋ ಭವಂತಿ ಶ್ವಃ ನ ಭವಂತಿ ವಾ, ಶ್ವೋಭಾವಾಹ ಶ್ವೋ ಅಭಾವಾಹ. ನಾಳೆ ಇದ್ದರೆ ಇತ್ತು ಇರಬಹುದು, ಇಲ್ಲದಿದ್ದರೆ ಇಲ್ಲ. ನಾಳೆ ಇರುತ್ತೆ ಅನ್ನೋ ಭರವಸೆ ಇಲ್ಲ ಎಲ್ಲವೂ. ಆದ್ದರಿಂದ ಇಡೀ ವಿಶ್ವ ಅಶ್ವತ್ಥ, ನಾಳೆ ಇರುತ್ತೆ ಅನ್ನೋ ಭರವಸೆ ಇಲ್ಲದ್ದು. ಇದು ಅಶ್ವತ್ಥ, ಅದು ಶಶ್ವತ್ಥ, ಅಷ್ಟೇ ವ್ಯತ್ಯಾಸ. ಅದು ಶಶ್ವತ ಸ್ಥಿತ, ಅದು ಎಂದೆಂದೂ ಇರುವಂಥದ್ದು. ಇದು ಇಂದು ಇದ್ದರೆ, ಈಗ ಇದ್ದರೆ ಇನ್ನೊಂದು ಕ್ಷಣ ಇಲ್ಲದೇ ಇರುವಂಥದ್ದು. ಹಾಗಾಗಿ ಭಗವಂತನ ಗುಣಗಳನ್ನು ಹೇಳುವಾಗ ಮೊದಲು ಶಶ್ವತ ಅಂತ ಶುರು ಮಾಡಬೇಕು. ಯಾವುದು ಎಂದೆಂದೂ ಇರುವಂಥದ್ದು, ಎಲ್ಲವೂ ಇದ್ದಾಗಲೂ ಇದೆ, ಯಾವುದು ಇಲ್ಲದಿದ್ದಾಗಲೂ ಇದೆಯೋ ಅದು ಶಶ್ವತ. ಮತ್ತು ಇನ್ನೊಂದು ಅರ್ಥ ಶಾಶ್ವತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ
ಏರುಪೇರುಗಳು, ವಿಕಾರಕ್ಕೆ ಒಳಗಾಗದೆ ಇರುವಂಥದ್ದು, ಏಕರೂಪವಾದದ್ದು ಅಂತ. ಪ್ರಪಂಚದಲ್ಲಿ ಯಾವುದು ಏಕರೂಪವಾದದ್ದಿಲ್ಲ, ಅದು ಬದಲಾಗ್ತಾ ಇರ್ತದೆ, ಎವರ್ ಚೇಂಜಿಂಗ್. ಅದು ಶಾಶ್ವತ, ಸದಾ ಸರ್ವದಾ ಏಕರೂಪಂ, ನಿರ್ವಿಕಾರವಾಗಿರತಕ್ಕ, ಯಾವ ಬದಲಾವಣೆಗೂ ಒಳಪಡದೆ ಅನಾದಿ ಅನಂತ ಕಾಲದ ತನಕವೂ ಏಕರೂಪವಾಗಿರುವಂಥದ್ದು ಶಾಶ್ವತ, ಮತ್ತು ಹಾಗೆ ಅನಂತ ಕಾಲದವರೆಗೆ ಇರುವಂಥದ್ದು ಶಾಶ್ವತ. ಎಂಥದು ಸದಾಕಾಲ ಇರುವಂಥದ್ದು ಯಾವುದು ಭಗವಂತನ ಕ್ವಾಲಿಟಿ ಅಂದರೆ, ಮೊದಲು ಹೇಳ್ತಾರೆ ಶಾಶ್ವತ್ ಪ್ರಶಾಂತಂ ಅಭಯಂ ಪ್ರತಿಬೋಧ ಮಾತ್ರಂ. ಪ್ರಶಾಂತಂ ಭಗವಂತನ ಬಗ್ಗೆ ಒಂದು ಮೊದಲು ಹೇಳ್ತಕ್ಕಂಥ ವಿಷಯ ಏನು ಅಂದರೆ, ಬ್ರಹ್ಮಸೂತ್ರದಲ್ಲೂ ಅಷ್ಟೇ, ಸಮನ್ವಯ ಮಾಡುವಾಗ ಹೊರತುಕೊಂಡ ಮೊದಲನೇ ಶಬ್ದ ಆನಂದಮಯೋಭ್ಯಾಸಾತ್. ಭಗವಂತ ಅಂದರೆ ಏನು ಅಂದರೆ ಅದು ಆನಂದದ ಕಡಲು. ಯಾಕೆಂದ್ರೆ ನಮ್ಮ ದೊಡ್ಡ ಸಮಸ್ಯೆ ಏನು ಅಂದರೆ, ಮನುಷ್ಯ ಪ್ರತಿಯೊಬ್ಬನೂ ಆನಂದವನ್ನು ಬಯಸ್ತಾನೆ, ಆನಂದವನ್ನು ಪಡೀಲಿಕ್ಕಾಗ್ತಾ ಇಲ್ಲ. ಆನಂದವನ್ನು ಅರಸ್ತಾನೆ, ಆ ಅರಸುವಿಕೆಯಿಂದಲೇ ದುಃಖವನ್ನು ಪಡೀತಾನೆ. ಹಾಗಾಗಿ ಮನುಷ್ಯನ ಒಂದು ಕಾಡತಕ್ಕಂಥ ಮೂಲಭೂತ ಸಮಸ್ಯೆ ಅಂದರೆ ಆನಂದದ ಸೆಲೆ ಎಲ್ಲಿದೆ ಅಂತ. ಹುಡುಕುವುದು ಆನಂದವನ್ನು, ಸಿಗ್ತಾ ಇಲ್ಲ. ಆನಂದವನ್ನು ಹುಡುಕುತ್ತಾ ದುಃಖ ಪಡಿತೇವೆ, ಹುಡುಕಾಟದಲ್ಲೂ ದುಃಖ, ಹುಡುಕಿ ಪಡೆಯುವುದು ದುಃಖ. ಹಾಗಾಗಿ ಆನಂದದ ಮೂಲ ಏನು ಅನ್ನುವುದೇ ಮೂಲಭೂತವಾದ ಸಮಸ್ಯೆ ಪ್ರತಿಯೊಬ್ಬನದ್ದು, ನಾಸ್ತಿಕನದ್ದು ಆಸ್ತಿಕನದ್ದು. ಆನಂದದ ಮೂಲ ಎಲ್ಲಿದೆ ಅಂತ. ಅದಕ್ಕೆ ಅವನಿಗೆ ಒಂದು ಸಂಗತಿ ಗೊತ್ತಾಯಿತು, ಆನಂದದ ಮೂಲ ಎಲ್ಲಿದೆ ಅಂದರೆ ನಿದ್ರೆಯಲ್ಲಿದೆ ಅಂತ. ಯಾಕೆಂದರೆ ಎಚ್ಚರದಲ್ಲಿ ಎಚ್ಚರಾದ ಕೂಡಲೇ ಸಮಸ್ಯೆಗಳು ದುಃಖ, ಕನಸಿನಲ್ಲಿ ಒಳ್ಳೆ ಕನಸು ಬಿದ್ದರೆ ಆನಂದ, ಕೆಟ್ಟ ಕನಸು ಬಿದ್ದರೆ ದುಃಖ, ನಿದ್ರೆಯಲ್ಲಿ ದುಃಖ ಆಗೋಲ್ಲ. ಇಷ್ಟು ವಿಷಯ ಗೊತ್ತಾಯಿತು. ಹಾಗಾದರೆ ಆನಂದ ಅನ್ನುವಂಥದ್ದು ಒಂದು ಸ್ಥಿತಿ, ದುಃಖ ಇಲ್ಲದ ಆನಂದ ಅನ್ನೋ ಒಂದು ಸ್ಥಿತಿ ನಮಗೆ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ ಯಾವಾಗ, ನಿದ್ರೆಯಲ್ಲಿ ಮಾತ್ರ. ಇದು ಎಚ್ಚರ ಇಲ್ಲದೇ ಇದ್ದಾಗ ಆನಂದ ಆಯ್ತಲ್ಲಪ್ಪ, ಎಚ್ಚರದಲ್ಲಿ ಆನಂದ ಅನುಭವಿಸೋದು ಹಾಗೆ ಅನ್ನೋದು ಮತ್ತೆ ಸಮಸ್ಯೆ ಆಯಿತು. ನಾವು ಎಚ್ಚರ ತಪ್ಪಿದೆವು ಆಗ ಆನಂದ ಆಯಿತು, ಎಚ್ಚರದಲ್ಲಿದ್ದಾಗ ಯಾಕೆ ಆನಂದ ಆಗೋಲ್ಲ? ಅರೆ ಎಚ್ಚರ ತಪ್ಪಿದಾಗ ಯಾಕೆ ಆನಂದ ಆಯಿತು ಅನ್ನೋದರ ಬಗ್ಗೆ ನಾವು ಎಚ್ಚರಗೊಂಡರೆ ಎಚ್ಚರ ಆದಾಗಲೂ ಆನಂದವಾಗಿರ್ಲಿಕ್ಕೆ ಬರುತ್ತೆ ಅಂತ ಇಷ್ಟು ತೀರ್ಮಾನ ಆಯ್ತು ಸಾಧಕರಿಗೆ. ಎಚ್ಚರ ತಪ್ಪಿದಾಗ ಆನಂದ, ಎಚ್ಚರ ತಪ್ಪಿದಾಗಲೂ ಒಂದು ಎಚ್ಚರ ಇತ್ತು, ಅದರಿಂದ ಆನಂದ ಆಯಿತು. ಏನು ಎಚ್ಚರ ಇತ್ತು ನೋಡಿ, ನಿದ್ರೆಯಲ್ಲಿ ಯಾವತ್ತೂ ಕೂಡ ಅಹಂಕಾರ ಮತ್ತು ಮಮಕಾರ ಇಲ್ಲ. ಇದನ್ನು ಯಾವುದನ್ನು ನಾವು ಇಗೋ ಅಂತೇವೆ, ನಾನು ಅನ್ನತಕ್ಕದ್ದು, ನಾನು ವಿತ್ ಅಂಡರ್ಲೈನ್, ಬರೀ ನಾನು ಅಲ್ಲ, ಬರೀ ನಾನು, ನಾನು ಅಂತ ಇದೆ, ನಾನು ತಮ್ಮ ವಿಧೇಯ ಶಿಷ್ಯ, ಅಲ್ಲಿಯೂ ನಾನಿದೆ, ಇದಲ್ಲ ನಾನು. ಸ್ವಲ್ಪ ಕುತ್ತಿಗೆ ನರ ಹೊರಗೆ ಬರಬೇಕು, ಮುಷ್ಟಿ ಬಿಗಿ ಹಿಡಬೇಕು, ಆಗ ನಾನು ಆಗಬೇಕು, ಆ ನಾನು, ಆಮೇಲೆ ನನ್ನದು. ಈ ನಾನು ಮತ್ತು ನನ್ನದು ಅನ್ನುವಂಥದ್ದು ನಿದ್ರೆಯಲ್ಲಿದೆ, ಎಚ್ಚರದಲ್ಲಿದೆ, ಕನಸಿನಲ್ಲಿದೆ, ನಿದ್ರೆಯಲ್ಲಿಲ್ಲ. ನಿದ್ರೆಯಲ್ಲಿ ಈ ಅಹಂಕಾರವೂ ಇಲ್ಲ, ಮಮಕಾರವೂ ಇಲ್ಲ. ಇದನ್ನು ಯೋಚನೆ ಮಾಡಿದರು. ಹಾಗಾದರೆ ನಿದ್ರೆಯಲ್ಲಿ ದುಃಖ ಇಲ್ಲ, ಯಾಕೆಂದರೆ ಅಹಂಕಾರ ಇಲ್ಲ, ಮಮಕಾರ ಇಲ್ಲ. ಎಚ್ಚರದಲ್ಲಿ ದುಃಖ ಇದೆ, ಯಾಕೆಂದರೆ ಅಹಂಕಾರ ಇದೆ, ಮಮಕಾರ ಇದೆ. ಹಾಗಾದ್ರೆ ದುಃಖಕ್ಕೆ ಕಾರಣ ನಾವು ಎಚ್ಚರದಲ್ಲಿ ಎಚ್ಚರ ತಪ್ಪಿದ್ದು, ನಿದ್ರೆಯಲ್ಲಿ ಇದ್ದ ಎಚ್ಚರವನ್ನು ಎಚ್ಚರದಲ್ಲಿ ಕಳ್ಕೊಂಡದ್ದು. ನಾವು ಅಹಂಕಾರ ಮಮಕಾರಗಳು ಒಳಗಾಗದೇ ಇರ್ತಿದ್ರೆ ದುಃಖ ಆಗ್ತಿರ್ಲಿಲ್ಲ ಎಚ್ಚರದಲ್ಲಿ ಕೂಡ. ಎಚ್ಚರ ಆದಾಗ ಏನೋ ಒಂದು ಮನೆ ಸೋರ್ತಾ ಇದೆ, ಮಳೆ ಬಂತು, ದುಃಖ ಆಯಿತು. ಯಾಕೆಂದರೆ ಪಕ್ಕದ ಮನೆ ಸೋರಿದ್ರೆ ನನಗೆ ದುಃಖ ಆಗೋಲ್ಲ, ನನ್ನ ಮನೆ ಸೋರ್ತಾ ಇದೆ ಅನ್ನೋದು ದುಃಖ ಆಗೋದು. ಹಾಗೆ ನಿದ್ರೆಯಲ್ಲಿ ದುಃಖ ಆಗಲಿ, ಯಾಕಂದ್ರೆ ನಿದ್ರೆ ನನ್ನ ಮನೆ ಅಂತ ಗೊತ್ತೇ ಇಲ್ಲ, ನಿದ್ರೆಯಲ್ಲಿ ನನ್ನ ಮನೆ ಗೊತ್ತಿಲ್ಲ, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು ಒಂದೂ ಗೊತ್ತಿಲ್ಲ, ನನ್ನ ದೇಹ ಕೂಡ ಗೊತ್ತಿಲ್ಲ. ಆದ್ದರಿಂದ ನಿದ್ರೆಯಲ್ಲಿ ಮಲಗಿ ನಿದ್ರೆ ಮಾಡಿದಾಗ ಮೈಯಲ್ಲಿ ಗಾಯ ಆಗಿತ್ತು, ಅದು ನೋವೇ ಆಗಿಲ್ಲ. ಯಾಕೆ ನನ್ನ ದೇಹ ಅಂತ ಫೀಲಿಂಗ್ ಬಂದರೆ ಮಾತ್ರ ನೋವಾಗೋದು. ಈ ಪಕ್ಕದ ಮನೆಯವ್ರಿಗೆ ಮೈಯಲ್ಲಿ ಗಾಯ ಆದರೆ ನನಗೆ ನೋವಾಗತ್ತಾ, ಅಥವಾ ನಿಮ್ಮ ಕೈಯಲ್ಲಿ ಗಾಯ ಆದರೆ ನನಗೆ ನೋವಾಗುತ್ತೆ? ಯಾಕೆ ಅದು ನನ್ನ ಕೈಯಲ್ಲ. ಹಾಗೆ ಇದು ನನ್ನ ಕೈಯಿಂದ ಫೀಲಿಂಗ್ ಬಂದರೆ ಅಲ್ಲ ನೋವಾಗೋದು, ನಿದ್ರೆಯಲ್ಲಿ ನನ್ನ ಕೈಯನ್ನು ಫೀಲಿಂಗೇ ಇಲ್ಲ. ಹಾಗಾಗಿ ನೋವಾಯಿತು ಅಂದರೆ ಡಾಕ್ಟರ್ಗಳು ಮದ್ದು ಕೊಡೋದೇನು ಗೊತ್ತಾ, ಸ್ಲೀಪಿಂಗ್ ಪಿಲ್ ಕೊಡೋದು, ಪೇನ್ ಕಿಲ್ಲರ್ ಅಂದರೆ ಅದು ಒಂದಿದೆ, ಸೆನ್ಸೇಷನ್ ಬಾರದ. ನಿದ್ರೆ ಬಂದುಬಿಟ್ರೆ
ನೋವು ಹೋಯಿತು. ಯಾಕೆಂದ್ರೆ ನನ್ನ ಕೈಯಿಂದ ಇನ್ನೂ ಎಚ್ಚರವೇ ಇಲ್ಲ, ಅದರಿಂದ ನೋವು ಹೋಗುತ್ತಾವನು. ಎಚ್ಚರ ಆದ ತಕ್ಷಣ ನೋವು ಉರಿಯಲಿಕ್ಕೆ ಶುರುವಾಯಿತು. ಯಾಕೆ ನನ್ನ ಕೈ, ಓ ನನ್ನ ಕೈ ಉರಿತಾ ಇದೆ. ಹಾಗಾಗಿ ಪ್ರತಿಯೊಂದು ಅನುಭವಗಳಲ್ಲಿ ನಮಗೆ ನಾವು ಸುಖವನ್ನ ಅಥವಾ ದುಃಖವನ್ನ ಎರಡನ್ನು, ಆದರೆ ಸುಖಕ್ಕೆ ಒಂದು ಬೇರೆ ಅಸ್ತಿತ್ವ. ದುಃಖ ಅನುಭವಿಸುವುದು ನನ್ನ ಅನ್ನುವಂಥ ಫೀಲಿಂಗ್ ಬಂದಾಗ, ನಾನು ನನ್ನದು, ನನ್ನ ಮನೆ, ದುಃಖ ಶುರುವಾಯಿತು. ನನ್ನ ಮಗ ಫೇಲಾದ, ದುಃಖ ಆಯಿತು. ಪಕ್ಕದ ಮನೆ ಹುಡುಗ ಫೇಲಾದರೆ ದುಃಖ ಆಗಲಿಲ್ಲ ನನಗೆ, ಯಾಕೆ ನನ್ನ ಮಗ ಅಲ್ಲ ಅವನು. ಅವನು ಫೇಲಾದರೂ ಒಂದೇ, ಪಾಸ್ ಆದರೂ ಒಂದೇ, ಫಸ್ಟ್ ಕ್ಲಾಸ್ ಬಂದರೂ ಒಂದೇ, ಥರ್ಡ್ ಕ್ಲಾಸ್ ಬಂದರೂ ಒಂದೇ. ನನ್ನ ಮಗ ಅವನು 90 ಮೇಲೆ ಪಡೀಬೇಕು, ಕಾಲೇಜಿನಲ್ಲಿ ಸೀಟ್ ಸಿಗಬೇಕು, ನನಗೊಂದು ಬಯಕೆ ಇತ್ತು, ಸಿಗಲಿಲ್ಲ, ಸಿಟ್ಟು ಬಂತು, ದುಃಖ ಬಂತು. ಅಂದರೆ ಈ ಸಿಟ್ಟು, ಈ ದುಃಖ, ಈ ಸೆಡವು ಎಲ್ಲಕ್ಕೆ ಕಾರಣ ನನ್ನ. ಇದು ಒಂದನ್ನು ಮೈನಸ್ ಮಾಡಿದರೆ ಪ್ರಾಬ್ಲಮೇ ಇಲ್ಲ. ಇದು ಅದನ್ನ ಹಾಗಾದ್ರೆ ಆನಂದಕ್ಕೂ ನನ್ನ 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 ಮಗ ಅವನು ಪಾಸ್ ಆದ ಆನಂದ ಆಯಿತು. ನನ್ನ ಬೇಕಲ್ವ ಆನಂದಕ್ಕೆ, ಅಂದರೆ ಆನಂದಕ್ಕೆ ಬೇಡ. ಯಾಕೆಂದರೆ ಆನಂದ ಎರಡಿದೆ, ದುಃಖ ಒಂದೇ ಇರೋದು, ಹೊರಗಿನಿಂದ ಬರೋದು. ಒಳಗಿನಿಂದ ದುಃಖ ಅಂತ ಒಂದು ಸ್ಟೋರೇಜ್ ಇಲ್ಲ. ಹೊರಗಿನಿಂದ ದುಃಖ ಬರ್ತದೆ, ಹೊರಗಿನಿಂದ ಬರಬೇಕಾದ್ರೆ ಅದನ್ನು ನನ್ನದು ಅಂತ ನಾನು ಅಟ್ಯಾಚ್ ಮಾಡಿಕೊಳ್ಬೇಕು. ಆನಂದ ಹೊರಗಿನಿಂದ ಬರೋದಲ್ಲ, ಒಳಗೆ ಇರೋದು. ಅದರಿಂದ ಅದಕ್ಕೆ ನಾನು ನನ್ನದು ಅನ್ನುವಂಥದ್ದೇನಿಲ್ಲ. ಆನಂದ ಒಳಗಿನಿಂದ ತಾನೇ ತಾನಾಗಿ ಆನಂದ ಇದೆ, ಅದನ್ನು ಅನುಭವಿಸೋದು. ಅದನ್ನು ನಾನು ನನ್ನದು ಕಳಚಿಕೊಂಡ್ರೆ ಅದೇ ಇರೋದು. ಹಾಗಾಗಿ ಆನಂದದ ಅನುಭವಕ್ಕೆ ನಾನು ನನ್ನದು ಅನ್ನತಕ್ಕಂಥ ಅಹಂ ಮಮ ಬೇಡ. ದುಃಖ ಬರಲಿಕ್ಕೆ ಅಹಂ ಮಮ ಎರಡು ಬೇಕು. ನಿದ್ರೆಯಲ್ಲಿ ಈ ನಾನು ನನ್ನದು ಅನ್ನುವ ಅಹಂಕಾರ ಇಲ್ಲ, ಶುದ್ಧವಾದ ನಾನು ಇದೆ ನಿದ್ರೆಯಲ್ಲಿ. ಹಾಗಂತ ಅಹಂಕಾರ ರೂಪವಾದ ನಾನು ಇಲ್ಲ, ಅವೇರ್ನೆಸ್ ಆಫ್ ದ ಸೆಲ್ಫ್ ಇದೆ. ಅಂಥ ನಾನು ಎಚ್ಚರ ನಿದ್ರೆಯಲ್ಲಿ ಕೂಡ ಇದೆ. ಯಾಕೆಂದರೆ ಎದ್ದ ಮೇಲೆ ಹೇಳ್ತೇವಲ್ಲ, ನಾನು ನಿನ್ನೆ ರಾತ್ರಿಯಿಂದ ಬೆಳಗಿನ ತನಕ ಆನಂದವಾಗಿ ನಿದ್ರೆ ಮಾಡಿದೆ ಅಂತ ನಾನು. ಸೊ ನಿನ್ನೆ ರಾತ್ರಿ ಮಲಗಿದವ ಯಾರು, ಬೆಳಗಾತ ಏಳುವ ಯಾರು ಅಂತ ಯಾರಿಗೂ ಸಂಶಯ ಬರೋಲ್ಲ. ನಾನು ಇಸ್ ಕಂಟಿನ್ಯೂಡ್. ಹಾಗಾಗಿ ನಿದ್ರೆಯಲ್ಲಿ ಆ ಪ್ಯೂರ್ ಸೆಲ್ಫ್ ಇದೆ, ಆದರೆ ಆ ಈಗೋ ರೂಪವಾದ ಸೆಲ್ಫ್ ಇಲ್ಲ. ಹಾಗಾಗಿ ದುಃಖ ಇಲ್ಲ. ದುಃಖ ನಾವು ದುಃಖವನ್ನು ತೊರೆಯಬೇಕಾಗಿದ್ದರೆ ಅಹಂಕಾರ ಮಮಕಾರಗಳನ್ನು ತೊರೆಯಬೇಕು ಅಂತ ಆಯಿತು. ಅಹಂಕಾರ ಮಮಕಾರಗಳನ್ನು ತೊರೆಯಬೇಕಾದ್ರೆ ಏನು ಮಾಡಬೇಕು? ಈಗ ನಮಗೆ ಎಚ್ಚರಾದ ಕೂಡ ಅದೇ ಇರೋದು. ಎಚ್ಚರ ಆಗುವುದು ಅಂದರೆ ಅಹಂಕಾರ ಮಮಕಾರಗಳಿಗೆ ಒಳಗಾಗೋದು, ಅದನ್ನು ಬಿಡುವುದೇ ಹೇಗೆ ಅಂತ ಈ ದೊಡ್ಡ ಸಮಸ್ಯೆ ಅನ್ನೋದುಂಟ. ತುಂಬ ಜನ ಪ್ರಶ್ನೆ ಹಾಕ್ತಾರೆ ಈ ಫಿಲಾಸಫಿ ಬಗ್ಗೆ. ಪ್ರಶ್ನೆಗಳು ಬರೋದೇ ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಮುಗಿಯೋದಿಲ್ಲ. ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ ಹೇಳಿಕೊಡಿ. ಅಲ್ರಿ, ನಿಮ್ಮ ಮನಸ್ಸನ್ನು ನಾನು ಹೇಗ್ರಿ ಕಂಟ್ರೋಲ್ ಮಾಡೋದು? ನೀವು ಮಾಡ್ಕೋಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ? ಏಕಾಗ್ರತೆಯಿಂದ. ಏಕಾಗ್ರತೆ ಬರುವುದು ಹೇಗೆ ಹೇಳಿಕೊಡಿ. ಅಂದರೆ ಯಾವುದನ್ನು ಹೇಳಿಕೊಡ್ಲಿಕ್ಕೆ ಬರುವುದಿಲ್ಲವೋ ಅದನ್ನು ಹೇಳಿಕೊಡಿ ಅಂತ ಬರ್ತಾರೆ. ಅದನ್ನು ನಾವು ನಾವೇ ಮಾಡಬೇಕಾದ್ದು, ಇನ್ನೊಬ್ರು ಹೇಳಿಕೊಡ್ಲಿಕ್ಕೆ ಬರೋದಿಲ್ಲ. ಅದನ್ನು ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿ ಹೇಗೆ ಮಾಡೋದು? ನೀವೇ ಮಾಡಿ ತೋರಿಸಿದ್ದು ನಾನೇ ಮಾಡಿ ತೋರಿಸು. ಯಾಕೆ ಅವರಿಗೆ ಅದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕಲ್ವಾ? ಇಂಥ ಫೂಲಿಶ್ ಪ್ರಶ್ನೆಗಳನ್ನು ಹಾಕ್ತಾರೆ ಜನ. ಏಕಾಗ್ರತೆಯನ್ನು ಪಡೆಯುವುದು ಹೇಗೆ ತೋರಿಸಿಕೊಡಿ. ಸಿಟ್ಟನ್ನು ನಿಂತಿರಿಸುವುದು ಹಾಗೆ ಹೇಳಿಕೊಡಿ. ಏನು ಹೇಳಿಕೊಡೋದು? ಸಿಟ್ಟು ಮಾಡದೇ ಇರಬೇಕಷ್ಟೇ. ಸಿಟ್ಟನ್ನು ಕಮ್ಮಿ ಮಾಡಿಕೊಡುವುದು ಹಾಗೆ ಹೇಳಿಕೊಡಿ ಅಂದರೆ ಅದು ಸಿಟ್ಟು ಮಾಡೋದು, ಇದ್ದವರು ಜನ ಮಾಡೋದು. ಕಮ್ಮಿ ಮಾಡೋದಾಗಿ ಹೇಳಿಕೊಡಿ, ನಮ್ಮ ಹತ್ರ ಬಂದು ನಾವೇನು ಹೇಳಲಿಕ್ಕಾಗತ್ತೆ? ಸಿಟ್ಟು ಮಾಡದೇ ಇರಬೇಕಪ್ಪ, ಮಾಡದೇ ಇರುವುದು ಹಾಗೆ ಅಂತ ಹೇಳಿ ಅಂದರೆ ಏನು ಹೇಳೋದು? ಇಂಥ ಫಿಲಾಸಫಿಯಲ್ಲಿ ಇಂಪ್ರಾಕ್ಟಿಕಲ್ ಕ್ವೆಶ್ಚನ್ಸೇ ಬರೋದು. ಅರ್ಥಶೂನ್ಯವಾದ ಪ್ರಶ್ನೆಗಳನ್ನು ಮಾಡಿ ಅದು ಹೇಗೆ ಮಾಡೋದು ಹೇಳಿ, ಅದು ಹೇಳಿ ಬರೋದಲ್ಲಪ್ಪ, ನಿನಗೆ ತಿಳುವಳಿಕೆ ಬರಬೇಕಷ್ಟೇ, ನೀನು ತಿಳ್ಕೊಂಡು ಮಾಡಬೇಕು ಅಂತ. ಹೀಗೆ ಅದರಿಂದ ಈಗ ನಾನು ನನ್ನದು ಅನ್ನೋದನ್ನು ಕಳ್ಕೊಳ್ಳುವುದು ಹೇಗೆ ಅಂತ. ನಾನು ನನ್ನದು, ನಾನು ಅಲ್ಲ, ನನ್ನದು ಅಲ್ಲ ಅಂತ ಗೊತ್ತಾದಾಗ ಕಳ್ಕೊಳ್ಳಿಕ್ಕೆ ಬರುತ್ತೆ. ನನ್ನದು ಅಲ್ಲ ಅಂತ ಗೊತ್ತಾಗೋದು ಯಾವಾಗ? ನಿನ್ನದು ಅಂತ ಗೊತ್ತಾದಾಗ. ಇದನ್ನೇ ಅರ್ಪಣೆ ಅಂತ ಹೇಳೋದು, ಡೆಡಿಕೇಶನ್, ಸಬ್ಮಿಷನ್ ಟು ಗಾಡ್ ಅಂತ. ನಿನ್ನದು ನನ್ನದಲ್ಲ. ಸ್ವಾಹ ಅಂತ ಶಬ್ದ ಇದೆ ಅಲ್ವಾ, ನಾವು ಹೋಮ ಮಾಡುವಾಗ ಇಂದ್ರಾಯ ಸ್ವಾಹ, ಇಂದ್ರಾಯ ಇದನ್ನ ಮಮ, ಅಗ್ನೇ ಸ್ವಾಹ, ಅಗ್ನೇ ಇದನ್ನ ಮಮ. ನೋಡಿ, ಸ್ವಾಹ ಅಂದರೆ ನಮಮ ಬಂತದೆ. ಸ್ವಾಹ ಅಂದರೆ ಸ್ವತ್ವದ ಹಾನ, ನನ್ನದಲ್ಲ ಅನ್ನುವುದೇ ಸ್ವಾಹ. ಮತ್ತೆ ನಿನ್ನದು, ಸ್ವಾಹ ಅಂದರೂ ನಮಮ ಅಂದರೂ ಒಂದೇ ಅರ್ಥ. ನಮಮ ಅನ್ನೋದಕ್ಕೆ ಏನರ್ಥವೋ ನನ್ನದಲ್ಲ. ನಮಮವೇ ನಮಃ, ನಮಮವೇ ಸ್ವಾಹ. ನಮಃ ಅಂದರೂ ಅದೇ, ನಮಃ ಅಂದರೆ ನೀವು ದೊಡ್ಡವರು, ನಿಮ್ಮ ಮುಂದೆ ನಾನು ಏನೂ ಅಲ್ಲ. ಸ್ವಾಹ ಅಂದರೆ ಸ್ವತ್ವಂ ಆ ಜಹಾತಿ, ನನ್ನತನವನ್ನು ತೊರೆದು ನಿನಗೆ ಅರ್ಪಿಸುವುದು ಸ್ವಾಹ. ಅದರಿಂದ ಸ್ವಾಹ ಅನ್ನುವಲ್ಲಿಯೂ ಅರ್ಪಣ ಇದೆ, ನಮಃ ಅನ್ನುವಲ್ಲಿಯೂ ಅರ್ಪಣ ಇದೆ. ನಮಮ ಅನ್ನುವುದು ಮಕ್ಕಳಿಗೂ ಅರ್ಥವಾಗುವ ಸಂಸ್ಕೃತ, ಅದರದ್ದೇ ಪ್ರೌಢ ಸಂಸ್ಕೃತ ನಮಃ ಮತ್ತು ಸ್ವಾಹ.
ಎಲ್ಲಕ್ಕೂ ಅರ್ಥ ಒಂದೇ. ನಮಃ ಅಂದ್ರೂ ಒಂದೇ ಅರ್ಥ, ನಮಮ ಅಂದ್ರೂ ಒಂದೇ ಅರ್ಥ, ಸ್ವಾಹ ಅಂದ್ರೂ ಒಂದೇ, ಎಲ್ಲಕ್ಕೂ ಒಂದೇ ಅರ್ಥ. ಹಾಗಾಗಿ ಯಾವಾಗ ನನ್ನದಲ್ಲ ಅಂತ ಗೊತ್ತಾಗುತ್ತೆ ಅಂದರೆ ನನ್ನದಲ್ಲ, ಯಾಕೆಂದರೆ ಇದು ನಿನ್ನದು, ಇದು ಭಗವಂತನ ಅಧೀನವಾಗಿದೆ ಹೊರತು ನನ್ನ ಅಧೀನವಾಗಿ ಇಲ್ಲ ಯಾವುದು ಕೂಡ ಅನ್ನೋದು ತಿಳಿದಾಗ ಈ ನನ್ನದು ಅನ್ನೋ ಈಗೋ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ನಿಜವಾದ ಆನಂದದ ಮೂಲ ತಿಳಿದುಬಿಡುತ್ತೆ ಅಂತಾರೆ. ಪ್ರಶಾಂತಂ ಶಾ ಅಂದರೆ ಸಂಸ್ಕೃತದಲ್ಲಿ ಶಂ ಅಂದರೆ ಆನಂದ, ಶನ್ನೋ ಮಿತ್ರ ಶಂ ವರುಣ, ಶಂ ಅಂದರೆ ಆನಂದ. ಯಾವ ಆನಂದ? ಹೊರಗಿನಿಂದ ಬರುವ ಆನಂದ ಅಲ್ಲ, ಒಳಗಿರುವ ಆನಂದ. ಎರಡು ಆನಂದ ಇದೆ ಅಂತ ಹೇಳಿದೆ. ಒಂದನ್ನು ನೋಡಿ ಆನಂದ ಪಡುವುದು, ಅದು ಹೊರಗಿನ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಪ್ಲೆಷರ್, ಅದು ಬ್ಲಿಸ್ ಅಲ್ಲ. ಈ ಒಳಗಿರೋದು ಬ್ಲಿಸ್ಸು ಸುಮ್ಮನೆ. ಇಂಗ್ಲೀಷರಿಗೆ ಇದೆಲ್ಲ ಗೊತ್ತಿಲ್ಲ ಅವ್ರು, ನಾವು ಆ ಶಬ್ದಗಳನ್ನು ಒಂದು ವಿಶಿಷ್ಟ ಅರ್ಥದಲ್ಲಿ ಬಳಸ್ಕೋಬೇಕಲ್ಲ ಸುಮ್ಮನೆ. ಅದಕ್ಕೆ ಹೇಳಿದ್ ನಾನು, ಎಷ್ಟೋ ಭಾರತೀಯ ತತ್ವಶಾಸ್ತ್ರವನ್ನು ಸರಿಯಾಗಿ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಬರೋಲ್ಲ, ಅದು ನಾವೇ ಒಂದು ಶಬ್ದಗಳನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಪ್ಲೆಷರು ಅಂದರೆ ಎಕ್ಸ್ಟರ್ನಲ್ಲು, ಬ್ಲಿಸ್ ಅಂದರೆ ಇಂಟರ್ನಲ್ಲು. ನಾವು ಅವರಿಗೆ ಎಕ್ಸ್ಟರ್ನಲ್ಲೂ ಗೊತ್ತಿಲ್ಲ, ಇಂಟರ್ನಲ್ಲೂ ಗೊತ್ತಿಲ್ಲ, ಅವ್ರ ಫಿಲಾಸಫಿಯಲ್ಲೇ ಇಲ್ಲ ಅದೆಲ್ಲ. ಅವು ಒಟ್ಟು ಗೋಸ್ವಾರಿ ಫಿಲಾಸಫಿ. ಅದು ನಾವೊಂದು ಶಬ್ದ ಹೇಳೋಣ ಈ ಹಾಗೆ ಅಂದರೆ ಆಕಾಶ. ಆಕಾಶದಲ್ಲಿ ಒಂದು ಭೂತಾಕಾಶ ಅಂತಿದೆ, ಅವ್ಯಾಕೃತ ಆಕಾಶ ಅಂತಿದೆ. ಅದಕ್ಕೆ ಏನು ಹೇಳಬೇಕು? ಅವ್ಯಾಕೃತ ಆಕಾಶಕ್ಕೆ ಸ್ಪೇಸ್ ಅಂತ ನೋಡ, ಭೂತಾಕಾಶಕ್ಕೆ ಸ್ಕೈ, ಈಥರ್, ಫರ್ಮಮೆಂಟ್ ಎಲ್ಲ ಹೇಳು. ಹಾಗೆ ಒಂದು ಸಂಕುಚಿತವಾದ ಆಕಾಶ, ಒಂದು ಅನಂತವಾದ ಆಕಾಶ. ಹಾಗೆ ಒಂದು ಹೊರಗಿನಿಂದ ಬಂದ ಆನಂದ, ಅದು ಪ್ಲೆಷರ್, ಸಾರೋಗೆ ಆಪೋಸಿಟ್ ಆಗಿರತಕ್ಕಂಥದ್ದು. ಇದು ಇನ್ನರ್ ಬ್ಲಿಸ್, ಇನ್ನರ್ ಪ್ಲೆಷರ್ ಅಲ್ಲ, ಒಳಗಿನ ಆನಂದ. ಸಂಸ್ಕೃತದಲ್ಲಿ ಕೂಡ ಇದಕ್ಕೆ ಬೇರೆ ಬೇರೆ ಶಬ್ದ ಇದೆ. ಹೊರಗಿನದ್ದನ್ನು ಆನಂದ ಅಂತ ನಿಜವಾಗಿ ಕರೆಯೋಲ್ಲ, ಅದಕ್ಕೆ ಮೋದ ಅಂತ ಹೇಳ್ತಾರೆ. ಒಳಗಿನದ್ದು ಆನಂದ, ಹೊರಗಿನದ್ದು ಮೋದ. ಆ ಹೊರಗಿನಿಂದ ಬರತಕ್ಕಂಥ ಆನಂದಕ್ಕೆ ಮೋದ ಅಂತ ಹೇಳ್ತಾರೆ. ಆ ಹೊರಗಿನಿಂದ ಬಂದ ಆನಂದದಲ್ಲಿ ತುಂಬ, ಈಗ ಒಂದು ವಸ್ತುವನ್ನು ನೋಡಿದಾಗ ಒಂದು ಎಲೆಗೆ ಬಡಿಸಿದರು ಅನ್ನ, ಆಹಾ ಖುಷಿಯಾಯಿತು, ಹಸಿವಾಗ್ತಾ ಇದೆ, ಖುಷಿಯಾಯಿತು, ಅದು ಮೋದ. ಆದರೆ ಬಾಯಿ ಹೊಟ್ಟೆ ಹಸಿವಾಗ್ತಾ ಇದೆ, ಮೂಗಿ ಖುಷಿಯಾಯಿತು, ಒಳ್ಳೆ ಘಮ್ ಅಂತ ರುಚಿಯಾದ ಕಂಪು ಬಂತು, ತೆಗೆದು ಬಾಯಿಗಿಟ್ಟೆ, ಅದು ಪ್ರಮೋದ. ಆನಂದದ ಉತ್ಕಟತೆ ಪ್ರಮೋದ. ಇದೆಲ್ಲ ಎಕ್ಸ್ಟರ್ನಲ್. ಹಾಗೆ ಒಂದು ವಸ್ತುವನ್ನು ನೋಡಿದೆವು, ಒಂದು ಹೂವನ್ನು ನೋಡಿದೆವು, ಖುಷಿಯಾಯಿತು, ಅದನ್ನು ಪ್ಲಕ್ ಮಾಡಿ ಮುಡಿದುಕೊಂಡೆ, ಹೆಚ್ಚು ಖುಷಿಯಾಯಿತು. ಪಾಪ ಆ ಗಿಡಕ್ಕೆ ದುಃಖ ಆಗುವುದನ್ನು ಹೆಚ್ಚು ಖುಷಿಯಾಯಿತು. ಹಾಗೆ ಒಂದು ವಸ್ತುವಿನಿಂದ ಬರುವಂತಹ ಆನಂದದ ಉತ್ಕರ್ಷಕ್ಕೆ ಪ್ರಮೋದ ಅಂತಾರೆ. ಹಾಗೆ ಮೋದ ಪ್ರಮೋದ. ಆಪ್ತಃ ಕಾಮಃ ತತ್ರ ಮಾಂ ಅಮೃತಂ ಕೃತೀಂದ್ರಾಯೇಂದೋ ಪರಿಸ್ರವ. ಇದು ಇದಕ್ಕೆ ಹೆಸರು ಕರ್ಣಸೂಕ್ತ ಅಂತ. ಇದು ಪೌಮಾನದ ಕೊನೆಯಲ್ಲಿ ಬರತಕ್ಕಂಥ ಮಂತ್ರ. ಇದಕ್ಕೆ ಹೆಸರು ಕರ್ಣಸೂಕ್ತ. ಕರ್ಣಸೂಕ್ತದ ಒಂದು ಮಂತ್ರ ಈಗ ನಾನು ಹೇಳಿದ್ದು. ಅಯ್ಯೋ ಇದನ್ನು ಮನೆಯಲ್ಲಿ ಹೇಳೋದಿಲ್ಲರಿ, ಹೆದರಿ, ಅದು ಸತ್ತ ಮೇಲೆ ಹೇಳಬೇಕು, ಬದುಕಿದ್ದಾಗ ಹೇಳಬಾರ್ದು. ಅಲ್ಲಪ್ಪ ಬದುಕಿದ್ದಾಗ ಹೇಳಿದ್ದು ಸತ್ತ ಮೇಲೆ ಹೇಳುದು ಹೇಗೆ? ಅಷ್ಟು ಹೆಚ್ಚಿನ ಸತ್ತ ಮೇಲೆ ಯಾಕೊತ್ತುಂಟ? ಅದನ್ನು ಶಾಸ್ತ್ರದಲ್ಲಿ ಏನಿದೆ ಅಂದರೆ ಆ ಮಂತ್ರ ಏನು ಹೇಳುತ್ತೆ ಗೊತ್ತಾ? ಆ ನನ್ನ ಒಳಗಿನ ಆನಂದ ಅಭಿವ್ಯಕ್ತಗೊಳ್ಳಲಿ, ಅಂಥ ಆನಂದವನ್ನು ಕೊಡತಕ್ಕಂಥ ಭಗವಂತನ ಕಡೆಗೆ ಓ ಪ್ರಾಣನೇ ನನ್ನನ್ನು ಕರೆದೊಯ್ಯು ಅಂತ ಪ್ರಾರ್ಥನೆ ಇದೆ. ಅದನ್ನು ಪ್ರಾಣೋತ್ಕ್ರಮಣ ಕಾಲದಲ್ಲಿ ಸಾಯುವ ಜೀವ ಹಾಗೆ ಚಿಂತನೆ ಮಾಡಬೇಕು. ಅದಕ್ಕೆ ಆ ಕಾಲದಲ್ಲಿ ಚಿಂತನೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಅದಕ್ಕೇನು ಹೇಳಿದರು ಶಾಸ್ತ್ರಕಾರರು, ಒಬ್ಬ ಮನುಷ್ಯ ಪ್ರಾಣೋತ್ಕ್ರಮಣ ಕಾಲದಲ್ಲಿದ್ದಾಗ ಅವನ ಕಿವಿಯಲ್ಲಿ ಈ ಮಂತ್ರವನ್ನು ಹೇಳು, ಈಗ ಅದನ್ನು ಕೇಳಿದಾಗ ಅದನ್ನು ನೆನಪು ಬರಲಿ ಅಂತ. ಆ ಪರಲೋಕ ಭಗವಂತನ ಸಾಮೀಪ್ಯದ ಎಚ್ಚರ, ಆ ಸಾಯುವ ಕ್ಷಣದಲ್ಲಿ ದೇವರ ಚಿಂತನೆ ಬರಲಿ ಅಂತ ಇದನ್ನು ಕಿವಿಯಲ್ಲಿ ಹೇಳು ಅಂತ. ಅದಕ್ಕೆ ಕಿವಿಯಲ್ಲಿ ಹೇಳಬೇಕಾದ್ದು ಕೊನೆಯ ಕಾಲದಲ್ಲಿ ಅದಕ್ಕೆ ಕರ್ಣ ಸೂಕ್ತ ಅಂತ ಹೆಸರು ಬಂತು. ಆಮೇಲೆ ಏನಾಯಿತು ಅಂದರೆ ಮಗ ಅಪ್ಪನ ಕಿವಿಯಲ್ಲಿ ಹೇಳಬೇಕು, ಮಗನಿಗೆ ಕರ್ಣಸೂಕ್ತ ಗೊತ್ತಿಲ್ಲ. ಕಡೆಗೆ ಅಪ್ಪ ಸತ್ತ ಮೇಲೆ ಪುರೋಹಿತರು ಬಂದರು, ಪುರೋಹಿತರ ಕರ್ಣಸೂಕ್ತ ಹೇಳ್ರಿ ಅಂತ ಸತ್ತ ಕಿವಿಗೆ ಹೇಳಿದರು. ಆಮೇಲೆ ಏನಾಯ್ತು, ಸತ್ತ ಮೇಲೆ ಹೇಳೋದು ಬದುಕಿದ್ದಾಗ ಹೇಳಬಾರ್ದು ಅಂತಾಯ್ತು. ಇದೆಲ್ಲ ಅಜ್ಞಾನಗಳ ಪರಂಪರೆ ಬೆಳೆದು ಬರೋ ಕ್ರಮ ಹೀಗೆ. ಕರ್ಣಸೂಕ್ತ ಅಯ್ಯಯ್ಯೋ ಬದುಕಿದ್ದಾಗ ಹೇಳಬಾರ್ದಪ್ಪ, ಸತ್ತ ಮೇಲೆ ಹೇಳಬೇಕು. ನಾನು ಒಮ್ಮೆ ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ಗರುಡ ಪುರಾಣ ಓದ್ತಾ ಇದ್ದೆ. ನಮ್ಮ ತಾಯಿ ಕೇಳಿದ್ರು, ಏನೋ ಅದೊಂದು ಗರುಡ ಪುರಾಣ, ಅಯ್ಯೋ ನಾನು ಬದುಕಿದ್ದಾಗ ಗರುಡ ಪುರಾಣ ಓದ್ತಿಲ್ಲಪ್ಪ ಅಂದ್ರಮ್ಮ. ಅಸಲಿ ತಂದೆ ಅವ್ರ ಹತ್ರ ಕಂಪ್ಲೇಂಟ್ ಹೋಯ್ತು, ನಮ್ಮ ಹುಡುಗ ಗರುಡ ಪುರಾಣ ಓದ್ತಾನೆ, ಏನರ್ಥ?
ನಾವು ಬದುಕಿದ್ದೇವೆ ಇನ್ನೊಂದು ಅಲ್ಲಪ್ಪ ಬದುಕಿದ್ದಾಗ ಓದಿ ಸತ್ಯವೇಳೆ ಓದ್ಲಿಕ್ಕೆ ಆಗುತ್ತಾ ಕೇಳಿದ್ರಪ್ಪ ಮತ್ತೊಮ್ಮೆ ಕೂತ್ಲು ಮೊದಲು ಓದ್ಕೊಳ್ಳಿ ಅವನು ಗರುಡ ಪುರಾಣ ಓದಿ ಅರ್ಥ ಮಾಡಿಕೊಳ್ಳಿ ಆಮೇಲೆ ನಾವು ಸತ್ತ ಮೇಲೆ ಓದ್ಲಿ ಅವನು ಓದ್ದೇ ಇರ್ತೀರ ನಾವು ಸತ್ತ ಮೇಲೇನೆ ಓದುವುದಂದ್ರೆ ಏನು ಅರ್ಥ ಆಗುತ್ತೆ ಅವನಿಗೆ ಅದರಿಂದ ಗರುಡ ಪುರಾಣ ಸತ್ತ ಮೇಲೆ ಓದುವ ಗ್ರಂಥ ಅಲ್ಲ ಬದುಕಿದ್ದಾಗ ಓದಿ ತಿಳ್ಕೊಳ್ಬೇಕಾದ ಗ್ರಂಥ ಇಂಥ ಭ್ರಮೆಗಳನ್ನು ಬಿಡು ಅಂತ ನಮ್ಮ ತಂದೆಯವರು ಹೇಳಿದ್ರು ಆಮೇಲೆ ಸಮಾಧಾನ ಆಯ್ತು ಅಮ್ಮನಿಗೆ ಇಲ್ದ್ರೆ ಎಲ್ಲ ಹೆಣ್ಮಕ್ಳು ಯಾಕೆ ಹೆದರಿ ಬಿಟ್ಟಿದ್ರು ಏನಪ್ಪ ನಾವು ಬದುಕಿದ್ದಾಗಲೇ ಗರುಡ ಪುರಾಣ ಓದ್ತಾನೆ ನಮ್ಮ ಹುಡುಗ ಅಂತ ಭಾರಿ ಗಾಬರಿ ನಮ್ಮ ಅಮ್ಮನಿಗೆ ಈ ತರ ತಪ್ಪು ಕಲ್ಪನೆಗಳು ಹಾಗೆ ಈ ಮಂತ್ರ ನೋಡಿ ಅದರಲ್ಲಿ ಎಲ್ಲ ಬೇರೆ ಯತ್ರ ಆನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸತೆ ಆನಂದ ಮೋದ ಪ್ರಮೋದ ಎಲ್ಲವೂ ಇದೆ ಅಂಥ ಜಾಗದಲ್ಲಿ ಅಂದರೆ ಒಳಗಿನ ಆನಂದ ಹೊರಗಿನ ಆನಂದ ಕಣ್ಣು ಸನಿಯಬಹುದು ಒಳಗಿನಿಂದಲೇ ಕಣ್ಮುಚ್ಚಿ ಕೂತು ಆನಂದವನ್ನು ಅನುಭವಿಸಬಹುದು ಎಲ್ಲ ಬಗೆಯ ಆನಂದವೂ ಪೂರ್ಣ ಪ್ರಮಾಣದಲ್ಲಿ ಎಲ್ಲಿದೆಯೋ ಅಲ್ಲಿಗೆ ನನ್ನನ್ನು ಕೊಂಡೊಯ್ಯು ಇಂದ್ರಾಯೇಂದೋ ಪರಿಸ್ರವ ಓ ಪ್ರಾಣನೇ ಅಂಥ ಭಗವಂತನ ಕಡೆಗೆ ನನ್ನನ್ನು ಕರೆದೊಯ್ಯು ಅಂತ ಪ್ರಾರ್ಥನೆ ಮಾಡತಕ್ಕಂಥ ಪೌಮಾನ ಮಂಡಲದ ಕೊನೆಯ ಮಂತ್ರಗಳಿವೆ ಕರ್ಣ ಸೂಕ್ತ ಭಾರೀ ಸುಂದರವಾದಂಥ ಸೂಕ್ತ ಅದನ್ನು ನಿತ್ಯ ಹೇಳಬಹುದು ಹೆದರಿಕೆ ಎಲ್ಲರೂ ಹೇಳಿದ್ರೆ ಜೀವ ಹೋಗಿಬಿಟ್ರೆ ಏನು ಮಾಡೋದು ಅಂತ ಭಯ ಸತ್ತು ಬಿಟ್ರೆ ಎಲ್ಲಿ ತನಕ ಭಯ ಅಂದರೆ ನಮ್ಮ ಜನದ ತಪ್ಪು ಕಲ್ಪನೆ ಎಲ್ಲಿ ತನಕ ಅಂದರೆ ಒಂದು ಕಡೆ ನಾನು ಮುಂಬೈಯಲ್ಲಿ ಒಂದು ಮನೆಗೆ ಹೋಗಿದ್ದೆ ಅಲ್ಲಿ ಒಂದು ವರ್ಷ ಹೋದಾಗ ಸುಂದರವಾದ ಕೃಷ್ಣ ಗೀತೋಪದೇಶ ಅರ್ಜುನನಿಗೆ ಮಾಡುವಂಥ ಪೇಂಟಿಂಗ್ ಇತ್ತು ಮತ್ತೊಂದು ಸರ್ತಿ ಹೋಗುವಾಗ ಪೇಂಟಿಂಗ್ ಇಲ್ಲ ಅಲ್ಲಿ ಕೇಳಿದೆ ಇಲ್ಲಿ ಒಂದು ಒಳ್ಳೆ ಪೇಂಟಿಂಗ್ ಇತ್ತಲ್ಲ ಏನಾಯ್ತು ಅಯ್ಯೋ ಅದು ಮನೆಯಲ್ಲಿ ಇಟ್ಕೋಬಾರ್ದಂತೆ ಯಾಕೆ ಅದು ಯುದ್ಧ ಆಗುತ್ತಂತೆ ಮನೇಲಿ ಇಟ್ಕೊಂಡ್ರೆ ಅಂತ ಯಾರಿಗೋ ಕೊಟ್ಟುಬಿಟ್ಟೆ ಅಂತ ಇಂಥ ಪೆದ್ದುಗಳನ್ನು ಕಟ್ಟಿಕೊಂಡು ಏನು ಮಾಡ್ಬೇಕ್ರಿ ನಮ್ಮ ಜನರಿಗೆ ಅಂತ ಹೀಗೆ ಹೇಳುವವರು ಇದ್ದಾರೆ ಅದು ನಂಬುವವರು ಇದ್ದಾರೆ ಕೃಷ್ಣಾರ್ಜುನರು ಗೀತೋಪದೇಶ ಆದ್ಮೇಲೆ ಯುದ್ಧ ಆದ್ದಲ್ವಾ ಅದು ಮನೇಲಿ ಇಟ್ಕೊಂಡ ಜಗಳ ಆಗುತ್ತಂತೆ ಮನೆಯಲ್ಲಿ ಇನ್ನು ಕೆಲವರು ಮಹಾಭಾರತ ಪುಸ್ತಕ ಸೆಟ್ ಮನೇಲಿ ಇಟ್ಕೊಳ್ಳೋಲ್ಲ ಅದು ಮನೇಲಿ ಇಟ್ಕೊಂಡು ಜಗಳ ಆಗುತ್ತೆ ಯುದ್ಧ ಆಗುತ್ತೆ ಯಾರಿಗೂ ದಾನ ಕೊಟ್ಟುಬಿಡ್ತಾರೆ ಕೊಡ್ಲಿ ಪಾಪ ತಗೊಂಡವರಿಗೆ ಆದರೂ ಉಪಕಾರ ಆಗುತ್ತೆ ಅಲ್ಲ ಇಂಥ ಪೆದ್ದುತನದ ಧರ್ಮಗಳೇ ನಮ್ಮಲ್ಲಿ ಇರುವುದು ಹೊರತು ನಿಜವಾದ ಧಾರ್ಮಿಕ ಪ್ರಜ್ಞೆ ಇಲ್ಲ ಇಂಥ ಮೂಢ ನಂಬಿಕೆಗಳ ಕೊಂಪೆಯೇ ಇವತ್ತು ಧರ್ಮ ಆಗಿ ಕೂತಿದೆ ಸರಿ ಅಂದ ಎಲ್ಲಿ ನಿಜವಾದ ಆನಂದ ಇದೆಯೋ ಅಲ್ಲಿಗೆ ಹೋಗಬೇಕು ಅನ್ನೋ ಬಯಕೆ ಪ್ರಾರಂಭ ಆಯಿತು ಹೀಗೆ ಆನಂದದ ಬೆಳವಣಿಗೆ ನಿದ್ರೆಯಲ್ಲಿ ಆನಂದವನ್ನು ಅನುಭವಿಸಿ ದುಃಖ ಇಲ್ಲದ ನಿಜವಾದ ಆನಂದ ಎಲ್ಲಿದೆ ಅಲ್ಲಿ ಹೋಗಬೇಕು ಅಂತ ಅದಕ್ಕೆ ಮೊದಲು ಇವರು ವಿಶೇಷಣ ಕೊಡುವುದು ಚತುರ್ಮುಖ ಪ್ರಶಾಂತಂ ಶಮ್ ಅಂದ್ರೆ ಆನಂದ ಅಂತ ಹೇಳಿದೆ ಇನ್ನರ್ ಬ್ಲಿಸ್ ಒಳಗಿನ ಆನಂದ ಆ ಆನಂದದ ಅಂತ ಅಂದ್ರೆ ತುತ್ತ ತುದಿ ಆನಂದದ ಪರಾಕಾಷ್ಠೆ ಅದು ಎಲ್ಲಿದೆಯೋ ಅದು ಪ್ರಶಾಂತ ಅಂದರೆ ಭಗವಂತ ಭಗವಂತನಲ್ಲಿ ಆನಂದದ ತುತ್ತ ತುದಿಯ ಸ್ಥಿತಿ ಅದು ಅದಕ್ಕಿಂತ ಹೆಚ್ಚು ಆನಂದದ ಇನ್ನೊಂದು ವಸ್ತು ಇಲ್ಲ ಆದ್ದರಿಂದ ಅದು ಪ್ರಶಾಂತ ಅಂದರೆ ಶಾಂತಿ ಅಂತ ಹೇಳ್ತೇವಲ್ಲ ನಾವು ಶಾಂತಿ 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 ಅಂತ ಏನೋ ಶಾಂತಿ ಮಂತ್ರ ಪಠನೆ ಮಾಡ್ತಾರಲ್ಲ ಶಾಂತಿ ಅಂದರೆ ಏನು ಅಂತ ಶಾಂತಿ ಮಂತ್ರ ಹೇಳುವವರಿಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಯಾಕೆಂದರೆ ಶಾಂತಿ ಅನ್ನುವಲ್ಲಿ ಶಾ ಪ್ಲಸ್ ಅಂತ ಪ್ಲಸ್ ಈ ಮೂರು ಶಬ್ದಗಳು ಸೇರಿ ಆದ ಕಾಂಪೌಂಡ್ ವರ್ಡ್ ಅದು ಶಮುಧಾತುವಿಗೆ ತಿನ್ನು ಪ್ರತ್ಯಯ ಬಂದು ಶಾಂತಿ ಅಂತ ಒಂದಾಗತ್ತೆ ಅದು ಸಿದ್ಧಾಂತ ಕೌಮುದಿಯಲ್ಲಿ ಉರು ಹೊಡೆದದ್ದು ಮಾತ್ರ ನಮ್ಮ ಜನರಿಗೆ ಸಂಸ್ಕೃತ ಪಂಡಿತರಿಗೆ ಗೊತ್ತು ಹೊರತು ಶಾ ಪ್ಲಸ್ ಅಂತ ಪ್ಲಸ್ ಈ ಮೂರು ಶಬ್ದಗಳು ಸೇರಿ ಆದಂಥ ಶಾಂತಿ ಶಬ್ದ ಗೊತ್ತಿಲ್ಲ ಈ ಅಂದರೆ ಇಣಗತವು ಜ್ಞಾನ ಶಾ ಅಂದರೆ ಆನಂದ ಜ್ಞಾನಾನಂದಗಳ ಅಂತ ಪರಾಕಾಷ್ಠೆ ಶಾಂತಿ ಇದು ನಿಜವಾದ ಅರ್ಥ ದಿಸ್ ಇಸ್ ವೈದಿಕ್ ಮೀನಿಂಗ್ ವೇದ ಕಾಲದಲ್ಲಿ ಶಾಂತಿ ಶಬ್ದಕ್ಕೆ ಈ ಅರ್ಥ ಹೇಳ್ತಿದ್ರು ಆ ಶಮುಧಾತ್ವಿಯಕ್ಕೆ ತಿನ್ ಪ್ರತ್ಯಯ ಬಂದು ಆಮೇಲೆ ಇದೆಲ್ಲ ದಡ್ಡರಿಂದ ಒಂದು ವ್ಯಾಕರಣ ಪರಂಪರೆ ಬೆಳೆದು ಬಂತು ಆದರೆ ಈ ವ್ಯಾಕರಣ ಹುಟ್ಟುವ ಮುಂಚೆ ಶಾಂತಿ ಶಬ್ದಕ್ಕಿದ್ದ ಅರ್ಥ ಆನಂದ ಮತ್ತು ಜ್ಞಾನದ ಪರಾಕಾಷ್ಠೆ ಅಂತ ಶಂ ಅಂದರೆ ಆನಂದ ಇಹಿ ಅಂದರೆ ಜ್ಞಾನ ಇಣಗತವು ಅದರ ಅಂತ ತುತ್ತ ತುದಿ ಪರಾಕಾಷ್ಠೆ ಹಾಗಾಗಿ ಇಲ್ಲಿ ಜ್ಞಾನವನ್ನು ಬಿಟ್ಟರು ಅದು ಮುಂದೆ ಹೇಳ್ತಾರೆ ಪ್ರಶಾಂತಂ ಪ್ರ ಆನಂದದ ತುತ್ತ ತುದಿ ಅದು ಶ್ರೇಷ್ಠವಾದದ್ದು ಯಾಕೆಂದರೆ ಅದರಲ್ಲಿ ದುಃಖದ ಸ್ಪರ್ಶವೂ ಇಲ್ಲ ಆಮೇಲೆ ಶಾಂತತ್ವವೂ ಇಲ್ಲ ಅಂತ ಇಲ್ಲ ಕೊನೆಯಿಲ್ಲದ ಆನಂದ ಅನಂತ ಕಾಲತಃ ಅನಂತವಾಗಿರತಕ್ಕಂಥದ್ದು ಆಮೇಲೆ ಪರಿಮಿತಿಯಿಂದಲೂ ಸಂಖ್ಯೆಯಿಂದಲೂ ಅನಂತವಾದ್ದು ಮತ್ತು ದುಃಖದ ಸ್ಪರ್ಶ ಇಲ್ಲದ ಆನಂದ ಅದನ್ನ ಅಂಥ ಅದನ್ನು ಪ್ರಶಾಂತ ಅಂತ ಅತ್ಯಂತ ಉತ್ಕೃಷ್ಟವಾದ ಒಂದು ಆನಂದ ಯಾವುದದು ಅಂದರೆ ಅದು ಭಗವಂತನ ಸ್ವರೂಪ ಪ್ರಶಾಂತಂ ಅದು ಶಾಶ್ವತ್ ಯಾವತ್ತೂ ಇರುವಂಥದ್ದು ಶಾಶ್ವತ್ ಪ್ರಶಾಂತಂ ಒಂದು ಸಂಗತಿ ಆಯ್ತು ಈಗ ಭಗವಂತ ಅಂದರೆ ಆನಂದದ ಪರಾಕಾಷ್ಠೆ ಸಾರ್ವಕಾಲಿಕವಾದ
ದುಃಖದ ಸ್ಪರ್ಶ ಇಲ್ಲದ ತುದಿ ಮೊದಲಿಲ್ಲದ ಅನಂತವಾದ ಆನಂದದ ಒಂದು ಪರಾಕಾಷ್ಠೆ. ಆದಮೇಲೆ ಹೇಳ್ತಾರೆ ಅಭಯಂ, ಎರಡನೇ ವಿಶೇಷಣ ಅಭಯಂ. ಪ್ರಪಂಚದಲ್ಲಿ ಹೆದರಿಕೆ ಇಲ್ಲದೆ ಇದ್ದವನು ಅಂತ ದೇವರಿಗೆ ಒಳ್ಳೆ ವಿಶೇಷಣ. ದೇವರು ಎಂಥ ಅಂದರೆ ಅವನಿಗೆ ಭಯ ಇಲ್ಲ. ಮತ್ತೆ ಎಲ್ಲರಿಗೂ ಭಯ ಇದೆ, ಪ್ರತಿಯೊಬ್ಬರಿಗೂ ಭಯ ಇದೆ. ಒಬ್ಬ ಈ ಪ್ರಪಂಚದಲ್ಲಿ ಯಾರನ್ನೇ ತೆಗೀರಿ ನೀವು, ಒಂದಲ್ಲ ಒಂದು ಭಯ ಉಂಟಲ್ಲ. ದುಡ್ಡು ಇದ್ದವರಿಗೆ ಕಳ್ಳಕಾಕರ ಭಯ, ದುಡ್ಡು ಇಲ್ಲದೆ ಇದ್ದವರಿಗೆ ನಾಳೆ ಗತಿ ಏನು ಅನ್ನೋ ಭಯ, ಒಂದಲ್ಲ ಒಂದು. ಏನು ಇಲ್ಲದೆ ಇದ್ರೂ ಹುಟ್ಟಿದವನಿಗೆ ಒಂದಿನ ಸಾಯ್ಬೇಕಲ್ಲ, ಸಾಯುವ ಭಯ, ಸಾವಿನ ಭಯ ಎಂದ. ಈ ಇಡೀ ಸಂಸಾರಕ್ಕೆ ಭಯ ಅಂತ ಹೆಸರು. ನೋ ಭಯಂ ಹಿ ಸಸೃದಿಹು ಅದಹ, ಭಾಗವತದಲ್ಲೇ ಭಯ ಅಂತ ಹೆಸರು ಬಿಟ್ಟಿದ್ದಾರೆ. ಭಯ ಅಂದರೆ ಸಂಸಾರ ಅಂತ, ಲೈಫ್ ಅಂದರೆ ಭಯ. ಒಂದಲ್ಲ ಒಂದು ಹೆದರಿಕೆ, ಒಂದಲ್ಲ ಒಂದು, ಯಾಕಂದರೆ ಯಾವ ಕ್ಷಣಕ್ಕೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಂದು ಕ್ಷಣವೂ ಸಸ್ಪೆನ್ಸು, ಮುಂದೆ ಏನು ಅದೇ ಒಂದು ನಿರೀಕ್ಷೆ. ಭಯ, ಭಯ ಅಂದರೆ ಏನು? ದುಃಖದ ನಿರೀಕ್ಷೆಗೆ ಭಯ ಅಂತ ಹೇಳೋದಷ್ಟೇ. ಭಯ ಅಂದರೆ ದುಃಖದ ನಿರೀಕ್ಷೆ. ಒಂದು ವಸ್ತುವಿನ ಅಪಾಯ ಆಗತ್ತೆ ಅನ್ನುವಂಥದ್ದರ ಫೀಲಿಂಗ್ ಬಂದಾಗ ಭಯ ಆಗೋದು. ಹಾವನ್ನು ನೋಡ್ತಾನೆ ಭಯ ಆಗುತ್ತೆ, ಯಾಕೆಂದರೆ ಕಚ್ಚಿದರೆ ಸಾಯ್ತೇನೆ. ಆ ಹಾವು ಹಾವು ಕಚ್ಚಿದರೆ ಆಗುವುದರ ನೆನಪಿನಿಂದ, ಅದರ ದುರಂತದ ನೆನಪಿನಿಂದ, ಅದರ ನಿರೀಕ್ಷೆಯಿಂದ ಆಗತಕ್ಕಂಥದ್ದು ಭಯ. ಆದ್ದರಿಂದ ಅಪಾಯದ ನಿರೀಕ್ಷೆ ದುಃಖದ ನಿರೀಕ್ಷೆಗೆ ಭಯ ಅಂತ ಹೇಳ್ತಾರೆ. ಬೇರೆ ಏನೂ ಅಲ್ಲ ಭಯ ಅಂದರೆ. ಅಪಾಯದ ನಿರೀಕ್ಷೆಯೇ ಇಲ್ಲದೆ ಇದ್ದವನಿಗೆ ಭಯ ಆಗುವುದೇ ಹಾಗೆ, ದುಃಖದ ನಿರೀಕ್ಷೆ ಇಲ್ಲದೆ ಇದ್ದವನಿಗೆ ಭಯ ಆಗುವುದೇ ಹಾಗೆ. ಮತ್ತೆ ಭಯ ಯಾವಾಗಲೂ ಯಾರಿಂದ ಗೊತ್ತಾ? ಒಂದೋ ನಮ್ಮ ನಮಗಿಂತ ಬಲಿಷ್ಠರಿಂದ, ಬಲಿಷ್ಠರಿಂದ ನಮಗೆ ಭಯ. ಈಗ ರಾಜರುಗಳಿಗೆ, ಅವರಿಗಿಂತ ಬಲಿಷ್ಠರಾದ ರಾಜರುಗಳಿಂದ ಯಾವಾಗಲೂ ಭಯ, ಯುದ್ಧದ ಭಯ. ಒಂದು ಅಥವಾ ಸಮಾನ ಸ್ಕಂಧರು ಕೂಡ ಸ್ಪರ್ಧೆಗಿಳಿಬೋದಲ್ಲ. ಸಮಾನ ಸ್ಕಂಧರಿಂದ ಭಯ, ಬಲಿಷ್ಠರಿಂದ ಭಯ, ದುರ್ಬಲರಿಂದ ಭಯ ಇಲ್ಲ. ದುರ್ಬಲರಿಂದ, ನಮಗಿಂತ ದುರ್ಬಲರಾದವರನ್ನು ನಾವು ಹೆದರ್ಕೊಳ್ಳೋದಿಲ್ಲ. ನೋಡಿ ಏ ಅವನೇನು ಯಾಕೆ ಹೆದರಬೇಕು, ಒಂದು ಕೈ ನೋಡೋದೆ ಅಂತಾವೆ. ಆದರೆ ಅವನು ಬಲಿಷ್ಠ ಆದರೆ ಸ್ವಲ್ಪ. ಅರ್ಥಾತ್ ನಮ್ಮ ಸಮಾನ ಸ್ಕಂಧರಾದ ಒಬ್ಬರಿದ್ದಾಗ, ನಮಗಿಂತ ಉತ್ತಮರಾದವರು ಹೆಚ್ಚು ಶಕ್ತಿಶಾಲಿಗಳು ಒಬ್ಬರಿದ್ದಾಗ ಭಯ ಬರುತ್ತೆ. ಭಗವಂತ ಏಕಮೇವ ಅದ್ವಿತೀಯಂ ಬ್ರಹ್ಮ, ಅವನಿಗೆ ಸಮಾನನೂ ಇಲ್ಲ ಉತ್ತಮನೂ ಇಲ್ಲ. ಆದ್ದರಿಂದ ಸರಿಸಾಟಿ ಇಲ್ಲದವ, ಯಾರಿಗೆ ಹೆದರಬೇಕವ? ಎಲ್ಲವೂ ಅವನಿಂದ ಸೃಷ್ಟವಾದದ್ದು, ಅವನು ಹೆದರಿಸುವಂಥ ವಸ್ತುವೇ ಒಂದಿಲ್ಲ. ಆದ್ದರಿಂದ ಅವನು ಭಯಾತೀತ. ಈ ವಿಶೇಷಣವು ಯಾಕೆ ಬಂತು ಗೊತ್ತಾ? ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಯಾತೀತನಾಗಲಿಕ್ಕೆ ಬಯಸ್ತಾನೆ. ನಾವು ಏನನ್ನು ಬಯಸ್ತೇವೋ ಅದನ್ನು ಭಗವಂತನಲ್ಲಿ ಚಿಂತನೆ ಮಾಡ್ತೇವೆ, ಯಾಕಂದ್ರೆ ನಮಗೆ ಅದು ಬೇಕು. ಯಥಾ ಉಪಾಸತೆ ತಥಾ ಭವತಿ. ನಾವು ಈ ಸಂಸಾರ ಭಯದಿಂದ ಪಾರಾಗಬೇಕಪ್ಪ ಅಂತ ನಿರಂತರ ಯೋಚನೆ ಕಾಡ್ತಾ ಇದೆ ನಮಗೆ. ಆದ್ದರಿಂದ ನಮಗೆ ಒಬ್ಬ ಭಯಾತೀತ ಬೇಕು, ಯಾಕೆಂದರೆ ನಾವು ಅವನಿಗೆ ಶರಣಾಗಿ ಈ ಭಯದಿಂದ ಪಾರಾಗಬೇಕು. ನಾನಿದ್ದೇನೆ ಹೆದರಬೇಡಿ ಅಂತ ಅಭಯ ಹಸ್ತ ತೋರಿಸಕ್ಕನ್ನು ಬಗ್ಗೆ, ಅಭಯ ಹಸ್ತ ನೀಡುವವನು ಭಗವಂತ. ಯಾಕೆಂದರೆ ಯಾವ ವಿಧದ ಭಯವೂ ಇಲ್ಲದ ಜೀವ ಮಾತ್ರಕ್ಕೆ, ಚತುರ್ಮುಖನಿಗೆ ಕೂಡ ಕಿಂಚಿತ್ ಭಯ ಇದೆ. ಆದ್ದರಿಂದ ಯಾವ ಭಯವೂ ಇಲ್ಲದೆ ಇರತಕ್ಕಂಥ ತತ್ವ ಅಂದರೆ ಭಗವತ್ ತತ್ವ ಒಂದೇ. ಅಂದರೆ ಚತುರ್ಮುಖನೇ ಹೇಳೋದಿದು, ಅವನೊಬ್ಬನೇ ಅಭಯ. ಅಪ್ಪ ನನಗೂ ಒಂದು ಸ್ವಲ್ಪ ಭಯ ಇದೆ, ಯಾಕೆಂದರೆ ಸೃಷ್ಟಿಯಾದ ತಕ್ಷಣ ನಾಭಿ ಕಮಲ, ಕಮಲದಲ್ಲಿ ಕಣ್ತೆರೆದ ಇವ, ಕಣ್ತೆರೆದಾಗ ಅಪರಂಪಾರವಾದಂಥ ಇನ್ನೂ ಸೃಷ್ಟಿಯೇ ಆಗಿಲ್ಲ, ಪ್ರಕೃತಿಯ ತುಂಬಿರತಕ್ಕಂತಹ ಪ್ರಾಕೃತ ಸೂಕ್ಷ್ಮ ಸಮುದ್ರದಲ್ಲಿ, ಪ್ರಳಯ ಜಲಧಿಯಲ್ಲಿ ಒಬ್ಬನೇ ಒಬ್ಬ, ಎಲ್ಲಿಂದ ಬಂದೆ ಏನು ಅಂತ ಕಾಣ್ತಾ ಇಲ್ಲ. ಆಗ ಚತುರ್ಮುಖ, ಏನಿದು, ನಾನು ಯಾಕೆ ಬಂದೆ, ಎಲ್ಲಿಂದ ಬಂದೆ, ಏನು ಅಂತ ಹೆದರ್ಕೊಂಡ. ಒಂದು ಕ್ಷಣ ಭಯ ಆಯಿತು, ಆಮೇಲೆ ಅವನು ಯೋಚನೆ ಮಾಡಿದ, ಯೋಚನೆ ಮಾಡಿ ಮುಂದುವರೆದ ಅಂತ ಮಾತು ಹೇಳ್ತಾರೆ ಶಾಸ್ತ್ರ. ಹಾಗೆ ನನಗೂ ಕೂಡ ಭಯ ಉಂಟಪ್ಪ, ಅವನೊಬ್ಬನೇ ಅಭಯ. ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ. ಎಲ್ಲರಿಗೂ ಮೃತ್ಯುವಿನ ಭಯ, ಮೃತ್ಯುವಿಗೆ ಮೃತ್ಯು, ಮೃತ್ಯು ಅವನು ಮೃತ್ಯುವಿಗೂ ಮೃತ್ಯುವಾಗಿರತಕ್ಕಂತಹ ಭಗವಂತನ ಭಯ. ಮೃತ್ಯು ಯಸ್ಯೋಪಸೇಚನಂ ಕೈತ್ಥ ವೇದ ಯತ್ರ ಸಹ, ಕಠೋಪನಿಷತ್ ಹೇಳ್ತಾರಲ್ಲ, ಯಮನೇ ಹೇಳ್ತಾನೆ ನಾನು ನಿಮ್ಮನ್ನೆಲ್ಲರನ್ನ ಸಂಹರಿಸುವ ಶಕ್ತಿ, ನಾನು ಕೂಡ ವಿಶ್ವ ಸಂಹಾರಕನಾದ ಭಗವಂತನ ಸಂಹಾರದಲ್ಲಿ ಅವನು ವಿಶ್ವವನ್ನು ಕಬಳಿಸುವಾಗ ಒಂದು ಉಪ್ಪಿನಕಾಯಿ ಚೂರು ನಾನು ಅವನಿಗೆ
ನಾನೇನು ಮಹಾ, ನಾನು ಅವನು ಕಬಡಿಸಿದಾಗ ಅವನಲ್ಲಿ ಲಯಗೊಳ್ಳತಕ್ಕಂಥ ಒಂದು ಅಲ್ಪ ಶಕ್ತಿ ನಾನು, ನಿಮಗೆಲ್ಲ ಸಂಹಾರಕ ಶಕ್ತಿ. ಮೃತ್ಯುರು ಯಸ್ಯ ಉಪಸೇಚನಂ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ, ಇಡೀ ವಿಶ್ವವೇ ಅನ್ನ ನಾನೊಂದು ಉಪ್ಪಿನಕಾಯಿ ಅಂತ. ಹಾಗಾಗಿ ಎಲ್ಲರಿಗೂ ಸಾವಿಗೂ ಸಾವಿನ ಭಯ ಇದೆ, ಮೃತ್ಯುದೇವತೆಗೂ ಸಾವಿನ ಭಯ ಇದೆ. ಅಭಯವಾಗಿರತಕ್ಕಂಥದ್ದು ಎಂದೂ ಸಾಯದವನು ಮಾತ್ರ ಅಭಯ, ಹುಟ್ಟು ಸಾವುಗಳಿಂದ ಪಾರಾದವನು ಅಭಯ. ಹಾಗಾಗಿ ಹುಟ್ಟು ಸಾವುಗಳಿಂದ ಪಾರಾಗಬೇಕು ಎಂದು ಬಯಸುವವನು ಆ ಅಭಯನನ್ನು ಶರಣಾಗಬೇಕು ಅಂದ. ಶಶ್ವತ್ ಪ್ರಶಾಂತಂ ಅಭಯಂ, ಮೂರನೇ ವಿಶೇಷಣ ಪ್ರತಿಬೋಧ ಮಾತ್ರ. ಪ್ರತಿಬೋಧ, ಪ್ರತಿಬೋಧ ಅಂತಂದ್ರೆ ಬೋಧ ಅಂದರೆ ಜ್ಞಾನ. ಪ್ರತಿಬೋಧ ಅಂದರೆ ಏನು? ನಮ್ಮಲ್ಲಿ ಏನು ಗೊತ್ತುಂಟ, ಈಗ ಸಂಸ್ಕೃತ ಅಧ್ಯಯನ ಎಷ್ಟು ಮಲಿನವಾಗಿ ಬಿಟ್ಟಿದೆ ಅಂದರೆ, ಬೋಧ ಅಂದ್ರೂ ಜ್ಞಾನ, ಪ್ರತಿಬೋಧ ಅಂದ್ರೂ ಜ್ಞಾನ. ಏನು ಪ್ರತ್ಯಯ, ಪ್ರತ್ಯಯಕ್ಕೆ ಏನು ಬೇರೆ ಅರ್ಥ ಇಲ್ಲ, ಅದೇ ಅರ್ಥ ಉರುಹುಡಿ ಅಂತಂದ್ಬಿಡ್ತೀವಿ. ಯಾಕೆಂದರೆ ನಮಗೆ ಈ ಸೂಕ್ಷ್ಮ ಅರ್ಥಗಳೆಲ್ಲ ಮರೆತು ಹೋಗಿದೆ. ಈಗ ಬರುತ್ತೆ ಏನು ಅಂದರೆ, ಭವ ಉದ್ಭವ ಇಲ್ವಾ ಸಂಭವ, ಇದಕ್ಕೆಲ್ಲ ಅರ್ಥ ವ್ಯತ್ಯಾಸ ಇಲ್ವಾ? ಉದ್ಭವ ಅಂದರೂ ಒಂದೇ, ಭವ ಅಂದರೂ ಒಂದೇ, ಸಂಭವ ಉದ್ಭವ ಅಂದರೂ ಹುಟ್ಟುವುದು, ಸಂಭವ ಅಂದರೂ ಹುಟ್ಟುವುದು, ಉದ್ಭವ ಅಂದರೂ ಹುಟ್ಟುವುದು ಅಂತ ಹೇಳಿಬಿಟ್ರೆ ಇದು ಸಂಸ್ಕೃತ ಆಗೋದಿಲ್ಲ. ಹಾಗೇನೆ ಉದ್ಭವ ಸಂಭವ ಇದ್ದ ಹಾಗೆ ಪ್ರಾರ್ಥನೆ ಸಂಪ್ರಾರ್ಥನೆ, ಈಗೇನು ವ್ಯತ್ಯಾಸ ಪ್ರಾರ್ಥನೆಗೂ ಸಂಪ್ರಾರ್ಥನೆಗೂ? ಏನಿಲ್ಲ, ಸಂ ಒಂದು ಜಾಸ್ತಿ ಅಷ್ಟೇ, ಅರ್ಥ ಒಂದೇ. ಇದು ನಮ್ಮ ಇವತ್ತಿನ ದುರಂತ, ಶಬ್ದಗಳ ಸೂಕ್ಷ್ಮ ಅರ್ಥಗಳನ್ನು ಬರೆದು ಬಿಟ್ಟಿದ್ದೇವೆ. ಇದಕ್ಕೆ ಒಂದು ದೃಷ್ಟಿಯಿಂದ ಈ ಕೋಶಕಾರರು ಕಾರಣ. ಈಗ ನೋಡಿ, ನೀವು ಕೋಶ ತೆಗೆದುಬಿಟ್ರೆ ಅಲ್ಲಿ ವಾಪಿ ಮತ್ತು ಕೂಪ ಒಂದೇ ಅಂತ ಅರ್ಥ ಬರ್ಬಿಟ್ಟು, ಪರ್ಯಾಯ ಶಬ್ದ. ವಾಪಿ ಅಂದ್ರೆ ವೆಲ್ಲು, ಕೂಪ ಅಂದ್ರೆ ವೆಲ್ಲು. ಅರೆ ವಾಪಿ ಅಂದ್ರೆ ಬೇರೆ, ಕೂಪ ಅಂದ್ರೆ ಬೇರೆ. ಸಂಸ್ಕೃತದಲ್ಲಿ ಕೂಪ ಅಂದ್ರೆ ಸೇದುವ ಬಾವಿ, ವಾಪಿ ಅಂದ್ರೆ ಇಳಿಯುವ ಬಾವಿ. ಅದಕ್ಕೆ ಸ್ಟೆಪ್ಸ್ ಇರಬೇಕು, ಇಳಿದು ಸ್ನಾನ ಮಾಡ್ಲಿಕ್ಕೆ ಆಗುವಂತಹ ಕೆರೆಗೆ ವಾಪಿ ಅಂತಾರೆ. ನೀರು ಸೇದುವುದಕ್ಕೆ ಇಳಿಬಾವಿ ಸೇದು ಬಾವಿ ಅಂತ ಹೇಳ್ತೇವಲ್ಲ, ಅದಕ್ಕೆ ವಾಪಿ ಕೂಪ ಅಂತಾರೆ. ಆಮೇಲೆ ಗಿರಿ ಪರ್ವತ ಒಂದೇ ಅಲ್ಲ, ಡಿಕ್ಷನರಿ ನೋಡಿದ್ರೆ ಗಿರಿ ಅಂದರೆ, ಗಿರಿ ಅಂದರೆ ಮೌಂಟನ್, ಪರ್ವತ ಅಂದರೆ ಮೌಂಟನ್ ಅಲ್ಲ. ಗಿರಿ ಬೇರೆ ಪರ್ವತ ಬೇರೆ. ಗಿರಿ ಅಂದರೆ ಪರ್ವತ ಅಂದರೆ ಫೋಲ್ಡೆಡ್ ಮೌಂಟನ್ಸ್, ಗಿರಿ ಅಂದರೆ ಮೌಂಟನ್ಸ್ ವಿದೌಟ್ ಫೋಲ್ಡ್ಸ್. ಅಂದ ಫೋಲ್ಡೆಡ್ ಮೌಂಟನ್ಸ್ ಅಂತ ಯಾವುದನ್ನು ಇಂಗ್ಲೀಷ್ನ ಕರೀತಾರೆ ಅದನ್ನು ಪರ್ವ, ಫೋಲ್ಡ್ಸ್ ಅಂದರೆ ಪರ್ವ, ಪರ್ವಗಳಿರುವಂತಹದ್ದು, ಫೋಲ್ಡ್ಸ್ ಇರುವಂತಹದ್ದು ಬೆಟ್ಟಕ್ಕೆ ಪರ್ವತ ಅಂತ ಹೇಳ್ತಾರೆ. ಎಲ್ಲ ಪರ್ವತಗಳು ಅಲ್ಲ. ಆದರೆ ಕೋಶಕಾರರು ಎರಡನ್ನು ಒಂದೇ ಮಾಡಿದರು, ಹಾಗಾಗಿ ಪರ್ವತ ಅಂದ್ರೆ ಬೆಟ್ಟ, ಗಿರಿ ಅಂದ್ರೆ ಬೆಟ್ಟ. ಹೀಗೆ ಎಲ್ಲ ಶಬ್ದಗಳ ಅರ್ಥ ಸೂಕ್ಷ್ಮ ಅರ್ಥಗಳನ್ನು ತೊರೆದು ಅದನ್ನು ಸರಳೀಕರಣ ಮಾಡ್ತಾ ಬಂದೆವು ನಾವು. ನಾನು ನಿನ್ನೆ ಹೇಳಿ, ನನ್ನ ಪುರುಷ ಅನ್ನೋದಕ್ಕೆ ಅರ್ಥ ಏನಿದ್ದದ್ದು, ಸಾಧಕ ಜೀವ ಅಂತ ಅರ್ಥ ಇದ್ದದ್ದು. ಅದನ್ನು ಗಂಡಸರು ಅಂತ ಅರ್ಥ ಮಾಡಲಿಲ್ವ? ಆಮೇಲೆ ಪುರುಷರು ಅಂದ್ರೆ ಗಂಡಸರು, ಹೆಂಗಸರು ಅಲ್ಲ ಅಂತ. ಇದೇ ಥರ ನಿಜವಾದ ಅರ್ಥ ಹೋಗಿ ಅದನ್ನ ಅರ್ಥವನ್ನು ಅದನ್ನು ವಿಕಾರಗೊಳಿಸಿ ವಿಸ್ತಾರವಾಗಿದ್ದ ಅರ್ಥವನ್ನು ಸಂಕೋಚಗೊಳಿಸ್ತಾ ಗೊಳಿಸ್ತಾ ಬಂದರು. ಹಾಗಾಗಿ ಈ ಶಬ್ದಗಳ ಅರ್ಥ ನಮಗೆ ಮರೆತು ಹೋಗ್ತಾ ಬಂತು. ಬೋಧ ಬೇರೆ, ಪ್ರತಿಬೋಧ ಬೇರೆ. ಬೋಧ ಪ್ರತಿಬೋಧ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಅರ್ಥ ಇದೆ ಏನು ಅಂದರೆ, ಬೋಧ ಅಂದರೆ ಜ್ಞಾನ, ಪ್ರತಿಬೋಧ ಅಂದರೆ ಎಚ್ಚರ ಆಗುವುದು. ಜ್ಞಾನ ತಪ್ಪಿದವನಿಗೆ ಎಚ್ಚರ ಆಗತ್ತಲ್ಲ, ಈಗ ನನಗೆ ಎಚ್ಚರ ಆಯಿತು, ಅವಾಗ ಪ್ರತಿಬುದ್ಧಸ್ವ ಪ್ರತಿಬುದ್ಧಾಮಹೇ, ನಮಗೆ ಎಚ್ಚರ ಆಯಿತು ಅಂದರೆ ಅಲ್ಲಿ ಬೋಧ. ಪ್ರತಿಬೋಧ ಅಂದರೆ ಎಚ್ಚರ ತಪ್ಪಿದವನು ಎಚ್ಚರ ಆಗುವುದು ಅನ್ನುವುದು ಅರ್ಥದಲ್ಲಿ ಪ್ರತಿಬೋಧ ಹೇಳ್ತಾರೆ. ಭಗವಂತನಿಗೆ ಎಚ್ಚರ ತಪ್ಪುದೇ ಇಲ್ವಲ್ಲ, ಅವನಿಗೇನು ಪ್ರತಿಬೋಧ? ಅವನಿಗೆ ಎಚ್ಚರ ತಪ್ಪಿದ್ರೆ ಅಲ್ವ ಎಚ್ಚರ ಆಗೋದು. ದೇವರು ಎಚ್ಚರ ಆಗುವ ಕಾರ್ಯಕ್ರಮ ಇಲ್ಲ, ಯಾಕೆಂದ್ರೆ ನಿದ್ರೆ ಮಾಡಿದವರು ಮಾತ್ರ ಎಚ್ಚರ ಆಗೋದು. ಭಗವಂತನಿಗೆ ಜಾಗ್ರತ ಸ್ವಪ್ನ ಸುಷುಪ್ತಿ ಅಂತ ಅವಸ್ಥಾತ್ರಯಗಳಿಲ್ಲ ಅಂತ ಹೇಳ್ತಾರೆ. ಎಚ್ಚರ ಆಗುವುದಿಲ್ಲ, ದೇವರು ಎಚ್ಚರ ಆಗುವುದು ಯಾಕೆಂದ್ರೆ ನಿದ್ರೆ ಮಾಡುವುದಿಲ್ಲ ಆದ್ದರಿಂದ. ಹಾಗಾಗಿ ಪ್ರತಿಬೋಧ ಅಂದರೆ ಎಚ್ಚರ ಆಗುವುದಲ್ಲ. ಮತ್ತೆ ಪ್ರತಿ ವಸ್ತು ವಿಷಯಕ ಬೋಧ ಪ್ರತಿಬೋಧ, ಪ್ರಪಂಚದಲ್ಲಿ ಎಷ್ಟು ವಸ್ತು ಇದೆಯೋ ಅಷ್ಟನ್ನು ತಿಳಿದವನ ಜ್ಞಾನ ಪ್ರತಿಬೋಧ. ಪ್ರತಿಯೊಂದನ್ನು ತಿಳಿದವ ಅಂತ ಅರ್ಥ ಪ್ರತಿಬೋಧ ಅಂದರೆ. ಪ್ರತಿ ವಸ್ತು ವಿಷಯಕ ಬೋಧ ಪ್ರತಿಬೋಧ ಇತ್ಯುಚ್ಯತೆ. ಯಾವ ಅವನ ಜ್ಞಾನಕ್ಕೆ ಗೋಚರವಾಗದ ಒಂದು ವಸ್ತುವೂ ಪ್ರಪಂಚದಲ್ಲಿಲ್ಲ. ಅದರಿಂದ ಪ್ರತಿಬೋಧ ರೂಪ ಅಂತಂದರೆ ಆಮ್ನಿಶಿಯಂಟ್, ಸರ್ವಜ್ಞ, ಎಲ್ಲವನ್ನೂ ತಿಳಿದವನು. ಸೊ ನಮ್ಮ ಜ್ಞಾನ ಬರೇ ಬೋಧ ಮಾತ್ರ, ಬರೀ ಬೋಧ ಮಾತ್ರ. ಸ್ವಲ್ಪ ಸ್ವಲ್ಪ ಬೋಧ ಇದೆ, ನಿನಗೆ ಏನು ಬೋಧ ಉಂಟೋ ಇಲ್ಲೋ ಅಂತ ಕೇಳ್ತಾರಲ್ಲ, ಅದು ಉಂಟು, ಸ್ವಲ್ಪ ಬೋಧ ಉಂಟು, ಆದರೆ ಬೋಧ ಕಮ್ಮಿ ಇರೋದು, ಇಲ್ಲದೇ ಇರುವುದೇ ಹೆಚ್ಚು. ಅವನಿಗೆ ಆಗಲ್ಲ, ಪ್ರತಿ ಬೋಧ ಮಾತ್ರ.
ಇಡೀ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳು ಇವೆಯೋ ಆ ಎಲ್ಲ ವಸ್ತುಗಳ ಅರಿವು ಇರತಕ್ಕಂಥ ಅದೇ ಯಾವುದನ್ನ ಇಂಗ್ಲಿಷ್ನಲ್ಲಿ ಒಮ್ನಿಷಿಯಂಟ್ ಅಂತಾರೆ, ಸರ್ವಜ್ಞ, ಆನಂದಮಯ, ಜ್ಞಾನಮಯ, ಭಗವಂತ ಆನಂದಪೂರ್ಣ, ಜ್ಞಾನಪೂರ್ಣ. ಇದನ್ನೇ ಯಸ್ ಸರ್ವಜ್ಞ ಸರ್ವವಿದ್ಯಸ್ಯ ಜ್ಞಾನಮಯಂ ತಪಃ ಅಂತ ಶ್ರುತಿ ವರ್ಣನೆ ಮಾಡಿತು. ಮೊದಲು ತಗೊಂಡದ್ದು ಆನಂದ, ಕೊನೆಗೆ ಅವರು ಜ್ಞಾನವನ್ನು ಹೇಳಿದ್ರು. ಯಾಕೆಂದರೆ ಆನಂದವನ್ನು ಮೊದಲೇ ಹೇಳೋದಕ್ಕೆ ಇನ್ನೊಂದು ಕಾರಣ ಇದೆ. ನಿಮಗೆ ನಾನು ಹಿಂದೆ ಹೇಳಿದ್ದೆ ಒಂದು ಸಂಗತಿ, ನಮ್ಮ ದೇಶದಲ್ಲೇ ನೈಯಾಯಕರು ಅಂತ ದೊಡ್ಡ ತಾರ್ಕಿಕರು, ದೊಡ್ಡ ಒಂದು ಪರಂಪರೆ ಅದು. ಆ ನೈಯಾಯಕರು ಏನು ಮಾಡಿದರು ಅಂದರೆ ದೇವರಿಗೆ ಆನಂದ ಇಲ್ಲ ಅಂತ ಒಂದು ವಾದ ಮಂಡಿಸಿದರು. ಜ್ಞಾನ ಉಂಟು, ಅದು ಆಶ್ಚರ್ಯ, ಅದು ಇಲ್ಲ ಅಂತ ಹೇಳಬೇಕಿತ್ತು ಏನೋ. ದೇವರಿಗೆ ಜ್ಞಾನ ಉಂಟು ಆದರೆ ಆನಂದ ಇಲ್ಲ ಅಂತ. ಯಾಕೆ ಆನಂದ ಇಲ್ಲ ಅಂದರೆ ಎಲ್ಲಿ ಆನಂದ ಇದೆಯೋ ಅಲ್ಲಿ ದುಃಖ ಇದೆ. ದೇವರಿಗೆ ದುಃಖ ಇಲ್ಲ ಆದ್ದರಿಂದ ಆನಂದ ಇಲ್ಲ. ಇದು ನ್ಯಾಯಶಾಸ್ತ್ರದಲ್ಲಿ ತಾರ್ಕಿಕರು ಬೆಳೆಸಿಕೊಂಡು ಬಂದಂತಹ ಒಂದು ಸಿದ್ಧಾಂತ, ನಮ್ಮ ದೇಶದಲ್ಲಿ ಇಂಥ ಒಂದು ವಾದ. ಇವತ್ತು ತಾರ್ಕಿಕರು ನೈಯಾಯಿಕರು ಅಂತ ಆ ಒಂದು ಆ ಮತಾನುಯಾಯಿಗಳಿಲ್ಲ, ಆ ಮತ ಬೆಳೆದಿದ್ರೆ ಆ ಮತದ ಸಿದ್ಧಾಂತ ಇದು, ದೇವರಿಗೆ ಆನಂದ ಇಲ್ಲ ಯಾಕೆಂದ್ರೆ ಅವನಿಗೆ ದುಃಖ ಇಲ್ಲ ಆದ್ದರಿಂದ ಅಂತ. ಅಲ್ಲ, ಅದೇ ಲಾಜಿಕ್ ಅನ್ನು ಇಲ್ಲಿ ಅನ್ವಯ ಮಾಡ್ಲಿಕ್ಕೆ ಬರೋದಿಲ್ಲ. ದೇವರಿಗೆ ಜ್ಞಾನ ಇಲ್ಲ ಯಾಕೆಂದ್ರೆ ಅಜ್ಞಾನ ಇಲ್ಲ ಆದ್ದರಿಂದ. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅಜ್ಞಾನ ಇದೆ. ಹಾಗಾಗಿ ದೇವರಿಗೆ ಜ್ಞಾನ ಇದು ಅಜ್ಞಾನ ಇರಬೇಕಾಗತ್ತೆ. ಹೇ, ದೇವರಿಗೆ ಅಜ್ಞಾನ ಇಲ್ಲ, ಅದು ಅಂದರೆ ಜ್ಞಾನಾನಂದಗಳಿಲ್ಲದ ಒಂದು ಕಲ್ಗೊಂಡದು ದೇವರು ಅಂದರೆ ಒಂದು ಕಲ್ಗೊಂಡಿದ್ದ ಹಾಗೆ. ನಾವೇ ವಾಸಿ, ಸ್ವಲ್ಪ ಆದರೂ ಜ್ಞಾನ, ಸ್ವಲ್ಪ ಆದರೂ ಆನಂದ ಉಂಟು. ಆ ದೇವರ ಸುದ್ದಿ ಬೇಡ ನಮಗೆ ಅಂತ ಅನಿಸೋದಿಲ್ವ? ಇದು ತರ್ಕಶಾಸ್ತ್ರ ಓದಿದವರು ಮಾಡಿದ ಸಿದ್ಧಾಂತ, ಏನು ಹೇಳ್ತೀರಾ ಇದಕ್ಕೆ? ಅದಕ್ಕೆ ನಾರಾಯಣ ಪಂಡಿತರು ಹೇಳಿದ್ದು, ತರ್ಕ ನಿಶ್ಚಿತ ಚಿತ್ತ ವೃತ್ತಿ ಫಿರ ಪ್ರತರ್ಕ್ಯ ಮಹೋದಯ. ಭಾರಿ ಆಶ್ಚರ್ಯ, ತರ್ಕಶಾಸ್ತ್ರ ಓದಿದವರಿಗೆ ಅರ್ಥವಾಗದ ದೇವರಿಗೆ ನಮಸ್ಕಾರ ಅಂತಾರೆ ಅವರು. ದೇವರಿಗೆ ನಮಸ್ಕಾರ ಮಾಡುವಾಗ ತರ್ಕಶಾಸ್ತ್ರ ಓದಿದವರಿಗೆ ಅರ್ಥವೇ ಆಗೋದಿಲ್ಲ ದೇವರು ಅಂದ್ರೆ, ಯಾಕಂದ್ರೆ ಅವರು ಲಾಜಿಕ್ನಲ್ಲೇ ಇರ್ತಾರೆ. ನಾನು ಅದಕ್ಕೆ ತರ್ಕಶಾಸ್ತ್ರ ಓದಿದ ಮೊದಲು ಏನು ಹೇಳಬೇಕು ಗೊತ್ತುಂಟ? ಒಮ್ಮೆ ನಿದ್ರೆ ಮಾಡಿ ಬನ್ನಿ ಅಂತ ಹೇಳಬೇಕು. ಅವಾಗ ಏನಾಯ್ತು ನಿಮಗೆ? ನಿದ್ರೆಯಲ್ಲಿ ಆನಂದ ಆಯ್ತು, ದುಃಖ ಆಗಲಿಲ್ಲಲ್ಲ. ಮತ್ತೆ ಆನಂದ ಇದ್ದರೆ ದುಃಖ ಇದೆ, ನಿದ್ರೆಯಲ್ಲಿ ಎಲ್ಲಿ ಹೊಯ್ದುಕೊಳ್ಬೇಕು ಅವರಿಗೆ? ಅವರಿಗೆ ನಿದ್ರೆ ಅನುಭವವೇ ಇಲ್ಲ ಅಂಥವರು ಇದ್ದಾರ್ರಿ. ಒಬ್ಬರು ನನ್ನ ಹತ್ರ ಬಂದಿದ್ದರು, ಅವ್ರಿಗೆ ಅಂದರೆ ನಿದ್ರೆ ಅಂದರೆ ಏನು ಅಂತ ಪ್ರಶ್ನೆ ಅವರು. ಇದೇನು ಕತೆ, ನಿಮಗೇನು ನಿಮಗೇನಾಯ್ತು? ಅವ್ರು ಹೇಳ್ತಾರೆ, ನನಗೆ ರಾತ್ರಿ ಮಲಗಿದ ತಕ್ಷಣ ಕನಸು ಬೀಳಲಿಕ್ಕೆ ಶುರುವಾಗುತ್ತೆ, ಬೆಳಗಾದ ಎಚ್ಚರ ಆಗುವಾಗ ಆ ಕನಸು ಮುಗಿಯುತ್ತೆ. ಕನಸು ಬಿಟ್ಟು ಗಾಢ ನಿದ್ರೆ, ಸೌಂಡ್ ಸ್ಲೀಪ್ ಅನ್ನೋದೊಂದು ಗೊತ್ತೇ ಇಲ್ಲ ನನಗೆ ಅಂತ ಹೇಳಿದರು. ಇಂಥ ಕೇಸಸ್ ತುಂಬ ಇದೆ, ನಿದ್ರೆ ಗೊತ್ತಿಲ್ಲ, ಎಚ್ಚರ ಕನಸು ಮಾತ್ರ. ಅವರಿಗೆ ಅವರಿಗೆ ಅಂಥವ್ರು ತರ್ಕಶಾಸ್ತ್ರ ಓದಿದ್ರೆ ಕರೆಕ್ಟ್, ಅವರಿಗೆ ಅಂತ ಆನಂದ ಅನ್ನೋದು ಗೊತ್ತೇ ಇಲ್ಲ, ನಿದ್ರೆ ಆನಂದ ಅನ್ನೋದು ಗೊತ್ತಿಲ್ಲ, ಬರೇ ಕನಸು. ಕನಸಿನಲ್ಲಿ ಅವ್ರು ಹೇಳ್ತಾರೆ, ಕನಸಿನಲ್ಲಿ ಕೆಟ್ಟ ಕನಸು ಬಿದ್ದು ಎಚ್ಚರ ಆಗುತ್ತೆ ಅಂತೆ, ಮಧ್ಯದಲ್ಲಿ ಎಚ್ಚರಾಗಿ ಹೇಳ್ತಾರೆ, ಪುನಃ ನಿದ್ರೆ ಬಿದ್ದಾಗ ಅದೇ ಕನಸು ಕಂಟಿನ್ಯೂ ಆಗ್ತದೆ. ಇದು ಇದು ನಿಜವಾಗಿ ಒಬ್ಬರು ನನ್ನ ಹತ್ರ ತನ್ನ ಸಮಸ್ಯೆಯನ್ನು ತೋಡಿಕೊಂಡದ್ದು. ಹೀಗೆ ಅದಕ್ಕೋಸ್ಕರ ಪ್ರಶಾಂತ ಅಂತ ಮೊದಲಂದರು. ಆನಂದ ನನ್ನದು ಬಹಳ ಮುಖ್ಯ, ಯಾಕೆಂದರೆ ದೇವರಿಗೆ ಆನಂದ ಇಲ್ಲ ಅಂತಕ್ಕಂಥ ವಾದ ಇರೋದರಿಂದ ಆನಂದವನ್ನು ಮೊದಲು ತಗೊಂಡ್ರು. ಜ್ಞಾನ ಇಲ್ಲ ಅಂತ ಯಾರೂ ಹೇಳೋಲ್ಲ, ಆದರೆ ಆನಂದ ಇಲ್ಲ ಅನ್ನತಕ್ಕಂಥ ಒಂದು ವಾದ ಪರಂಪರೆ ಬಂತಲ್ಲ, ಅದಕ್ಕೆ ಮೊದಲು ಪ್ರಶಾಂತಂ ಅಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸದಸತಃ ಪರಂ ಆತ್ಮತತ್ವಂ ಶುದ್ಧಂ. ಇದು ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷಿ ಪರಿಭೂ ಸ್ವಯಂಭೂರ್ಯಾಥ ತಥ್ಯತೋರ್ಥಾನ್ ವ್ಯದಧಾಚ್ಛಾಶ್ವತೀಭ್ಯ ಸಮಾಭ್ಯ. ತುಂಬ ವಿಷಯಗಳು ವೇದದಲ್ಲಿ ಬಂದಿರತಕ್ಕಂಥ ಬೇರೆ ಬೇರೆ ಸಂದರ್ಭ ಬಂದ ಪದಗಳನ್ನೇ ಇಲ್ಲಿ ಬಳಸ್ತಾರೆ. ಶುದ್ಧಂ ಸಮಂ ಅಂತ, ಶುದ್ಧಂ ಶುದ್ಧಂ ಅಂದರೆ ದೋಷದ ಸ್ಪರ್ಶವೇ ಇಲ್ಲದೆ ಇರುವಂಥ ಅನ್ಪೊಲ್ಯೂಟೆಡ್. ನಾವು ಯಾರು ಅನ್ಪೊಲ್ಯೂಟೆಡ್? ಎಲ್ಲರೂ ಪೊಲ್ಯೂಟೆಡ್. ನಮ್ಮ ದೊಡ್ಡ ಕ್ವಾಲಿಫಿಕೇಶನ್ ಏನಂದ್ರೆ ಪೊಲ್ಯೂಷನ್. ಅದು ಬೆಂಗಳೂರಿನಲ್ಲಿ ಅಂತ ಕೇಳೋದೇ ಬೇಡ, ಬರೀ ಪೊಲ್ಯೂಷನ್ನೇ ಇರೋದಿಲ್ಲ, ಏನು ಮಾಡಿದ್ರು ಪೊಲ್ಯೂಷನ್. ಪೊಲ್ಯೂಷನ್ ಯಾವ ದೋಷದ ಲೇಷವೂ ಸ್ಪರ್ಶ ಇಲ್ಲದಂಥ ಒಂದು ವಸ್ತು ಇದ್ದರೆ ಅದು ದೇವರು ಮಾತ್ರ. ನಮ್ಮನ್ನು ಎಲ್ಲರಲ್ಲಿಯೂ ಯಾವುದಾದ್ರೂ ಒಂದಲ್ಲ ಒಂದು ದೋಷದ ಸ್ಪರ್ಶ ಇದೆ, ಅದನ್ನ ಶುದ್ಧಂ. ಯಾವ ದೋಷದ ಸ್ಪರ್ಶವು ನಿರ್ದೋಷತ್ವಾದ ಶುದ್ಧಂ, ದೋಷದ ಸ್ಪರ್ಶ ಇಲ್ಲ ಅಂದರೆ ವಾಯ್ಡ್ ಆಫ್ ಆಲ್ ಡಿಫೆಕ್ಟ್ಸ್, ಫುಲ್ ಆಫ್ ಆಲ್ ಅಟ್ರಿಬ್ಯೂಟ್ಸ್, ಎಲ್ಲ ಗುಣಗಳ ನೆಲೆ, ಆದರೆ ಯಾವ ದೋಷಗಳ ಸ್ಪರ್ಶವೂ ಇಲ್ಲ. ಯಾಕೆಂದರೆ ದೋಷಗಳಿಗೆ ಮೂಲ ಯಾವುದು ಗೊತ್ತುಂಟ? ಸತ್ವ ರಜಸ್ಸು ತಮಸ್ಸು, ಈ ಮೂರು ಗುಣಗಳಿಂದಲೇ ದೋಷ ಬರೋದು. ಅದನ್ನೇ ಈ ಮೂರು ಗುಣಗಳ ಸ್ಪರ್ಶ ದೇವರಿಗೆ ಇಲ್ಲ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ
ನಿರ್ಗುಣ ಸತ್ವರಜಸ್ತಮೋ ಗುಣಗಳ ಸ್ಪರ್ಶವೇ ಇಲ್ಲ ಅವನಿಗೆ. ಅದರಿಂದ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ಅಂತ ಭಾರತದಲ್ಲಿ ಅವನು ವರ್ಣನೆ ಮಾಡುವಾಗ ತ್ರೈಗುಣ್ಯದ ಸ್ಪರ್ಶ ಪ್ರಪಂಚ ಅಂತಂದ್ರೆ ಮೂರು ಗುಣಗಳದ್ದು ಮಿಶ್ರಣ, ಅದು ಇಲ್ಲದೇ ಇರುವುದು ಭಗವಂತನೊಬ್ಬನಲ್ಲಿ. ಅದರಿಂದ ಅವನು ಶುದ್ಧಂ, ತ್ರಿಗುಣದ ಸ್ಪರ್ಶ ಇಲ್ಲದವ. ಶುದ್ಧ ಅಂದ್ರೂ ನಿರ್ಗುಣ ಅಂದ್ರೂ ಒಂದೇ ಅರ್ಥ. ಶುದ್ಧ ಅಂದ್ರೆ ತ್ರಿಗುಣದ ಸ್ಪರ್ಶ. ನಮ್ಮ ಎಲ್ಲಾ ದೋಷಗಳಿಗೆ ಕಾರಣ ನಮ್ಮ ಮೇಲೆ ಇರತಕ್ಕಂಥ ಈ ಮೂರು ಫೋರ್ಸ್ಗಳು, ಒಂದು ಸತ್ವಗುಣ, ಒಂದು ರಜೋಗುಣ, ಒಂದು ತಮೋಗುಣ. ಸತ್ವಗುಣದಿಂದಲೂ, ಸತ್ವಗುಣ ಒಳ್ಳೇದಲ್ಲ ಸ್ವಾಮಿ, ಅದು ಅಶುದ್ಧ ಹೇಗೆ? ಸತ್ವಗುಣದಲ್ಲೂ ಒಂದು ದೋಷ ಇದೆ. ಏನು ಅಂದರೆ, ಈಗ ನೋಡಿ, ಒಂದು ಶಾಲೆಯಲ್ಲಿ ಒಂದು ಇಬ್ಬರು ಹುಡುಗರು ಇರ್ತಾರೆ, ಜಾಣರು. ಒಂದು ಕ್ಲಾಸ್ನಲ್ಲಿ ಇಬ್ಬರು ಜಾಣ ಹುಡುಗರು, ಅವರಲ್ಲಿ ತುಂಬ ಬುದ್ಧಿವಂತ ಹುಡುಗರು, ಅವರಲ್ಲಿ ಒಂದು ಕಾಂಪಿಟೀಷನ್ ಇರುತ್ತೆ. ಅವನಿಗಿಂತ ನಾನು ಹೆಚ್ಚು ಮಾರ್ಕ್ ತೆಗಿಬೇಕು ಅಂತ, ಇವನಿಗೆ ಇವನಿಗಿಂತ ನಾನು ಹೆಚ್ಚು ಮಾರ್ಕ್ ತೆಗೆದು ಫಸ್ಟ್ ನಾನು ಕ್ಲಾಸ್ನಲ್ಲಿ ನಾನು ಫಸ್ಟ್ ಆಗಬೇಕು, ನಾನು ಲೀಡರ್ ಆಗಬೇಕು ಅಂತ ಇರುತ್ತೆ. ಇದು ಸತ್ವಗುಣದ ಪ್ರಭಾವ. ಯಾಕೆಂದರೆ ಅವನು ಮಾಡೋ ಅವನಿಗಿಂತ ಹೆಚ್ಚು ನಾನು ಜ್ಞಾನಿ ಆಗಬೇಕು, ನಾನು ಜ್ಞಾನ ಪಡೆಯಬೇಕು ಅನ್ನುವಂಥದ್ದು, ಇದು ಸತ್ವಗುಣ. ಆದರೆ ಅದರಿಂದ ಬಂದದ್ದು ಸ್ಪರ್ಧೆ. ಸ್ಪರ್ಧೆಯಿಂದ ಒಂದು ವೇಳೆ ಅವನಿಗಿಂತ ನನಗೆ ಕಮ್ಮಿ ಮಾರ್ಕ್ ಬಂದುಬಿಟ್ರೆ ನನಗೆ ಅಸೂಯಾಗಲು ಶುರುವಾಗುತ್ತೆ, ಮುಂದಿನ ತಿಂಗಳಾದರೂ ಒಂದು ಕೈ ನೋಡಬೇಕು ಅಂತ. ಸೊ ಸತ್ವಗುಣದಲ್ಲಿ ಕೂಡ ಎಲ್ಲ ಒಳ್ಳೆಯತನದಲ್ಲಿ ಸ್ಪರ್ಧೆ ಬರುತ್ತಲ್ಲ, ಅದನ್ನ ಸತ್ವವೂ ಕೂಡ ಶುದ್ಧ ಅಲ್ಲ ಅಶುದ್ಧ, ಅದರಿಂದ ಕೆಲವು ಅಶುದ್ಧಿಗಳು ಬರ್ತವೆ. ಆದರೆ ಒಂದೇ ಮೇಲಕ್ಕೆ ಹೋಗಬೇಕನ್ನೋ ಒಂದು ಬಯಕೆ ಮಾತ್ರ ಒಳ್ಳೆಯದು. ಯಾಕೆಂದರೆ ಸತ್ವ ಅಂದರೆ ಮೇಲಕ್ಕೆ ಹೋಗುವಂಥದ್ದು. ಬೆಂಕಿ, ಬೆಂಕಿಯನ್ನು ನಾವು ಹೇಗೆ ಹಿಡಿದ್ರೆ ಅದು ಮೇಲಕ್ಕೆ ಹೋಗೋದಲ್ಲ. ನೀವೊಂದು ಕಡ್ಡಿ ಕೀರಿ ಬೆಂಕಿ ಪೆಟ್ಟಿಗೆಯಿಂದ, ಅದನ್ನು ಹೀಗೆ ಹಿಡ್ಕೊಂಡ್ರೂ ಮೇಲೆ ಹೋಗೋದು ಫ್ಲೇಮ್, ಹೀಗೆ ಹಿಡ್ಕೊಂಡ್ರು ಮೇಲೆ ಹೋಗೋದು, ಹೀಗೆ ಹಿಡ್ಕೊಂಡು ಮೇಲೆ ಏನು ಮಾಡಿದ್ರು ಫ್ಲೇಮ್ ಕೆಳಗೆ ಹೋಗೋದೇ ಇಲ್ಲ. ಅದು ಕೆಳಗೆ ದಿವಿಟಿಗೆ ಹಿಡ್ಕೊಂಡು ಹೀಗೆ ಹಿಡ್ಕೊಂಡ್ರೆ ಕೆಳಗೆ ಹೋಗುತ್ತಾ ಇಲ್ಲ ಮೇಲೆ ಹೋಗೋದು, ಕೈ ಸುಡುತ್ತೆ ಅದಕ್ಕೆ ಹೀಗೆ ಹಿಡ್ಕೊಂಡು. ಸೊ ಬೆಂಕಿಯಂತೆ ಸತ್ವಗುಣ ಬೆಳಕು ಮತ್ತು ಮೇಲಕ್ಕೆ ಹೋಗುವ ಸ್ವಭಾವ. ರಜೋಗುಣ ಅಂದರೆ ಮೇಲಕ್ಕೆ ಹೋಗಬೇಕು ಅನ್ನೋ ಆಸೆ ರಜೋಗುಣದಲ್ಲೂ ಇದೆ. ಆದರೆ ಏನು ಮಾಡ್ತಾನೆ ರಜೋಗುಣದಲ್ಲಿ ಮೇಲಕ್ಕೆ ಹೋಗುವ ಅಂದರೆ, ನಾನು ಮೇಲಕ್ಕೆ ಹೋಗಬೇಕು, ಏನು ಮಾಡಬೇಕು, ಅವನನ್ನು ಅಡ್ಡ ಹಾಕೋದು, ಅವನ ಮೇಲೆ ನಿಂತುಕೊಳ್ಳೋದು, ಆಗ ಮೇಲಕ್ಕೆ ಹೋಗ್ಲಿಕ್ಕಾಯ್ತಲ್ಲ. ಇನ್ನೊಬ್ಬರನ್ನು ತುಳಿದು ಮೇಲೆ ಹೋಗುವುದು. ಸತ್ವದಲ್ಲಿ ಇನ್ನೊಬ್ಬರನ್ನು ತುಳಿಯುವ ಪ್ರಶ್ನೆ ಇಲ್ಲ, ಸ್ಪರ್ಧೆ ಇರಬಹುದು. ಆದರೆ ರಜೋಗುಣದಲ್ಲಿ ಇನ್ನೊಬ್ಬರನ್ನು ತುಳಿದು ಅವನ ಮೇಲೆ ಹತ್ತುವುದು ನಾನು, ಅಂದರೆ ಸ್ಪರ್ಧೆ, ಜಿದ್ದು, ಮೇಲಾಟ, ಅಸೂಯೆ ಇದೆಲ್ಲ ಬರುತ್ತೆ ರಜೋಗುಣದಲ್ಲಿ. ಮತ್ತು ಅದು ಮೇಲಕ್ಕೆ ಹೋಗುವುದಕ್ಕಿಂತ ಹೆಚ್ಚು ಹಬ್ಬುವುದು, ಪಬ್ಲಿಸಿಟಿ, ಪೇಪರ್ನಲ್ಲಿ ಹೆಸರು ಬರಬೇಕು, ಇದು ರಜೋಗುಣ. ಸಾತ್ವಿಕರು ಒಂದು ದಾನ ಮಾಡಿದರೂ ಕೂಡ ಪೇಪರ್ನಲ್ಲಿ ನ್ಯೂಸ್ ಕಳಿಸೋರು. ರಾಜರ್ಸರಿಗೆ ಏನು ಗೊತ್ತುಂಟ, ನಾವು ಏನಾದರೂ ಮಾಡಿದ್ದು ನಾಳೆ ಬೆಳಿಗ್ಗೆ ಪೇಪರ್ನಲ್ಲಿ ಬರದೇ ಇದ್ರೆ ಮಾಡಿದ್ದೇ ದಂಡ ಆಯಿತು, ಪೇಪರ್ನಲ್ಲಿ ಬರಲೇ ಇಲ್ಲ ಸ್ವಾಮಿ, ನಾವು ನ್ಯೂಸ್ ಕಳಿಸಿ. ಪೇಪರ್ನಲ್ಲಿ ಬರಬೇಕು ಅನ್ನೋ ಬಯಕೆ ರಜೋಗುಣ, ಅದು ಸತ್ವಗುಣ ಅಲ್ಲ. ಪೇಪರ್ನಲ್ಲಿ ಬರಬೇಕು ಅಂದರೆ ಸ್ಪ್ರೆಡ್ ಆಗೋದು. ಅದನ್ನೇ ನೀರು ರಜೋಗುಣವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬೆಂಕಿ ಮತ್ತು ಹೊಗೆ, ಮುಸುಕು ಎಲ್ಲ ಕಡೆ ಹಬ್ಬುವುದು, ಹಬ್ಬುವುದು ಮತ್ತು ಮಬ್ಬು, ಹಬ್ಬು ಮತ್ತು ಮಬ್ಬು, ಇದು ರಜೋಗುಣ. ಅದು ನೀರು ಹಾಗೆ, ನೀರಿನ ಒಳಗೆ ನೀವು ಒಂದು ವಸ್ತು ಹಾಕಿದರೆ ಅದು ಮೇಲೆ ಇದ್ದಷ್ಟು ಕ್ಲಿಯರ್ ಆಗಿ ಕಾಣಿಸ್ತದೆ, ಅದರ ಡಿಸ್ಟೆನ್ಸ್ ಎಲ್ಲ ಡಿಸ್ಟಾರ್ಟ್ ಆಗುತ್ತೆ. ಮತ್ತು ನೀರು ಎಲ್ಲಿ ಹಾಕಿದ್ರೆ ಕೆಳಗೆ ಹೋಗುತ್ತೆ, ಹಬ್ಬುತ್ತೆ, ಮೇಲೆ ಹೋಗೋದೇ ಇಲ್ಲ ನೀರು. ಹಾಗೆ ನೀರಿನ ಹಾಗೆ, ಹೊಗೆಯ ಹಾಗೆ ರಜೋಗುಣ. ತಮೋಗುಣ ಕಟ್ಟಿಗೆಯ ಹಾಗೆ, ಬೆಂಕಿ ಸತ್ವ, ಹೊಗೆ ರಜಸ್ಸು, ಕಟ್ಟಿಗೆ ತಮೋಗುಣ, ಮೂರು ಒಟ್ಟಿಗೆ ಇದ್ದರೆ ತಾನೇ ಬೆಂಕಿ ಇರೋದು. ಅದರಿಂದ ಈ ತ್ರೈಗುಣ್ಯ ಮೂರು ಸೇರಿದರೆ ಒಂದು ವಸ್ತು. ಆದರೆ ಯಾವುದು ಒಂದೊಂದು ಇಂಡಿವಿಜುವಲಿ ಕಟ್ಟಿಗೆ ಯಾಕೆ ತಮೋಗುಣ ಅಂದರೆ, ನೀವು ಬೆಂಕಿ ಮೇಲಕ್ಕೆ ಹೋಗುತ್ತೆ, ಕಟ್ಟಿಗೆ ಕೆಳಕ್ಕೆ ಹೋಗೋದು, ನೀವು ಏನು ಮಾಡಿದ್ರೆ ಕೆಳಕ್ಕೆ ಹೋಗೋದು, ಕೈ ಬಿಟ್ಟರೆ ಬಿಡೋದು ಕೆಳಗೆ, ಅದು ಕೆಳಕ್ಕೆ ಹೋಗುವುದು ತಮೋಗುಣ, ಮೇಲಕ್ಕೆ ಹೋಗುವುದು ಸತ್ವಗುಣ, ಇದ್ದಲ್ಲೇ ಹಬ್ಬೋದು ರಜೋಗುಣ. ಆಚೆ ಈಚೆ ಪೇಪರ್ ಪಬ್ಲಿಸಿಟಿ. ಹಾಗಾಗಿ ಬೆಂಕಿ, ಹೊಗೆ, ಕಟ್ಟಿಗೆ, ಅಥವಾ ಬೆಂಕಿ, ನೀರು, ಮಣ್ಣು, ಮಣ್ಣು ತಮೋಗುಣ, ನೀರು ರಜೋಗುಣ, ಬೆಂಕಿ ಸತ್ವಗುಣ. ಸೊ ಈ ಪ್ರಪಂಚದಲ್ಲಿರತಕ್ಕ ಎಲ್ಲವೂ ಈ ಮೂರು ಗುಣಗಳ ಮಿಶ್ರಣ, ಮಣ್ಣು ನೀರು ಬೆಂಕಿಯ ಮಿಶ್ರಣ. ಇದು ಬಿಟ್ಟು ಏನಿಲ್ಲ, ಮಣ್ಣು ಒಂದು ಮಡಕೆ ಅಂದರೆ ಮಣ್ಣು, ಅದಕ್ಕೆ ನೀರು ಹಾಕಿ ಬೆಂಕಿಯಲ್ಲಿ ಕಾಸಿದೆವು, ಮಡಕೆ ಆಯಿತು. ಆ ಮಡಕೆಗೆ ನೀರು ಹಾಕಿದೆವು, ಅಕ್ಕಿ ಹಾಕಿದೆವು, ಬೆಂಕಿ ಹಾಕಿದೆವು, ಅನ್ನ ಆಯಿತು. ಸೊ ಯಾವತ್ತವನ್ನು ಮಣ್ಣು ನೀರು ಬೆಂಕಿ, ಮಣ್ಣು ನೀರು ಬೆಂಕಿ, ಈ ತ್ರೈಗುಣ್ಯದಿಂದಲೇ ಇಡೀ ಪ್ರಪಂಚ ಇದೆ. ಮಣ್ಣು ಅಲ್ಲ, ನೀರು ಅಲ್ಲ, ಬೆಂಕಿಯೂ ಅಲ್ಲದೇ ಇರುವಂಥ ಒಂದು ಇರಬೇಕಲ್ಲ, ಅದು ಶುದ್ಧಂ, ಅದು ಶುದ್ಧಂ. ಈ ತ್ರೈಗುಣ್ಯದಿಂದ ಅತೀತವಾಗಿರತಕ್ಕಂಥದ್ದು
ಅದನ್ನು ಪರಿಶುದ್ಧ, ಅದರಲ್ಲಿ ಯಾವುದೇ ಪಂಚಭೂತ ಭೌತಿಕವಾದ ಲೇಪ ಇಲ್ಲ, ಮತ್ತು ಅದು ಸಮಂ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿರ್ದೋಷಂ ಹಿ ಸಮಂ ಬ್ರಹ್ಮ. ಸಮಂ ಅಂದರೆ ಅನೇಕ ಅರ್ಥದಲ್ಲಿ ಸಮಂ ಅನ್ನೋ ಶಬ್ದವನ್ನು ಬಳಸ್ತಾನೆ. ಸಮಂ ಅಂದರೆ ಎಲ್ಲರನ್ನೂ ಸಮಾನವಾಗಿ ನೋಡುವ ಅಂತ. ದೇವರಿಗೆ ತಾರತಮ್ಯ ಇಲ್ಲ, ಅವನು ಬೇಕಾದವ, ಇವನು ಬೇಡವಾದವ, ಇವನು ಹತ್ತಿರದವ, ಇವನು ದೂರದವ. ನಿಮಗೆ ಈಗ ನೋಡಿ, ಮಹಾಭಾರತದಲ್ಲಿ ಕೃಷ್ಣ ಸಂಧಾನಕ್ಕೆ ಹೋಗ್ತಾನೆ. ಸಂಧಾನಕ್ಕೆ ಹೋದಾಗ ಸಂಜೆ ಹೊತ್ತು ಹಸ್ತಿನಪುರಕ್ಕೆ ಹೋಗ್ತಾನೆ. ಹಸ್ತಿನಪುರ ಈ ಶಬ್ದವನ್ನು ಬೇಕು ಅಂತ ಹೇಳ್ತಾ ಇದ್ದೇನೆ ನಾನು. ಕೆಲವರು ಹಸ್ತಿನಾಪುರ ಅಂತ ಸಂಸ್ಕೃತದಲ್ಲಿ ಬರೀತಾರೆ, ಕೆಲವರು ಹಾಸ್ತಿನಪುರ ಅಂತ ಬರೀತಾರೆ. ಇವೆಲ್ಲ ರೀಸೆಂಟ್, ಇತ್ತೀಚೆಗೆ ಸಂಸ್ಕೃತ ಭಾಷೆ ಸರಿಯಾಗಿ ಗೊತ್ತಿಲ್ಲದ ಪಂಡಿತರ ಬಾಯಿಯಿಂದ ಸೃಷ್ಟಿಯಾದ ಶಬ್ದಗಳು. ದ ಏನ್ಷಿಯಂಟ್ ಫಾರ್ಮ್ ಇಸ್ ಹಸ್ತಿನಪುರ, ಹಸ್ತಿನಹಾಪುರಂ, ಹಸ್ತಿನಪುರಂ. ವಿಸರ್ಗಲೋಪಾಗಿದೆ ಅಷ್ಟೇ. ಹಸ್ತಿನಪುರಕ್ಕೆ ಹೋಗ್ತಾನೆ. ಹಸ್ತಿನಪುರಕ್ಕೆ ಹೋದಾಗ ಸಂಜೆ ಆಗಿದೆ. ಕೃಷ್ಣನನ್ನು ರಾತ್ರಿಯಲ್ಲಿ ಮತ್ತೆ ನಾಳೆ ಸಭೆಯಲ್ಲಿ ಶಾಂತಿ ಸಂಧಾನದ ಮಾತುಕತೆ ಆಗಲಿಕ್ಕುಂಟು, ರಾತ್ರಿ ಉಳ್ಕೋಬೇಕಲ್ಲ. ಕೃಷ್ಣ ಪಾಂಡವರ ದೂತನಾಗಿ ಬಂದಿದ್ದಾನೆ, ಅಂದರೆ ಇವತ್ತು ನಾವು ಯಾವುದನ್ನು ಅಂಬಾಸಡರ್ ಅಂತ ಹೇಳ್ತೇವಲ್ಲ, ರಾಜದೂತ, ಪಾಂಡವರ ಅಂಬಾಸಡರ್. ಸೊ ಅಂಬಾಸಡರ್ ಅಂದರೆ ಅವರನ್ನು ಬಹಳ ದೊಡ್ಡ ಗೌರವದಿಂದ, ಇಲ್ಲಿ ಬೇರೆ ದೇಶದ ಪ್ರತಿನಿಧಿಗಳು ಬಂದರೆ ಇಲ್ಲಿ ಅವರಿಗೆ ಆತಿಥ್ಯ ಆಗಬೇಕು. ದುರ್ಯೋಧನ ಕೃಷ್ಣನಿಗೆ ಉಳ್ಕೊಳ್ಳಿಕ್ಕೆ ಬಹಳ ಅರಮನೆಯಲ್ಲಿ ಆತಿಥ್ಯದ ವ್ಯವಸ್ಥೆ ಮಾಡಿದ್ದಾರೆ. ಕೃಷ್ಣ ಅಲ್ಲಿ ಉಳ್ಕೊಳ್ಳಿಲ್ಲ. ಈಗ ನಿಜವಾಗಿ ದುರ್ಯೋಧನ ಪಾಂಡವರಿಗಿಂತ ಹತ್ತಿರ ಕೃಷ್ಣನಿಗೆ, ಯಾಕೆಂದರೆ ಪಾಂಡವರು ಎಂಥದ್ದು, ಕುಂತಿಯ ಮಕ್ಕಳು ಅಂತ. ಕುಂತಿ ವಸುದೇವನ ತಂಗಿ ದತ್ತಕ್ಕೋದವಳು, ಸಂಬಂಧ ಕಡಿದು ಹೋಗಿದೆ. ದತ್ತಕ್ಕೋದವಳು ವಸುದೇವನ ತಂಗಿ, ಹಾಗಾಗಿ ಕೃಷ್ಣನ ಸೋದರತ್ತೆ, ಅದು ದತ್ತಕ್ಕೆ ಹೋಗಿಬಿಟ್ಟ ಸೋದರತ್ತೆ ಮಕ್ಕಳು. ಭಾರಿ ದೂರದ ಸಂಬಂಧ ಇವತ್ತು ನೋಡಿದರೆ. ಸೋದರತ್ತೆ ಅದನ್ನು ಈ ಸೋದರತ್ತೆ, ಸೋದರ ಮಾಮ, ಈ ರಿಲೇಟಿವ್ಸ್ಗಳ ಶಬ್ದಗಳೇ ಹೋಗಿಬಿಟ್ಟಿದ್ದಾಳೆ. ಈಗ ಈಗ ಆಂಟಿ ಅಂಕಲ್ಲು ಎರಡೇ, ಬೇರೆ ಏನು ಸಂಬಂಧ. ಅವನು ಅಂಕಲ್ಲು, ಗಂಡಸರೆಲ್ಲ ಅಂಕಲ್ಲುಗಳು, ಹೆಂಗಸರೆಲ್ಲ ಆಂಟಿಗಳು. ಅವು ಏನು ಆಂಟಿಯೋ, ಏನು ಕಥೆಯೋ, ಯಾವುದಕ್ಕೆ ಆಂಟಿ ಆಗ್ತಾವೋ ಗೊತ್ತಿಲ್ಲ. ಸಂಬಂಧವಾಚಕ ಶಬ್ದಗಳೆಲ್ಲ ನಾಶ ಆಗ್ತಾ ಇದೆ. ಎಲ್ಲ ಮಕ್ಕಳ ಬಾಯಲ್ಲೂ ಗಂಡಸ ನೋಡಿದವಳು ಅಂಕಲ್ಲು ಅಂತಾವೆ, ಹೆಂಗಸು ನೋಡಿದವಳು ಆಂಟಿ ಅಂತಾವೆ. ಏನು ಪ್ರಾರಬ್ಧ ಕರ್ಮ ಬಂತು ಈ ದೇಶಕ್ಕೆ, ನಾಚಿಕೆಗೆಟ್ಟ ದೇಶ ಆಗ್ತಾ ಇದೆ. ಸಂಬಂಧವಾಚಕ ಶಬ್ದಗಳೆಲ್ಲ ಹೋಗ್ಬಿಟ್ಟಿದೆ, ಏನೂ ಗೊತ್ತಿಲ್ಲ. ಅದು ಹೋಗಲಿ, ಅದು ಸಂಬಂಧ ಆಗಿಬಿಟ್ಟು ವಾರ ಯಾವುದು ಅಂತ ಹೇಳಿದ್ರೆ ಕನ್ನಡ ಹೇಳಿದ್ರೆ ಗೊತ್ತಿಲ್ಲ. ಇಲ್ಲಿ ಇಲ್ಲಿ ಬೆಂಗಳೂರಿನ ಹುಡುಗರಿಗೆ, ಇಂಗ್ಲೀಷ್ ಮೀಡಿಯಂನಲ್ಲಿ ಓದೋ ಮಕ್ಕಳಿಗೆ ನೀವು ಆದಿತ್ಯವಾರ ಅಂದರೆ, ಆದಿತ್ಯವಾರ ಅಂದರೆ ಯಾವ ವಾರ ಅಂಕಲ್ಲು ಅಂತ ಕೇಳ್ತಾರೆ. ಅದಕ್ಕೆ ಸಂಡೆ ಅಂತ ಹೇಳಬೇಕು, ಅರ್ಥ ಆಗಬೇಕಾದ್ರೆ. ಇಷ್ಟು ದರಿದ್ರ ಜನಾಂಗವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಪೇಟೆಯ ಅಪ್ಪ ಅಮ್ಮಂದಿರು. ನಿರುಪಯುಕ್ತ ಈ ದೇಶಕ್ಕೆ ನಿರುಪಯುಕ್ತವಾದ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಸಿ. ಎಚ್ಚರ ಇಲ್ಲ, ತಾವು ಏನು ಮಾಡ್ತಾ ಇದ್ದೇವೆ, ಎಷ್ಟು ದ್ರೋಹ ಮಾಡ್ತಾ ಇದ್ದೇವೆ ಈ ದೇಶಕ್ಕೆ, ತಮ್ಮ ಮಾತೃಭಾಷೆಗೆ ಅನ್ನುವ ಎಚ್ಚರ ಕೂಡ ನಮ್ಮ ಜನಕ್ಕಿಲ್ಲ. ಸರಿ, ಹಾಗೆ ನಾವು ಪ್ರಾಚೀನವಾಗಿರತಕ್ಕಂಥ ಭಾಷೆಯನ್ನು ನೋಡ್ತಾ ಹೋದಾಗ ಬರತಕ್ಕಂಥ ಅರ್ಥದ ಬಗ್ಗೆ ಮಾತಾಡ್ತಾ ಬಂದೆ. ಶುದ್ಧಂ ಸಮಂ, ಈ ಸಮ ಅನ್ನತಕ್ಕಂಥದ್ದಕ್ಕೆ ಒಂದರ್ಥ ಎಲ್ಲರನ್ನೂ ಸಮಾನವಾಗಿ ನೋಡುವ ಅಂತ. ಕೃಷ್ಣ ಸಮಾನವಾಗಿ ನೋಡಿದ್ದಾನೆ ಅನ್ನೋದಕ್ಕೆ ನಾನು ಕಥೆ ಹೇಳಿ ಕೊರತದ್ದು. ನೋಡಿ, ಅವನು ಹತ್ತಿರದ ಸಂಬಂಧ ದುರ್ಯೋಧನ, ಯಾಕೆಂದರೆ ದುರ್ಯೋಧನನ ಮಗಳು, ಅವಳ ಹೆಸರು ಲಕ್ಷ್ಮಣ ಅಂತ. ಈಗ ಪ್ರಿಂಟ್ ಆದ ಪುಸ್ತಕಗಳೆಲ್ಲ ಲಕ್ಷ್ಮಣ ಅಂತಿದೆ, ಅಲ್ಲ ಲಕ್ಷ್ಮಣ ಅಂತ ಅವಳ ಹೆಸರು. ಕೃಷ್ಣನ ಮಗ ಸಾಂಬ ಮದುವೆ ಮಾಡಿಕೊಂಡ. ಸೊ ದುರ್ಯೋಧನನ ಮಗಳು ಕೃಷ್ಣನ ಸೊಸೆ, ಮನೆ ಸೊಸೆ, ಬಹಳ ಹತ್ತಿರದ ಸಂಬಂಧ. ಆದ್ದರಿಂದ ಪೈಕಿಯವರು ಅಂತ ಕೃಷ್ಣ ಕನ್ಸಿಡರ್ ಮಾಡಬೇಕಿದ್ರೆ ಪಾಂಡವರಿಗಿಂತ ಹೆಚ್ಚು ಕನ್ಸಿಡರೇಷನ್ ದುರ್ಯೋಧನನ ಕಡೆಗೆ ಇರಬೇಕು, ಕೌರವರ ಕಡೆಗೆ. ಕೃಷ್ಣ ಪಾಂಡವರು ತಮ್ಮ ಪೈಕಿಯವರು ಅಂತ ಅವರ ಕಡೆ ನಿಂತದ್ದು ಅಲ್ಲ, ದುರ್ಯೋಧನ ಪೈಕಿಯವ ಅಲ್ಲ ಅಂತ ನಿಂತದ್ದು ಅಲ್ಲ. ಅವನಿಗೆ ಒಂದೇ, ಯಾವುದು ಸರಿ ಯಾವುದು ತಪ್ಪು ಇಷ್ಟೇ. ಸರಿ ತಪ್ಪುಗಳ ಪ್ರಶ್ನೆ ಹೊರತು ಯಾರು ಹತ್ತಿರದವರು, ಯಾರು ದೂರದವರು, ಯಾರು ನಮ್ಮವರು, ಯಾರ ಪರಕೀಯರು ಅನ್ನೋ ಪ್ರಶ್ನೆಯೇ ಇಲ್ಲ. ಅವನು ಅಲ್ಲಿಗೆ ಬಂದಾಗ ನೋಡಿ, ದುರ್ಯೋಧನ ಮನೆಯಲ್ಲಿ ಉಳ್ಕೊಳ್ಬಹುದಿತ್ತು, ಉಳ್ಕೊಳ್ಳಿಲ್ಲ.
ದುರ್ಯೋಧನ ಮನೆಯಲ್ಲಿ ಉಳ್ಕೊಳ್ಳ ಎಲ್ಲ ವ್ಯವಸ್ಥೆ ಮಾಡಿದ್ದ ದುರ್ಯೋಧನ, ಉಳ್ಕೊಳ್ಳಿಲ್ಲ. ದ್ರೋಣಾಚಾರ್ಯರು ತನ್ನ ಮನೆ ಕೃಷ್ಣ ಅವರು ಬೇಕು ಅಂತ ಕಾದು ನಿಂತಿದ್ರು. ಯಾಕೆಂದರೆ ಅವರು ದೊಡ್ಡ ಬ್ರಹ್ಮರ್ಷಿ, ವೇದಜ್ಞರಾದಂಥ ಮಹಾಬ್ರಾಹ್ಮಣರು, ನಮ್ಮನೆ ಕೃಷ್ಣ ಅವರು ಬೇಕು ಅಂತ. ಅವ್ರ ಮನೆಗೂ ಹೋಗಲಿಲ್ಲ. ಭೀಷ್ಮಾಚಾರ್ಯರು ಅಗ್ರಪೂಜೆ ಮಾಡಿಸಿದವರು ಕೃಷ್ಣನಿಗೆ, ಅಗ್ರಪೂಜೆ ಮಾಡಿಸಿದ ದಾಕ್ಷಿಣ್ಯಕ್ಕಾದರೂ ಹೋಗಬೇಕಿತ್ತು, ಹೋಗಲಿಲ್ಲ ಕೃಷ್ಣ ಅಲ್ಲಿಗೆ. ಯಾರು ಕರೆದರೂ ಯಾರ ಮನೆಗೂ ಹೋಗಲಿಲ್ಲ. ಅವರ ಸ್ಟೇಟಸ್ಸು, ಅವರ ರಿಲೇಷನ್ಶಿಪ್ಪು ಯಾವುದೂ ಉಪಯೋಗಕ್ಕೆ ಬೀಳಲಿಲ್ಲ. ಕರೆಯದೆ ನಮ್ಮ ಮನೆಗೆ ಕೃಷ್ಣ ಬರುವ ಸಂಭವ ಇಲ್ಲ. ನಾನು ಕರೆದು ಏನು ಉಪಯೋಗ ಅಂತ ಸುಮ್ಮನೆ ಮನೆಗೆ ಹೋಗಿ ಕೂತ್ಬಿಟ್ಟಿದ್ದ ವಿದುರ. ಸೀದಲ್ಲಿ ಹೋಗಿಬಿಟ್ಟಿದ್ದಾನೆ ವಿದುರನ ಮನೆಗೆ ಹೋಗಿಬಿಟ್ಟಿದ್ದಾನೆ. ವಿದುರನ ಮನೆಗೆ ಹೋಗಿ, ಕೃಷ್ಣ ನಾನೇನು ಅಡುಗೆ ಮಾಡಲಿಲ್ಲ, ನಿನಗೆ ಅವತರಣದ ಊಟ ಅಲ್ಲಿ ಆಗಿದೆ, ನನಗೆ ಅವತರಣದ ಊಟ ಬೇಡ, ನಿನ್ನ ಮನೆಯ ಗಂಜಿ ಊಟ ಬೇಕು ಅಂತ ಬಂದೆ ಅಂತ ಅಲ್ಲಿ ಕೂತ್ಬಿಟ್ಟ ಕೃಷ್ಣ. ಅಂದರೆ ಅವನಿಗೆ ಡಿಸ್ಕ್ರಿಮಿನೇಷನ್ ಇಲ್ಲ. ಯಾರು ದೊಡ್ಡವರು ಯಾರು ಸಣ್ಣವರು, ದೊಡ್ಡವ್ರ ಮನೆ ಹೋಗೋದು, ಶ್ರೀಮಂತರ ಮನೆ, ಪೈಕಿಯವ್ರ ಮನೆ, ಈ ಪ್ರಶ್ನೆ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಎರಡೇ, ಅವನ ಡಿಸ್ಕ್ರಿಮಿನೇಷನ್ ಎರಡೇ, ಒಳ್ಳೆಯದಕ್ಕೆ ಪುರಸ್ಕಾರ, ಕೆಟ್ಟದಕ್ಕೆ ತಿರಸ್ಕಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಭ್ಯುತ್ಥಾನಂ ಅಧರ್ಮಸ್ಯ. ಅಧರ್ಮವನ್ನು ನಿಗ್ರಹ ಮಾಡುವುದು, ಧರ್ಮವನ್ನು ಎತ್ತಿ ಹಿಡಿದು, ಇಷ್ಟೇ ಅವನ ಕನ್ಸು. ಇದು ಬಿಟ್ಟು ಬೇರೆ ಯಾವ ಕನ್ಸಿಡ್ರೇಷನ್ ಇಲ್ಲ. ಇದು ಸಮಂ ಅಂತ ಯಾರ ಬಗ್ಗೆಯೂ ಫೇವರ್ ಮಾಡುವಂತಹ ಪ್ರಶ್ನೆ ಇಲ್ಲ. ಅವನು ಎಲ್ಲರನ್ನೂ ಈಕ್ವಲ್ ಟ್ರೀಟ್ಮೆಂಟ್. ಈಕ್ವಲ್ ಟ್ರೀಟ್ಮೆಂಟ್ ಅಂದರೆ ಎಲ್ಲರನ್ನು ಸಮಾನವಾಗಿ ನೋಡ್ತಾನ. ಹಾಗಾದ್ರೆ ಪಾಂಡವರು ವಿಜಯ ಬರುವಂತೆ ಮಾಡ್ದ, ಕೌರವರು ಸೋಲುವಂತೆ ಮಾಡಲಿಲ್ವಾ? ಈಕ್ವಲ್ ಟ್ರೀಟ್ಮೆಂಟ್ ಅಂದರೆ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್ ಅಂಡ್ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್. ಇದೇ ಸಮತ್ವ. ಅಂದರೆ ಸಮ ಅಂದರೆ ಎಲ್ಲರನ್ನು ಒಂದೇ ರೀತಿ ನೋಡುವುದಲ್ಲ, ಮತ್ತೆ ಅವರವರ ಸ್ಥಾನಕ್ಕೆ ತಕ್ಕಂತೆ ಅವರವರನ್ನ ಸತ್ಕರಿಸುವುದೋ ಅಥವಾ ನೋಡಿಕೊಳ್ಳುವುದಕ್ಕೋ ಸಮಾನತೆ ಅಂತ ಹೆಸರು. ಈಗ ಒಂದು ಮನೆಯಲ್ಲಿ ಒಬ್ಬ ಇರ್ತಾನೆ ಯಜಮಾನ, ಅವನಿಗೆ ಮಕ್ಕಳು ಇರ್ತಾರೆ, ಹೆಂಡತಿ ಇರ್ತಾಳೆ, ತಾಯಿ ಇರ್ತಾಳೆ, ತಂದೆ ಅಣ್ಣ ತಮ್ಮ ಎಲ್ಲ ಇರ್ತಾರೆ. ಮಕ್ಕಳು ತಪ್ಪು ಮಾಡಿದಾಗ ಬೆನ್ನು ಎರಡು ಬಾರಿಸ್ತಾನೆ ಅಂತ ಇಟ್ಕೊಳ್ಳಿ. ಈಗ ಆಗೋಲ್ಲ, ವಾಪಸ್ ಹೊಡೆದು ಬಿಡ್ತಾರೆ. ಹಿಂದೆ ಬಾರಿಸ್ತಿದ್ರು, ಬೆನ್ನಿಗೆ ಬಾರಿಸಿದ ಅಂತ ಇಟ್ಕೊಳ್ಳಿ. ಆಮೇಲೆ ಸಮಾನವಾಗಿ ಈಕ್ವಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾನು ತಾರತಮ್ಯ ಮಾಡಲ್ಲಪ್ಪ. ಮಕ್ಕಳಿಗೂ ಎರಡು ಬಾರಿಸುವುದು, ಹೆಂಡತಿಗೂ ಎರಡು ಬಾರಿಸುವುದು, ತಾಯಿಗೂ ಎರಡು ಬಾರಿಸುವುದು, ಈಕ್ವಲ್ ಟ್ರೀಟ್ಮೆಂಟ್ ಆಗಬೇಕಾ? ಇದಕ್ಕೆ ಈಕ್ವಲ್ ಟ್ರೀಟ್ಮೆಂಟ್ ಅಂತಾರ? ಇಲ್ಲ. ಯಾಕೆಂದರೆ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಈಸ್ ಈಕ್ವಾಲಿಟಿ. ಸಮಾನರನ್ನು ಸಮಾನವಾಗಿ ಗೌರವಿಸುವುದು, ಅಸಮಾನರನ್ನು ಅಸಮಾನತೆಯಿಂದ ನೋಡುವುದೇ ನಿಜವಾದ ಸಮಾನತೆ. ಭಗವಂತ ಯಾರ್ಯಾರನ್ನು ಹೇಗೆ ನೋಡಬೇಕು ಹಾಗೆ ನೋಡ್ತಾನೆ. ಆದ್ದರಿಂದ ಸಮಾನ. ನಮಗೆ ಒಮ್ಮೊಮ್ಮೆ ಅಯೋಗ್ಯನ ಸಲಾಮ್ ಹೊಡಿತೇವೆ, ಯೋಗ್ಯರಿಗೆ ಬೆನ್ನಾಗ್ತದೆ. ಯಾಕೆಂದರೆ ನಮಗೆ ಸಂದರ್ಭ ಆಗಿದೆ, ಸಮಯ ಆಗಿದೆ. ನಾವು ಉಪಾಯ ಅನಿವಾರ್ಯತೆಯಿಂದ, ಒತ್ತಡದಿಂದ ಅಥವಾ ಅಜ್ಞಾನದಿಂದ ನಾವು ಈಕ್ವಲ್ ಟ್ರೀಟ್ಮೆಂಟ್ ಆಗುವುದಿಲ್ಲ. ನಮಗೆ ಭಗವಂತನಿಗೆ ಯಾವ ಒತ್ತಡವೂ ಇಲ್ಲ, ಯಾವ ಜ್ಞಾನವೂ ಇಲ್ಲ. ಯಾರನ್ನು ಹೇಗೆ ನೋಡಬೇಕು, ಯಾರಿಗೆ ಏನು ಸಲ್ಲಬೇಕು, ಅದನ್ನು ಯಾವ ರೀತಿಯ ತಾರತಮ್ಯವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರಿಗೆ ಫಲವನ್ನು ಕೊಡುವವನು ಅಂತ ಅರ್ಥ ಸಮ ಅಂದರೆ. ಒಂದು ಮತ್ತೆ ಇನ್ನೊಂದು ಅರ್ಥ, ಭಗವಂತ ಸಮ ಎಲ್ಲ ರೂಪಗಳಲ್ಲೂ ಸಮಾನ. ಅಂದರೆ ಇರುವೆಯೊಳಗಿರತಕ್ಕ ಭಗವಂತ ಚಿಕ್ಕವ, ಆನೆ ಒಳಗಿರತಕ್ಕ ಭಗವಂತ ದೊಡ್ಡವ ಅಂತ ಇಲ್ಲ. ಎಲ್ಲರ ಒಳಗಿರತಕ್ಕ ಭಗವಂತನೂ ಸಮ. ಎಲ್ಲ ಭಗವಂತನು ಗುಣಪೂರ್ಣ, ಸರ್ವಶಕ್ತ, ಸರ್ವಸಮರ್ಥ. ಭಗವಂತನ ರೂಪಗಳಲ್ಲಿ, ಭಗವಂತನ ಅವತಾರಗಳಲ್ಲಿ ತಾರತಮ್ಯವನ್ನು ಚಿಂತಿಸಬೇಡ. ಅದು ಉಂಟು ನಮ್ಮಲ್ಲಿ. ಅಂದರೆ ಅವತಾರಗಳಲ್ಲಿ ಕೂಡ ಕೆಲವರು ಪರಶುರಾಮ, ರಾಮ ಅವನ ಅಪೂರ್ಣ ಅವತಾರ, ಕೃಷ್ಣ ಪೂರ್ಣ ಅವತಾರ, ಹೀಗೆಲ್ಲ ಹೇಳ್ತಾರೆ. ಭಗವಂತನಲ್ಲಿ ಅಪೂರ್ಣ ಪೂರ್ಣ ಅಂತ ಹೇಳಿಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಅದು ಪೂರ್ಣ, ಇದು ಪೂರ್ಣ. ಭಗವಂತನ ಅದು ನಾವು ಕಾಣದ ಮೂಲ ರೂಪವೂ ಪೂರ್ಣ, ಇದು ನಾವು ಕಾಣುವ ಮೂಲ ಅವತಾರ ರೂಪವೂ ಪೂರ್ಣ. ಭಗವಂತನ ಅವತಾರಗಳಲ್ಲಿ ಅಪೂರ್ಣತೆಯನ್ನು ಚಿಂತನೆ ಮಾಡಬೇಡ. ಅವನು ಸಮಂ. ಯಾಕೆ? ಸದಸತಃ ಪರಂ ಆತ್ಮತತ್ವಂ. ಇಲ್ಲಿ ಬಂತು ನೋಡಿ, ಸದಸತಃ ಪರಂ. ಭಗವಂತನನ್ನು ಹೇಳುವಾಗ ಒಂದು ವಿಚಿತ್ರವಾದಂಥ ಮಾತನ್ನು ಹೇಳಿದರು, ಭಗವಂತ ಸದಸತ್ವಗಳಿಂದ ಆಚೆಗೆ ಅಂತ. ಈ ಶಂಕರರ ಸಿದ್ಧಾಂತದಲ್ಲಿ ಒಂದು ಶಬ್ದ ಇದೆ, ಏನು ಅಂದರೆ ಪ್ರಪಂಚವನ್ನು ಸದಸದ್ವಿಲಕ್ಷಣ ಅಂತ ಹೇಳ್ತಾರೆ ಶಂಕರರು. ಭಾಗವತ ಹೇಳ್ತೆ ಭಗವಂತ ಸದಸದ್ವಿಲಕ್ಷಣ ಅಂತ. ಸದಸತ ಪರಂ, ಅವರು ಸದಸತ್ ಸತ್ವಲ್ಲ ಅಸತ್ವಲ್ಲ ಅದರ ಆಚೆಗೆ ಇರುವವ ಅಂತ. ಅಂದರೆ ಶಂಕರರು ಹೇಳುವ ಸದಸದ್ವಿಲಕ್ಷಣ ಅನ್ನುವಲ್ಲಿಯ ಸತ್ತು ಅಸತ್ತು ಬೇರೆ, ಭಾಗವತ ಹೇಳುವ ಸತ್ತು ಅಸತ್ತು ಬೇರೆ. ಭಗವಂತ ಸದಸದ್ವಿಲಕ್ಷಣ ಯಾಕೆಂದರೆ ಈ ಪ್ರಪಂಚ ಅನ್ನುವುದು ಸದಸತ್. ಇದು ಸತ್ತು ಹೌದು, ಇದು ಅಸತ್ತು ಹೌದು. ಈ ಪ್ರಪಂಚ ಸತ್ತು ಅಸತ್ತುಗಳ ಮಿಶ್ರಣ,
ಅವನು ಸದಸತ್ತುಗಳಿಂದ ಆಚೆಗಿರುವವ ಅಂತ. ಸತ್ತು ಅಸತ್ತು ಅಂದರೆ ಏನು? ಈ ಶಬ್ದಕ್ಕೆ ಒಂದು ವಿಶಿಷ್ಟವಾದ ಪಾರಿಭಾಷಿಕ ಶಬ್ದ ಇದು, ಫಿಲಾಸಾಫಿಕಲ್ ಮೀನಿಂಗ್ ಬೇರೆ ಇದೆ ಇದಕ್ಕೆ. ಎಲ್ಲ ಕಡೆ ಶಾಸ್ತ್ರದಲ್ಲಿ ಇದನ್ನು ಹೇಳ್ತಾರೆ, ಸತ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು ಅಂತ ಅರ್ಥ, ಅಸತ್ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಅಂತ ಅರ್ಥ. ಇದೊಂದು ಪಾರಿಭಾಷಿಕ ಶಬ್ದ. ಆದ್ದರಿಂದ ಪಂಚಭೂತಗಳಲ್ಲಿ ಮಣ್ಣು, ನೀರು, ಬೆಂಕಿ ಇವು ಮೂರು ಸತ್, ಗಾಳಿ ಮತ್ತು ಆಕಾಶ ಅಸತ್, ಯಾಕೆಂದರೆ ಕಾಣುವುದಿಲ್ಲ. ಕಾಣದ್ದು ಅಸತ್ತು, ಕಾಣುವುದು ಸತ್ತು. ಆದ್ದರಿಂದ ಈ ಇಡೀ ಪ್ರಪಂಚ ಸದಸದಾತ್ಮಕ, ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಆದ್ದರಿಂದಲೇ ಇದು ಪಂಚಭೂತಗಳಿಂದ, ಪಂಚಜ್ಞಾನೇಂದ್ರಿಯಗಳಿಂದ, ಪಂಚಕರ್ಮೇಂದ್ರಿಯಗಳಿಂದ, ಪಂಚತನ್ಮಂತ್ರಗಳಿಂದ, ಪಂಚ ಪ್ರಾಣಗಳಿಂದ ನಿರ್ಮಿತವಾದ್ದರಿಂದ, ಪಂಚವಿಧ ಅಂತಃಕರಣದಿಂದ ನಿರ್ಮಿತವಾದ್ದರಿಂದ ಇದು ಪಂಚ ಪಂಚಗಳ ಪಂಚಕ. ಆದ್ದರಿಂದ ಪ್ರಪಂಚ ಅವನು, ಅವನು ಅಪಂಚ. ಇದು ಪ್ರಪಂಚ ಆದರೆ ಅವನು ಅಪಂಚ. ಈ ಪಂಚಕಗಳಿಂದ ಆಚೆಗಿರುವ ಅದೇ ಸದಸತ್. ಸತ್ ಅಂದರೆ ಮಣ್ಣು, ನೀರು, ಬೆಂಕಿ. ಅಸತ್ ಅಂದರೆ ಗಾಳಿ, ಆಕಾಶ. ಈ ಪಂಚಕಗಳೇ ಸದಸತ್ ಅಂದ ಪ್ರಪಂಚ ಸದಸದಾತ್ಮಕ. ಅವನು ಕಾಣುವ ವಸ್ತುವಿಗಿಂತಲೂ ಅತೀತ, ಕಾಣದ ವಸ್ತುವಿಗಿಂತಲೂ ಅತೀತ. ನೀವು ಕಾಣುವ, ನೀವು ಕಾಣದ, ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳಿಂದಲೂ ಅತೀತ. ಅದರಲ್ಲಿ ಅವನನ್ನು ಅಭೌತಿಕ, ಅಪ್ರಾಕೃತ ಅಂತ ಹೇಳಿದರು. ಇದೆಲ್ಲವೂ ಕಾಣುವ, ಕಾಣದ, ಈ ಪಂಚಭೂತಗಳು ಪ್ರಕೃತಿಯ ಸೃಷ್ಟಿ, ಪ್ರಾಕೃತ. ಅವನು ಅಪ್ರಾಕೃತ, ಸದಸತಃ ಪರಂ. ಅದರಿಂದಲೇ ಉಪನಿಷತ್ತು ಹೇಳುತ್ತೆ, ನೇತಿ ನೇತ್ಯಾತ್ಮ ಅಗೃಹ್ಯೋ ನಹಿ ಗೃಹ್ಯತೆ. ದೇವರ ಬಗ್ಗೆ ಹೇಳ್ರಿ, ಏನು ಹೇಳೋದು? ಅಲ್ಲ, ಏನಾದರೂ ಹೇಳಿ, ಏನಾದರೂ ಹೇಳಿದ್ರೆ ನಿಮ್ಗೆ ತಿಳಿಬೇಕಲ್ಲ ಅನ್ನತ್ತೆ ಉಪನಿಷತ್ತು. ದೇವರ ಬಗ್ಗೆ ಹೇಳಿ ಅಂದರೆ ಏನು ಹೇಳಬೇಕು? ಅಲ್ಲ, ಏನಾದರೂ ಹೇಳಿದ್ರೆ ನಿಮಗೆ ತಿಳಿಯೋಲ್ಲ. ಯಾಕೆಂದರೆ ಶಬ್ದದಿಂದ ಹೇಳಿದರೆ ನಮಗೆ ತಿಳಿದದ್ದೇ ತಿಳಿಯೋದು ಹೊರತು ತಿಳಿಯೋ ತಿಳಿಯೋದೇ ಇಲ್ಲ. ಶಬ್ದಕ್ಕೆ ನಮ್ಗೆ ಗೊತ್ತಿರದಿದ್ದ ವಸ್ತುವನ್ನು ಶಬ್ದ ಪರಿಚಯಿಸುವುದಿಲ್ಲ. ನಿಮಗೆ ಆನೆ ಅಂತಂದರೆ ಗೊತ್ತಾಗುವುದು ಯಾವಾಗ ಹೇಳಿ? ಆನೆ ಅನ್ನುವ ಪ್ರಾಣಿ ಮೊದಲೇ ಗೊತ್ತಿದ್ದರೆ ಮತ್ತು ಅದಕ್ಕೆ ಆನೆ ಅನ್ನುವ ಹೆಸರು ಅಂತ ಗೊತ್ತಿದ್ದರೆ ಆನೆಯಿಂದ ನಿಮಗೆ ಅರ್ಥ ಆಗ್ತದೆ. ಇಲ್ಲದೆ ಆನೆ ಅಂದರೆ ಏನು? ಏನಿಲ್ಲ. ಹಾಗಾಗಿ ಒಂದು ಶಬ್ದ ಗೊತ್ತಿದ್ದ ವಸ್ತುವನ್ನು ನೆನಪಿಸುತ್ತದೆ ಹೊರತು ಗೊತ್ತಿಲ್ಲದೇ ಇದ್ದ ವಸ್ತುವನ್ನು ಪರಿಚಯಿಸುವುದಿಲ್ಲ. ಭಾಷೆಯ ಮೂಲಕ ಗೊತ್ತಿಲ್ಲದ ವಸ್ತುವನ್ನು ಗೊತ್ತುಪಡಿಸಲಿಕ್ಕೆ ಆಗುವುದಿಲ್ಲ. ಇದು ಭಾಷಾಶಾಸ್ತ್ರದ ಲಿಮಿಟೇಷನ್ನು. ಎಲ್ಲ ಭಾಷೆಗಳಿವು, ಯಾವ ಭಾಷೆಯನ್ನೇ ತಗೊಳ್ಳಿ, ಯಾವುದೇ ಒಂದು ವಸ್ತು. ಇದನ್ನೇ ಶಂಕರರು ಹೇಳ್ತಾರೆ ನೋಡಿ, ದಧಿ ಕ್ಷೀರ ದ್ರಾಕ್ಷ ಮಧು ಮಧುರಿಮ ಕೈರಪಿ ಪದೈರ್ ವಿಶಿಷ್ಯಾನಾಖ್ಯೇಯೋ ಭವತಿ ರಸನಾ ಮಾತ್ರ ವಿಷಯ. ಅವರು ದೇವರ ವಿಷಯ ಬಿಡಿ, ಪ್ರಪಂಚದ ಒಂದು ವಿಷಯ. ಒಂದು ದ್ರಾಕ್ಷೆಯ ಗೊಂಚಲು ನನ್ನ ಹತ್ರ ಇದೆ, ಆ ದ್ರಾಕ್ಷೆಯ ಗೊಂಚಲು ಒಂದು ಹಣ್ಣು ನಾನು ಬಾಯಿಗೆ ಹಾಕೊಂಡೆ, ಹೇಗುಂಟ್ರಿ ಎಂತೀರಿ ನೀವು? ಚೆನ್ನಾಗಿದೆ. ಚೆನ್ನಾಗಿದೆ ಅಂದರೆ ಹೇಗಿದೆ? ಅಂದರೆ ಸಿಹಿ ಆಗಿದೆ. ಸಿಹಿ ಆಗಿದೆ ಅಂದರೆ ಹೇಗಿದೆ? ಯಾಕೆಂದರೆ ಬೆಲ್ಲದ ಸಿಹಿ, ಸಕ್ಕರೆ ಸಿಹಿ ಬೇರೆ, ಕಾಫಿ ಸಿಹಿ ಬೇರೆ, ಒಂದೊಂದು ಹಣ್ಣಿನ ಸಿಹಿ ಒಂದೊಂದು ಥರ ಇದೆ. ಸಾವಿರ ಬಗೆಯ, ಸಾವಿರ ಅಲ್ಲ, ಲಕ್ಷ ಲಕ್ಷ ಬಗೆಯ ಸಿಹಿ ಇದೆ. ಆಹಾ, ಹಾಗೆ ಹೇಳಿದಾಗ ನಮಗೆ ಒಂದು ನೆನಪಾಗಬೇಕು ಏನು ಅಂದರೆ, ಆ ಲಕ್ಷ ಲಕ್ಷ ಬಗೆಯ ಸಿಹಿಯ ಡಿಫರೆನ್ಸನ್ನು ಗುರುತಿಸುವ ಇಷ್ಟು ಸಣ್ಣ ಚರ್ಮಕ್ಕೆ, ಒಂದೂವರೆ ಇಂಚು ಉದ್ದದ ಚರ್ಮದ ತುಂಡಿಗೆ ಲಕ್ಷ ಲಕ್ಷ ಬಗೆಯ ಸಿಹಿಯನ್ನು ಬೇರೆ ಬೇರೆಯಾಗಿ ಗುರುತಿಸುವಂಥ ಒಂದು ಶಕ್ತಿ ಕೊಟ್ಟಿದ್ದಾರಲ್ಲ, ಅವನಿಗೆ ಕೃತಜ್ಞರಾಗಿರೋದು ಬೇಡುವ ನಾವು. ಆಯಿತು, ಲಕ್ಷ ಲಕ್ಷ ಬಗೆಯ ಸಿಹಿ ಉಂಟು, ಅದನ್ನು ಶಬ್ದದಲ್ಲಿ ಹೇಳೋದು ಹಾಗೆ? ಈ ದ್ರಾಕ್ಷಿಯ ಸಿಹಿಯಾಗೆ ಹೇಳ್ರಿ. ಅಲ್ಲ, ಅದು ಕಡೆಗೆ ಅಂತೂ ದ್ರಾಕ್ಷಿ ಹೇಗಿತ್ತು ಅಂದರೆ ನೀವೆಂಥದ್ದು ಮಾವಿನ ಹಣ್ಣು ತಿಂದಿದ್ದೀರ ಅದ್ರ ಹಾಗೆ ಇಲ್ಲ, ಮತ್ತು ಸಪೋಟ ತಿಂದಿದ್ದೀರ ಅದ್ರ ಹಾಗೆ ಇಲ್ಲ, ಅಷ್ಟೇ. ಹೇಗಿದೆ ಅಂತ ನೀವೇ ತಿಂದು ನೋಡಿಬೇಕು, ಏನು ಮಾಡಲಿಕ್ಕೆ ಬರುತ್ತೆ? ಹಾಗಾಗಿ ಹೇಗೆ ಇಲ್ಲ ಅಂತ ಹೇಳ್ಬೋದು ಭಾಷೆಯಿಂದ, ಹೇಗಿದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಇದು ನೋಡಿ ಚಕ್ರಿಗೂ, ದೇವರು ಏನು ಅಂದರೆ ನೇತಿ ನೇತಿ, ನಿಮಗೆ ಯಾವುದು ಗೊತ್ತಿದೆ? ಮಣ್ಣು ಗೊತ್ತಿದೆ ಅಲ್ವಾ, ಅದು ದೇವರಲ್ಲ. ನೀರು ಗೊತ್ತಿದೆ ಅಲ್ವಾ, ಬೆಂಕಿ ಗೊತ್ತಿದೆ, ಗಾಳಿ ಗೊತ್ತಿದೆ, ಆಕಾಶ ಗೊತ್ತಿದೆ ಅಲ್ವಾ, ಅದು ಯಾವುದು ಅಲ್ಲ. ಅಷ್ಟೇ, ಭಾಷೆಯಿಂದ ಯಾವುದು ಹೌದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೇತಿ ನೇತಿ ಆತ್ಮ ಅಗೃಹ್ಯ ನಹಿ ಗೃಹ್ಯತೆ, ಅದನ್ನು ಶಬ್ದದಿಂದ ಗ್ರಹಣ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನೇ ಇಲ್ಲಿ ಹೇಳಿದರು, ಸದಸತಃ ಪರಂ. ನಿಮಗೆ ಗೊತ್ತಿರುವಂತಹ ಮಣ್ಣು, ನೀರು, ಬೆಂಕಿಯಿಂದ ಅತೀತವಾದದ್ದು. ನಿಮಗೆ ಕಾಣದ ಆದರೆ ನಿಮಗೆ ಗೊತ್ತಿರುವಂತಹ ಗಾಳಿಯಿಂದ ಬೇರೆ, ಆಕಾಶದಿಂದ ಬೇರೆ. ಇದು ಮಣ್ಣಲ್ಲ, ನೀರಲ್ಲ, ಬೆಂಕಿಯಲ್ಲ, ಗಾಳಿಯಲ್ಲ, ಆಕಾಶವಲ್ಲ, ಇದು ಎಲ್ಲಕ್ಕಿಂತ ಅತೀತವಾದದ್ದು ಸತ್ಯ ಇದೆ, ಅದನ್ನು ದೇವರು ಅಂತ ಹೇಳ್ತೇವೆ. ಸದಸತಃ ಪರಂ. ಅದು ಎಂಥದಪ್ಪ ಎಲ್ಲ ನೀವು ಹೀಗೆ ಮಾತಾಡಿದರೆ, ಅಲ್ಲ ಅಲ್ಲ ಅಂತ ಹೇಳಿದರೆ ನಾವು ಅಲ್ಲಾಹುವನ್ನೇ ನಂಬಬೇಕಾಗತ್ತೆ. ಕಡೆಗೆ ನೀವು ಏನು ಏನು ಹೌದು ಅಂತ ಹೇಳಿ, ಬರೀ ಅಲ್ಲ ಅಲ್ಲ ಅಂತ ಹೇಳಿಬಿಟ್ರೆ ಯಾವುದು ಹೌದು ಅಂತ ಒಂದು ಹೇಳ್ರಪ್ಪ ಅಂದರೆ, ಹೌದು, ಅಲ್ಲಾಹು ಕೂಡ ಹೌದು,
ಯಾಕಂದ್ರೆ ನಮ್ಮ ದೇವರಿಗೆ ಎಲ್ಲ ಹೆಸರು ಉಂಟು. ಅದರಿಂದ ನೀವು ಅಲ್ಲಾಹು ಅಂದ್ರೂ ನಮ್ಮ ದೇವರು ಹೌದು, ನಮ್ಮ ವಿಷ್ಣುವನ್ನು ನೀವು ದೇವರಲ್ಲ ಅಂತ ಹೇಳ್ಬೋದು, ನಿಮ್ಮ ಅಲ್ಲಾಹುವನ್ನು ನಾವು ದೇವರಲ್ಲ ಅಂತ ಹೇಳೋದು. ಯಾಕಂದ್ರೆ ನಮ್ಮ ದೇವರಿಗೆ ಎಲ್ಲ ಹೆಸರು ಉಂಟು, ನಿಮ್ಮ ದೇವರ ಹೆಸರು ನಮ್ಮ ದೇವರ ಹೆಸರೇ. ಆದರೆ ಅವನು ಏನು ಅಂದರೆ ಆತ್ಮತತ್ವಂ, ಆತ್ಮತತ್ವಂ ಅಂದರು. ಆತ್ಮ ಅಂತಂದರೆ ಹೆಚ್ಚ ಆಪ್ನೋತಿ ಯದಾದತ್ತೇ ಹೆಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋಭಾವ ತಸ್ಮಾದ ಆತ್ಮೇತಿ ಭಣ್ಯತೆ ಅಂತ. ಆತ್ಮಶಬ್ದಕ್ಕೆ ತುಂಬ ಅರ್ಥಗಳಿವೆ. ಅದರಲ್ಲಿ ಇದು ಇದು ಮಹಾಭಾರತದಲ್ಲಿ ವ್ಯಾಸರು ಕೊಟ್ಟಂತಹ ನಿರ್ವಚನ. ಆಪ್ನೋತಿ ಇತಿ ಆತ್ಮ, ಆದತ್ತೇ ಇತಿ ಆತ್ಮ, ಅತ್ತಿ ಇತಿ ಆತ್ಮ, ಆತನೋತಿ ಇತಿ ಆತ್ಮ. ನಾಲ್ಕು ಧಾತುವಿನಿಂದ ಹೇಳಿದರು. ಒಂದು ಆಪ್ನೋತಿ ಇತಿ ಆತ್ಮ, ಯಾರು ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೋ ಅವನು ಆತ್ಮ. ಆಪ್ನೋತಿ ಆಪ್ನೋತಿ ವ್ಯಾಪ್ನೋತಿ ಆಪ್ಲು ವ್ಯಾಪ್ತವು, ಯಾರು ಎಲ್ಲ ಕಡೆಯೂ ತುಂಬಿದ್ದಾನೋ, ಯಾರು ಎಲ್ಲದರ ಒಳಗೂ ಹೊರಗೂ ತುಂಬಿದ್ದಾನೋ, ಯಾರು ಆಮ್ನಿ ಪ್ರೆಸೆಂಟೋ ಅವನು ಆತ್ಮ. ಓಹೋ, ಇದಾಗ ನಾವು ನೀವಲ್ಲ. ಯಾಕೆಂದ್ರೆ ನಾವು ನಮ್ಮ ದೇಹದ ಒಳಗೆ ಪೂರ ಇಲ್ಲ, ಹೊರಗೆ ಎಲ್ಲಿರೋದು? ಎಲ್ಲ ಕಡೆಯೂ ಒಳಗೂ ಹೊರಗೂ ತುಂಬಿರುವ ಇದು ನೈಯಾಯಿಕರ ಕಾನ್ಸೆಪ್ಟ್ ಬಂತು. ಮತ್ತೆ ನೈಯಾಯಿಕರು ಎಲ್ಲ ಆತ್ಮವೂ ಅನಂತ ಮತ್ತು ವ್ಯಾಪ್ತ ಅಂತ ಹೇಳಿದರು. ನ್ಯಾಯ ಸಿದ್ಧಾನ ಇದೆ, ದೇವರಿಗೆ ಆನಂದ ಇಲ್ಲ ಅಂತ ಹೇಳುವವರು ಎಲ್ಲರ ಆತ್ಮವೂ ವ್ಯಾಪ್ತ ಅಂದರು. ನನ್ನೊಳಗೊಂದು ನಿಮ್ಮ ಆತ್ಮ ಬೇರೆ, ಅವ್ರ ನ್ಯಾಯ ಸಿದ್ಧಾಂತದ ಪ್ರಕಾರ ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ. ಆದರೆ ನನ್ನ ಆತ್ಮವು ನಿಮ್ಮೊಳಗಿದೆ, ನಿಮ್ಮ ಆತ್ಮವು ನನ್ನೊಳಗಿದೆ. ಇದೆ ಅಂತ ಪ್ರಾರಬ್ಧ ಕರ್ಮ ಹೇಳಿ. ಅದು ಒಂದೇ ಆತ್ಮ ಅಲ್ಲ, ಅನಂತ ಆತ್ಮಗಳು, ಅವು ಎಲ್ಲವೂ ಅನಂತ, ಆಮ್ನಿ ಪ್ರೆಸೆಂಟ್. ಇಡೀ ಆಕಾಶದಲ್ಲಿ ಕೋಟಿ ಕೋಟಿ, ಇಲ್ಲಿ ನಿಮ್ಮ ದೇಹದೊಳಗೆ ಮಾತ್ರ ನನ್ನ ಆತ್ಮ ಇರುವುದಲ್ಲ, ನನ್ನ ದೇಹದೊಳಗೆ ಮಾತ್ರ, ಇಲ್ಲಿ ಹೊರಗೂ ಇದೆ, ಎಲ್ಲ ಕಡೆಯೂ ಇದೆ. ಇದು ಹುಚ್ಚರ ಕಾರ್ಯಕ್ರಮ ಆಯ್ತಲ್ಲ ಅಂತ. ಅನಂತರ ಅದೇ ಈ ಆತ್ಮ ಅನಂತ ಅನ್ನುವ ಕಾನ್ಸೆಪ್ಟ್ ಅನ್ನು ನೈಯಾಯಿಕರು ಕೊಟ್ಟಾಗ ಶಂಕರರು ಹೇಳಿದ್ರು ಆತ್ಮ ಆಮ್ನಿ ಪ್ರೆಸೆಂಟ್ ಆದರೆ ಒಂದೇ ಆತ್ಮ ಸಾಕು, ಅನಂತ ಆತ್ಮಗಳ ಅಗತ್ಯ ಇಲ್ಲ. ಒಂದು ಆತ್ಮ ಎಲ್ಲ ಕಡೆ ಇದೆ, ಒಂದು ದೇಹದ ಒಳಗೆ ಸೇರಿದಾಗ ಅದೊಂದು ಜೀವ ಆಯ್ತು, ಆ ದೇಹ ಹೋದ್ರೆ ಅನಂತ ಆತ್ಮ. ಸೊ ಆತ್ಮ ಅನಂತ ಆಮ್ನಿ ಪ್ರೆಸೆಂಟ್ ಆದರೆ ಅವು ಒಂದು ಆತ್ಮ ಸಾಕು, ಅನಂತ ಆತ್ಮಗಳು ಬೇಕಿಲ್ಲ ಅಂತ ಅನ್ನತಕ್ಕಂಥ ಮಾತು ನೈಯಾಯಿಕರು ಆತ್ಮ ಅನಂತ ಅಂದಾಗ ಹಾಗಾದ್ರೆ ಒಂದು ಆತ್ಮ ಸಾಕು ಶಂಕರು. ಆಮೇಲೆ ಫಿಲಾಸಫಿ ಬೆಳೆಯಿತು ಬೆಳೆಯಿತು ಬೆಳೆಯಿತು, ಆತ್ಮ ಈ ಸ್ಮಾಲರ್ ದ್ಯಾನ್ ಆನ್ ಆಟಮ್ ಅನ್ನತಕ್ಕಂಥ ಫಿಲಾಸಫಿ ಬಂತು. ಶ್ವೇತಾಶ್ವತರ ಉಪನಿಷತ್ನಲ್ಲಿ ಅದನ್ನೇ ಹೇಳಿದರು, ಆತ್ಮ ಅನ್ನೋದು ಅಣುಬಿಗಿಂತ ಅಣು ಅಂತ. ಅಂದ್ರೆ ನಮ್ಮ ದೇಹದೊಳಗೂ ಕೂಡ ಮೂರು ಸಿದ್ಧಾಂತಗಳು ಬಂತು ನೋಡಿ. ಮೊದಲು ಆತ್ಮ ಅನಂತ ಅಂತಕ್ಕಂಥ ಕಾನ್ಸೆಪ್ಟ್ ಬಂತು. ಆಮೇಲೆ ಜೈನರು ಹೇಳಿದ್ರು ಆತ್ಮ ನಮ್ಮ ಇಡೀ ದೇಹದಲ್ಲಿ ಇರಬೇಕು, ಯಾಕಂದ್ರೆ ತಲೆ ನೋವಾದರೂ ಗೊತ್ತಾಗುತ್ತೆ, ಕಾಲಿಗೆ ನೋವಾದರೂ ಗೊತ್ತಾಗುತ್ತೆ, ಆದರೆ ಕಾಲಿನಲ್ಲಿ ಆತ್ಮ ಇರಬೇಕು, ತಲೆಯಲ್ಲಿ ಇರಬೇಕು. ಆದ್ದರಿಂದ ದೇಹ ಪರಿಮಾಣ ಅಂತ ಒಂದು ವಾದ ಬಂತು. ದೇಹ ಪರಿಮಾಣ ಆದರೆ ದೇಹ ನಾಶ ಆಗುವಾಗ ಅದು ನಾಶ ಆಗಬೇಕು, ಅದಲ್ಲ. ಕೊನೆಗೆ ಉಳಿದದ್ದೇನಂದ್ರೆ ಆತ್ಮ ಅಂದರೆ ಸೆಲ್ಫ್ ಈಸ್ ಸ್ಮಾಲರ್ ದ್ಯಾನ್ ಆನ್ ಆಟಮ್, ಅದು ಅಣುಬಿಗಿಂತ ಅಣು ಅಂತ ಬ್ರಹ್ಮಸೂತ್ರದಲ್ಲಿ ಅಣವಶ್ಚ ಅಂತ ಅನ್ನೋದನ್ನು ತೀರ್ಮಾನ ಮಾಡಿದರು. ಶ್ವೇತಾಶ್ವತರ ಉಪನಿಷತ್ನಲ್ಲಿ ಅದನ್ನು ಹೇಳಿದರು. ಆತ್ಮ ಅದು ಎಲ್ಲಿದೆ ಅಂದರೆ ಹೃತ್ಕಮಲ ಮಧ್ಯ ನಿವಾಸಿ, ಹೃದಯದಲ್ಲಿ ಇರತಕ್ಕಂಥದ್ದು, ಹೃದಯದಲ್ಲಿ ಮಾತ್ರ ಇರುವಂಥದ್ದು ಆತ್ಮ. ಹಾಗಾದ್ರೆ ಇಲ್ಲಿ ನೋವು ಇಲ್ಲಿ ನೋವು ಯಾಕಾಗುತ್ತೆ ಅಂದರೆ ಇದು ಒಳ್ಳೆ ಕಷ್ಟ ಆಯ್ತಲ್ಲ ಆತ್ಮ, ಅದಕ್ಕೆ ಇಲ್ಲಿಂದ ಇಲ್ಲಿವರೆಗೆ ಇರಬೇಕಾ? ಅನುಭವ ಇರಬೇಕಾದ್ರೆ ಬೇಕಿಲ್ಲ. ಯಾಕೆಂದರೆ ಇವಾಗ ದೀಪ ಎಲ್ಲಿದೆ? ಅಲ್ಲಿದೆ. ಬೆಳಕು ಎಲ್ಲಿದೆ? ಅಲ್ಲಿ ಎಲ್ಲ ಕಡೆ ಇದೆ. ಹಾಗೆ ಆತ್ಮದ ಬೆಳಕು ಇಡೀ ದೇಹದಲ್ಲಿದೆ, ಆದರೆ ಆತ್ಮ ಇಡೀ ದೇಹದಲ್ಲಿ ತುಂಬಿಬೇಕಾಗಿಲ್ಲ. ಆದ್ದರಿಂದ ಆತ್ಮ ಅನ್ನೋದು ಬೆಳಕಿನಿಂದ ಇಡೀ ದೇಹದಲ್ಲಿ ತುಂಬಿದೆ, ಇಡೀ ದೇಹದ ಫೀಲಿಂಗ್ ಅದಕ್ಕೆ ಬರಬಹುದು. ಅದು ಇರುವಂತಹದ್ದು ಅತ್ಯಂತ ಸಣ್ಣ, ಅಣುಬಿಗಿಂತ ಅಣುವಾಗಿರತಕ್ಕಂಥದ್ದು. ನಮಗೆ ಇವತ್ತು ಶಾಸ್ತ್ರದ ಪ್ರಕಾರ ತಿಳಿದಿರುವಂತಹ ವಸ್ತುಗಳಲ್ಲಿ ಸ್ಮಾಲೆಸ್ಟ್ ಥಿಂಗ್ ಈಸ್ ಆತ್ಮ, ಅತ್ಯಂತ ಸೂಕ್ಷ್ಮ ಅಂತ ಕೊನೆಗೆ ಉಪನಿಷತ್ಕಾರ ತೀರ್ಮಾನ ಮಾಡಿದರು. ಹಾಗಾಗಿ ಆತ್ಮ ಅನ್ನುವುದನ್ನು ಏನು ಒಂದು ಅರ್ಥದಲ್ಲಿ ಹೇಳಿದೆ. ಆಗ ಈ ಸೂಕ್ಷ್ಮ ಅಂದಾಗ ಈ ಆಪ್ನೋತಿ ಅನ್ನೋ ಒಂದು ನಿರ್ವಚನ ಹೊರಟೋಯ್ತು. ಇದು ಭಗವಂತನಿಗೆ ಮಾತ್ರ ಅನ್ವಯವಾಗಿ ಉಳಿತು. ಆಪ್ನೋತಿ ಇತಿ ಆತ್ಮ ಆಮ್ನಿ ಪ್ರಸಿ ಹೂ ಈಸ್ ಆಲ್ ಪರ್ವೇಸಿವ್ ಹೂ ಇಸ್ ಆಮ್ನಿ ಪ್ರೆಸೆಂಟ್ ಈಸ್ ಆತ್ಮನ್, ಅಂದರೆ ಇದು ಇದು ಪರಮಾತ್ಮನಿಗೆ ಅನ್ವಯವಾಗತಕ್ಕಂಥ ಮಾತಾಗಿ ಬಂತು. ಎಲ್ಲ ಕಡೆ ತುಂಬಿರುವವನು, ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ, ಅಲ್ಲಿಗೆ ಬಂತು. ಆಮೇಲೆ ಆದತ್ತೆ ಜೀವಕ್ಕಾಗುವಾಗ ಆಪ್ನೋತಿ ಆದತ್ತೆ ಅಂದ್ರೆ ಏನು ಗೊತ್ತಾ? ಆಪ್ನೋತಿ ಅಂದರೆ ಈಗ ನನಗೆ ಒಂದು ಕಡೆ ಹೋಗಬೇಕು ಅಂದರೆ ನಾನು ಅಲ್ಲಿಗೆ ಹೋಗಿತ್ತೇನೆ, ಅಲ್ಲ ನನಗೆ ಬೇಕು ಅದನ್ನು ಇಲ್ಲಿ ತರಿಸ್ತೇನೆ. ಆಪ್ನೋತಿ ಆದತ್ತೆ, ನಾನು ಒಂದು ನನಗೆ ಬೇಕಾದಲ್ಲಿ ಹೋಗ್ತೇನೆ ಅಥವಾ ಬೇಕಾದ್ರೆ ನನ್ನ ಬಳಿಗೆ ತರಿಸ್ತೇನೆ, ಆದ್ದರಿಂದ ನಾನು ಆತ್ಮ ಅಂತ. ಇದು ಲೌಕಿಕವಾದ ಅರ್ಥ. ಭಗವಂತನಿಗೆ ಆಪ್ನೋತಿಯಿಂದ ಎಲ್ಲ ಕಡೆ ತುಂಬಿದ್ದಾನೆ ಅಷ್ಟೇ ಅಲ್ಲ, ಆದತ್ತೆ
ಯಾವುದನ್ನು ಬೇಕಾದರೂ ಪಡೆಯಬಲ್ಲ. ನಮ್ಮ ಹಾಗಲ್ಲ, ನಾವು ಪಡೆಯಬೇಕಂತ ಬಯಸಿದ್ದು ಸಿಗದೆ ಹೋಗ್ಬೋದು. ಅವನು ಏನನ್ನು ಬಯಸ್ತಾನೆ ಅದನ್ನು ಪಡೀತಾನೆ. ಅಷ್ಟೇ ಅಲ್ಲ, ನಾವು ಏನು ಕೊಟ್ಟರು ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಆದತ್ತೆ. ಕೊನೆಗೆ ಈ ಜೀವನನ್ನು ಸಂಸಾರದಿಂದ ಆದತ್ತೆ ಉದ್ಧಾರ ಮಾಡಿ ಮೋಕ್ಷವನ್ನು ಕೊಡ್ತಾನೆ. ಹಾಗಾಗಿ ಅವನ ಆತ್ಮ ಹೆಚ್ಚ ಅತ್ತಿ ವಿಷಯಾನಿಹ, ಕಣ್ಣಿನಿಂದ ರೂಪವನ್ನು ಅನುಭವಿಸ್ತಾನೆ, ಕಿವಿಯಿಂದ ಶಬ್ದವನ್ನು ಅನುಭವಿಸುತ್ತಾನೆ. ಅತ್ತಿಯಿಂದ ಅನುಭವತಿ ಅಂತರ್ಥ. ವಿಷಯಗಳನ್ನು, ಪ್ರಾಪಂಚಿಕ ವಿಷಯಗಳನ್ನು ಇಂದ್ರಿಯ ಮೂಲಕ ಯಾರು ಅನುಭವಿಸ್ತಾನೋ ಅವನು ಆತ್ಮ. ಸರಿ, ನಾವು ಕಣ್ಣಿನಿಂದ ರೂಪವನ್ನು ಅನುಭವಿಸ್ತೇವೆ, ಕಿವಿಯಿಂದ ಶಬ್ದ, ಮೂಗಿನಿಂದ ಗಂಧ, ಬಾಯಿಯಿಂದ ರಸ, ಸ್ಪರ್ಶ, ತ್ವಕ್ಕಿನಿಂದ ಸ್ಪರ್ಶ. ನಾನು ನನ್ನ ಕಣ್ಣಿನಿಂದ ನೋಡ್ತೇನೆ, ನೀವು ನಿಮ್ಮ ಕಣ್ಣಿನಿಂದ ನೋಡ್ತೀರಿ. ಎಲ್ಲರ ಕಣ್ಣಿನ ಒಳಗೂ ಇದ್ದು ಎಲ್ಲವನ್ನು ನೋಡುವ ಯಾರು? ಅವನು ನಿಜವಾದ ಆತ್ಮ. ಎಲ್ಲರ ಒಳಗೂ ಇರೋವನು ಯಾರು? ಆಲ್ ಪರ್ವೇಸಿವೋ. ಎಲ್ಲರ ಕಣ್ಣಿನ ಒಳಗೂ ಇರತಕ್ಕಂಥ ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಅಂತ ಏನು ಉಪನಿಷತ್ತು, ಎಲ್ಲರ ಅಂತರ್ಯಾಮಿಯಾಗಿ ಒಬ್ಬ ಆತ್ಮ ಇದ್ದಾನೆ ಅಂತ ಹೇಳಿದ್ನಲ್ಲ, ಅದು ನಿಜವಾದ ಆತ್ಮ. ಮತ್ತು ಯಚ್ಚಾಸ್ಯ ಸಂತತೋ ಭಾವ, ಅಂದರೆ ಅನಾದಿ ಅನಂತ ಕಾಲದವರೆಗೂ ಇರತಕ್ಕಂಥ ನಿತ್ಯವಾದ ಅಸ್ತಿತ್ವ ಯಾವುದೋ, ಅಂದರೆ ಆತನೋತಿ ಆತತತ್ವಾದ ಆತ್ಮ ಅಂತ ಈ ನಾಲ್ಕು ಧಾತು ತಗೊಂಡ್ರು. ಅತೀತಿ ಆತ್ಮ, ಎಲ್ಲವನ್ನೂ ಅನುಭವಿಸುವವ, ಎಲ್ಲರೊಳಗಿದ್ದು ಎಲ್ಲವನ್ನೂ ಅನುಭವಿಸುವವ. ಆದರೆ ತಮಾಷೆ ಏನಂದ್ರೆ ಶುದ್ಧಂ, ನಾವು ಅನುಭವಿಸ್ತೇವೆ, ನಾವು ಸುಖವನ್ನು ಅನುಭವಿಸ್ತೇವೆ, ದುಃಖವನ್ನು ಅನುಭವಿಸ್ತೇವೆ, ಒಳ್ಳೆಯದನ್ನು ನೋಡಿದ ಸುಖ ಕೆಟ್ಟದ್ದನ್ನು, ಅವನು ಎಲ್ಲವನ್ನೂ ಅನುಭವಿಸ್ತಾನೆ. ಆದರೆ ಕೇವಲ ಆನಂದ, ದುಃಖ ದುಃಖದ ಸ್ಪರ್ಶ ಇಲ್ಲ. ಶುದ್ಧಂ ಸಮಂ ಸದಸತಃ ಪರಂ ಆತ್ಮತತ್ವಂ, ಅದು ತತ್ವ ಅಂದರು. ಅದು ಆತ್ಮ ಆದರೆ ತತ್ವ. ನಾವು ಏನಾಗಿದೆ ಅಂದರೆ ನಮ್ಮದು ತತ್ವ ಅಲ್ಲ, ಅತತ್ವ ಆಗಿಬಿಟ್ಟಿದೆ. ಅತತ್ವ ಅಂದರೆ ತತ್ವ ಅಂದರೆ ತದ್ವದೇವ ಸ್ಥಿತಂ ಅಂತ, ಬದಲಾವಣೆಗೊಳ್ಳದ ನಿರ್ವಿಕಾರವಾದ ವಸ್ತು ಅಂತ ಅರ್ಥ. ತತ್ವ ಅಂದರೆ ನಾವು ಪ್ರತಿಕ್ಷಣ ಬದಲಾಗ್ತೇವೆ, ಇವತ್ತು ಒಂದು ಬಗೆ ನಾಳೆ ಒಂಥರ, ನಮ್ಮ ಆ್ಯಟಿಟ್ಯೂಡ್ ಬೇರೆ ಆಗುತ್ತೆ, ನಮ್ಮ ಚಿಂತನೆಗಳು ಬೇರೆ ಆಗ್ತವೆ, ನಮ್ಮ ತೀರ್ಮಾನಗಳು ಬೇರೆ ಆಗ್ತವೆ. ಒಂದು ಒಬ್ಬರು ಯಾರೋ ದೇವರಿದ್ದ ಅನ್ನೋದು ಉಪನ್ಯಾಸ ಮಾಡಿದ್ದನ್ನು ಕೇಳಿದ ಕೂಡಲೇ ಭಾರಿ ದೇವರ ಮೇಲೆ ಭಕ್ತಿ, ಮರು ದಿವಸ ಯಾರೊಬ್ಬರು ದೇವರು ಇಲ್ಲ ಅದಂತ ನಾಶ, ದೇವರು ಇಲ್ಲ ಯಾಕೆ ಅವ್ರು ಹೇಳಿದರು, ದೇವರಿಲ್ಲ ಅಂದು ಉಪಾಸನೆ ಮಾಡಿದ ಮರು ದಿವಸ ನಾಸ್ತಿಕರು, ದೇವರಿದ್ದಾನೆ ಉಪನ್ಯಾಸ ಯಾಕೆಂದ್ರೆ ನಾವು ಸ್ವಂತ ತಲೆಯಿಂದ ಯೋಚನೆ ಮಾಡೋದಿಲ್ಲ, ಯಾರ್ಯಾರ ತಲೆಯಿಂದ ಯೋಚನೆ ಮಾಡೋರು, ಅವ್ರು ಏನು ಹೇಳಿದ್ರು ಅದು ನಮ್ಮ ಸಿದ್ಧಾಂತ. ಹೀಗೆ ದಿನಕ್ಕೊಂದು ರೀತಿಯಿಂದ ನಮ್ಮ ಚಿಂತನೆಗಳು ಬದಲಾಗ್ತವೆ, ದಿನಕ್ಕೊಂದು ರೀತಿಯ ನಮ್ಮ ಅಭಿರುಚಿಗಳು ಬದಲಾಗ್ತವೆ, ನಮ್ಮ ದೇಹದಲ್ಲಿ ವಿಕಾರ, ನಮ್ಮ ಮನಸ್ಸಿನಲ್ಲಿ ವಿಕಾರ. ಅದರಿಂದ ನಾವು ಅತತ್ವವಾಗಿ ಹೋಗಿದ್ದೇವೆ. ತತ್ವ ಅಂದರೆ ತದ್ವದೇವ ಸ್ಥಿತಂ, ಯಾವುದು ಇದ್ದದ್ದು ಇದ್ದ ಹಾಗೆ ಇರ್ತದೋ, ಬದಲಾವಣೆಗೊಳ್ಳುವುದಿಲ್ಲವೋ, ನಿರ್ವಿಕಾರವೋ, ಅದೇ ಶಾಶ್ವತ ಅಂತ ಹೇಳಿದ್ದನ್ನೇ ಕನ್ಕ್ಲೂಡ್ ಮಾಡಿದ್ ನೋಡಿ. ಆತ್ಮತತ್ವಂ ನಿರ್ವಿಕಾರವಾದ, ಎಲ್ಲೆಡೆಯೂ ಇರುವ, ಎಲ್ಲ ಕಾಲದಲ್ಲೂ ಇರುವ, ಎಲ್ಲವನ್ನೂ ಅನುಭವಿಸುವ ಆನಂದಮಯವಾದ ವಸ್ತು ಯಾವುದು? ಅದು ಆತ್ಮ ಅಂಥ. ಅದನ್ನೇ ಅದಕ್ಕೋಸ್ಕರ ಆತ್ಮದಲ್ಲಿ ಶ್ರೇಷ್ಠವಾದದ್ದನ್ನ ಪರಮಾತ್ಮ ಅನ್ನೋ ಶಬ್ದವನ್ನು ಬಳಸಿದರು. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ ಭಾಗವತದಲ್ಲಿ ಪ್ರಥಮ ಸ್ಕಂಧದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಭಗವಂತನನ್ನ ಪರಮಾತ್ಮ ಅಂತ ಕರೀತೇವೆ ಅಥವಾ ಆತ್ಮ ಅಂತ ಕರೀತೇವೆ, ಪರಂ ಬ್ರಹ್ಮ ಅಂತ ಕರೀತೇವೆ ಅಥವಾ ಬರೀ ಬ್ರಹ್ಮ ಅಂತ ಕರೀತೇವೆ. ಅದು ಪರಂ ಹಾಕಿದ್ರು ಒಂದೇ, ಬಿಟ್ಟರು ಒಂದೇ, ಯಾಕೆಂದ್ರೆ ಯಾವುದು ಪರವೋ ಅದು ಪರವೇ, ನಾವು ಹಾಕದೇ ಇದ್ರೆ ಅದು ಅಪರ ಏನೂ ಆಗೋದಿಲ್ಲ. ಬ್ರಹ್ಮ ಅಂತ ಹೇಳಿದ್ರು ಅದೇ, ಪರಂ ಬ್ರಹ್ಮ ಅಂದ್ರೂ ಅದೇ, ಆತ್ಮ ಅಂದ್ರೂ ಅದೇ, ಪರಮಾತ್ಮ ಅಂದ್ರೂ ಅದೇ. ಏಷತೇ ಆತ್ಮ, ಉಪನಿಷತ್ತುಗಳು ಅಂತರ್ಯಾಮಿ, ನಿನ್ನ ಅಂತರ್ಯಾಮಿ ಆಗಿರತಕ್ಕಂಥ ಆತ್ಮ, ಏಷತೇ ಆತ್ಮ ಅಂತರ್ಯಾಮಿ ನಾರಾಯಣ ಇತ್ಯರ್ಥ ಅಂತ ಶಂಕರರ ಭಾಷ್ಯ. ಹೀಗೆ ಎಲ್ಲ ಶಬ್ದಗಳು ಯಾರನ್ನ ಕೊನೆಗೆ ಆಗಿ ಹೇಳ್ತಾವೋ, ಯಾವುದರಲ್ಲಿ ದೋಷದ ಸ್ಪರ್ಶ ಇಲ್ಲವೋ, ಯಾವುದು ತಾರತಮ್ಯ ಇಲ್ಲದೆ ಎಲ್ಲವನ್ನು ಏಕರೀತಿಯಿಂದ ನೋಡುತ್ತೋ, ಯಾವುದು ಆನಂದಮಯವೋ, ಯಾವುದು ಜ್ಞಾನಮಯವೋ, ಯಾವುದು ಪಂಚಭೂತಗಳಿಂದ ಅತೀತವೋ, ಪ್ರಪಂಚದಿಂದ ಅತೀತವೋ, ಅದನ್ನು ತಿಳಿಯಲಿಕ್ಕೆ ಪ್ರಯತ್ನಿಸಬೇಕು. ನಾನು ಒಂದು ಶ್ಲೋಕ ಮೊದಲು ಹೇಳಿದೆ, ಅದರಲ್ಲಿ ಅರ್ಧ ಶ್ಲೋಕ ಆಯ್ತು, ಈಗ ಇನ್ನು ಅರ್ಧ ಶ್ಲೋಕ ಉಳಿದು ಹೋಯ್ತು ನಾಳೆಗೆ. ಇವತ್ತು ಆ ಪೂರ್ತಿ ಹೇಳಿ ಇನ್ನೊಂದು ಅದ್ಭುತವಾದ ಸಂಗತಿ ಮುಂದೆ ಹೇಳ್ತಾರೆ. ಶಬ್ದ ನಯತ್ರ ಪುರಕಾರಕವಾನ್ ಕ್ರಿಯಾರ್ಥ, ಶಬ್ದಗಳು ಭಗವಂತನನ್ನು ಹೇಗೆ ಹೇಳ್ತವೆ, ಯಾಕಂದರೆ ಶಬ್ದಗಳು ಕ್ರಿಯೆಯನ್ನು ಹೇಳುತ್ತೆ. ಗಾಮಾನಯ ಒಬ್ಬನದು ಕರೀತಾರೆ, ಆ ದನವನ್ನು ಕರ್ಕೊಂಡು ಬಾ, ಅಲ್ಲಿ ಕರ್ಕೊಂಡು ಬರುವವನೊಬ್ಬ ಕರ್ತೃಕಾರಕ ಇದ್ದಾನೆ, ದನವನ್ನು ಕರ್ಮಕಾರಕ ಇದೆ, ಆನೆಯನ್ನು ಕ್ರಿಯೆ ಇದೆ. ವಾಕ್ಯ ಭಾಷೆ ಅಂತಂದರೆ ಕ್ರಿಯೆ ಮತ್ತು ಕಾರಕಗಳ ಸಮಷ್ಟಿ. ಈ ಕ್ರಿಯೆ ಕಾರಕಗಳಿಂದ ಅತೀತವಾಗಿರತಕ್ಕಂಥ ಭಗವಂತನನ್ನು ಎಲ್ಲ ಶಬ್ದ ಹೇಳುತ್ತೆ ಅಂತ ಮುಂದಿನ ಮಾತು ಹೇಳುತ್ತೆ. ಅದೊಂದು ಭಾಷಾಶಾಸ್ತ್ರದ ಮೇಲೆ ಒಂದು ಹೊಸ ಕೊಡುಗೆ. ಶಬ್ದೋ ನಯತ್ರ ಪುರುಕಾರಕವನ್ನು ಕ್ರಿಯಾರ್ಥ ಮಾಯಾ ಪರೈತಿ. ಅದೇ ರೀತಿ
ಈ ಪ್ರಪಂಚದಲ್ಲಿ ಏನು ನಮ್ಮ ಮಾಯೆ ಮೋಹಕವಾದ ಸಂಸಾರ ಅದು ಅವನು ಎದುರೇ ಬರೋಲ್ಲ ಅಭಿಮುಖೇ ವಿಲಜ್ಯಮಾನ ಅಂತ ಹೇಳ್ತಕ್ಕಂಥ ಮಾತು ಮುಂದೆ ಬರುತ್ತೆ ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳೋದಿದೆ ಇವತ್ತು ನಾನು ಪ್ರಾರಂಭ ಮಾಡಿದರೆ ಮುಗಿಯೋಲ್ಲ ಅದು ಹಾಗಾಗಿ ಆ ಉತ್ತರಾರ್ಥವನ್ನು ಶಬ್ದದ ಭಾಷಾಶಾಸ್ತ್ರಕ್ಕೆ ಭಾಗವತದ ಕೊಡುಗೆ ಒಂದು ಶಬ್ದವನ್ನು ಅರ್ಥ ಮಾಡುವುದು ಹೇಗೆ ಅದು ಯಾವುದನ್ನು ಹೇಳುವುದಿಲ್ಲ ಕ್ರಿಯೆಯನ್ನು ಹೇಳುವುದಿಲ್ಲ ಕಾರಕವನ್ನು ಹೇಳುವುದಿಲ್ಲ ಅಂತಾರೆ ಅವರು ಪ್ರಥಮ ವಿಭಕ್ತಿ ಕರ್ತೃಕಾರಕವನ್ನು ಹೇಳುತ್ತೆ ದ್ವಿತೀಯ ವಿಭಕ್ತಿ ಕರ್ಮಕಾರಕವನ್ನು ಹೇಳುತ್ತೆ ತೃತೀಯ ವಿಭಕ್ತಿ ಕರ್ಣಕಾರಕ ಅಥವಾ ಕರ್ತೃಕಾರಕವನ್ನು ಹೇಳುತ್ತೆ ಅಂತ ಒದ್ದಾಟಪಟ್ಟು ಲಿಸ್ಟು ಮಾಡಿದ್ದೇ ಮಾಡಿದ್ದು ವ್ಯಾಕರಣ ಪಂಡಿತರು ಇದು ಯಾವುದನ್ನು ಹೇಳೋಲ್ಲ ಅಂತಾರೆ ವ್ಯಾಸರು ಅದಕ್ಕೆ ಬೇರೆ ಒಂದು ಅರ್ಥ ಆಯಾಮವನ್ನು ಕೊಡ್ತಾರೆ ಅಂದ ವ್ಯಾಕರಣವನ್ನು ಮೀರಿ ನಿಂತ ಒಂದು ಸಂಸ್ಕೃತ ಭಾಷೆ ಆ ಭಾಷೆಯ ಅನುಸಂಧಾನ ಅದರ ವಿವರಣೆಯನ್ನು ಹೇಳ್ತಕ್ಕಂಥ ಭಾಗವನ್ನು ನಾಳೆ ದಿವಸ ನಾವು ಸೇರಿದಾಗ ನೋಡೋಣ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿಮಾನ